ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸೋದರಿಯರೇ ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದ್ದಲು ನಮ್ಮ ರಕ್ಷಕನ ಒಡೆಯನಾಗಿರೋಂಥ ಯೇಸು ಕೃಷ್ಣ ನಮ್ದಲ್ಲೂ ಒಂದೆಗಳಲ್ಲಿ ಸಹ ದೇವರೊಂದು ಕರ್ಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋಕ್ಕೆ ದೇವ್ರು ಮಹಾ ಕೃಪೆಗೆ ದೇವರಿಗೆ ತುಂಬ ಕೃತ ತಗೊಳ್ಳೋದಾಗಿದ್ದೀವಿ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ ಕಳೆದ ಒಂದು ಸ್ವಲ್ಪ ವಾರಗಳಿಂದ ನಮ್ಮ ಆತ್ಮದ ಬಗ್ಗೆ ಅನೇಕ ವಿಚಾರಗಳನ್ನ ಏನ್ಮಾಡ್ತೀವಿ ನಾವು ತಿಳಿತಾ ಹೋದ್ರಿ ಅದರ ಯಾವ ರೀತಿ ಆತ್ಮ ಸಾಯ್ತಾರೆ ಅಂತ ಬಹು ಸ್ಪಷ್ಟವಾಗಿ ಸತ್ಯವೇದದಲ್ಲಿ ಅನೇಕ ವಾಕ್ಯಗಳ ಮುಖಾಂತರ ನಾವು ಮಾಡಿದ್ರಿ ಓದಿದ್ರಿ ಅನೇಕ ವಿಚಾರಗಳನ್ನ ನಾವು ಏನ್ ಮಾಡಿದಿರಿ ಸತ್ಯವದ ಮುಖಾಂತರ ನಾವು ತಿಳ್ಕೊಂಡಿದಿರಿ ಅದಕ್ಕೆ ಕರ್ತಾನಿ ಪ್ರೀತಿ ಅಂತ ಸೋದರ ಸೋದರಿಗಳೇ ಇವತ್ತು ನಿಮ್ಗೆ ಎಲ್ಲರಿಗೂ ಒಂದ್ ಮೆಸೇಜ್ ಆಗ್ತಾಂತ ರೀತಿಯಲ್ಲಿ ಏನ್ರಿ ತುಂಬಾ ಮುಖ್ಯವಾಗಿರೋ ಪಾಠ ಅಲ್ವರಾ ಏನಪ್ಪಾ ಅಂತಂದ್ರೆ ನಾವು ಬಹು ಕುತೂಹಲದಿಂದ ಏನ್ರಿ ಈ ಪಾಠನ ನಾವು ಕೇಳ್ಬೇಕು ಅಂತ ಎಲ್ಲಾರು ಏನ್ ಮಾಡ್ತಾ ಇದ್ದಾರೆ ಇದ್ ನೋಡ್ತಾ ಇದಾರ ಯಾವ್ದಪ್ಪಾ ಅಂದ್ರೆ ಏನ್ರಿ ನಾನು ಏನ್ರಿ ಐಶ್ವರ್ಯ ಅಂತನೂ ಮತ್ತೆ ದರ್ದನಾಗಿರಂತ ಲಾಜರ್ ಬಗ್ಗೆ ಇರುವಂತ ಒಂದ್ ಪಾಠ ಅಲ್ದರಾ ಏನ್ರಿ ಎಲ್ಲರಿಗೂ ಆಸೆ ಅಲ್ವಾ ನೀವು ಏನಪ್ಪಾ ಇದು ಏನಿದು ಅಂತಂದ್ಬಿಟ್ಟು ಆ ಭಿಕ್ಷಕಾ ಅಂದ್ರೆ ಯಾರು ಅಲ್ದರ ಸೊ ಭಿಕ್ಷಕ ಹೆಂಗೆ ಅವನು ಪರಲೋಕಕ್ಕೆ ಹೋಗ್ಬಿಟ್ಟ ಹಿಂಗೆ ಐಶ್ವರ್ಯವಂತ ನರಕಕ್ಕೆ ಹೋಗ್ಬಿಟ್ಟ ಹೆಂಗೆ ವೇದನೆ ಪಡ್ತಾ ಇದ್ದ ಅಂತ ಅಂದ್ಬಿಟ್ಟು ನಮ್ಗೆನ್ರ ಇದ್ ಬಗ್ಗೆ ತಿಳ್ಕೊಳಕ್ಕೆ ತುಂಬಾ ಕುತೂಹಲ ಅಲ್ವರಾ ಅದರಿಂದ ಏನು ಮಾಡೋಣ ಅಂತಂದ್ರೆ ಇವತ್ತು ನಾವು ಈ ಪಾಠನ ಓದೋಣ ನೋಡೋಣ ಅಲ್ವರಾ ಅದರಿಂದ ಎಲ್ಲರೂ ಪೂರ್ತಿ ತಾಳ್ಮೆಯಿಂದ ಕೊನೆವರೆಗೂ ಕೇಳಿ ಅಲ್ವರ ಇದಾಗಿದ್ದ ನಂತರ ಟೈಮ್ ಇತ್ತು ಅಂದ್ರೆ ನೀವು ಏನು ಬೇಕಾದ್ರೆ ಪ್ರಶ್ನೆ ಕೇಳಿ ಹಂಗಿಲ್ಲ ಅಂತಂದ್ರು ನೆಕ್ಸ್ಟ್ ವೀಕು ಬರೀ ಪ್ರಶ್ನೆಗೆ ಅಂತಾನೆ ನಾವು ಡೆಡಿಕೇಟ್ ಮಾಡೋಣ ನೆಕ್ಸ್ಟ್ ಈಗ ಬರೀ ಪ್ರಶ್ನೆಗಳೇನ್ ಮಾಡೋಣ ನಾವು ಡಿಸ್ಕಸ್ ಮಾಡೋಣ ನೋ ಪ್ರಾಬ್ಲಮ್ ಓಕೆನಾ ನೀವು ಏನ್ ಬೇಕೋ ಪ್ರಶ್ನೆ ಕೇಳ್ಬೋದು ಇದುವರೆಗಾಗಿರೋ ಪಾಠದಲ್ಲಿ ನಿಮಗೆಲ್ಲ ಪ್ರಶ್ನೆಗಳಿಗೆ ಸತ್ಯವೇದ ಮುಖಾಂತರ ನಾವು ಖಂಡಿತವಾಗಿ ಏನ್ ಮಾಡ್ತೀವಿ ಉತ್ತರ ಕೊಡುತ್ತೆ ಓಕೆನಾ ಸರಿ ಹಾಗಾದ್ರೆ ದಯವಿಟ್ಟು ಈ ವಾಕ್ಯನ ಓದೋಣ ಇದು ಎಲ್ಲಪ್ಪ ಬರ್ತದೆ ನಮ್ಗೆ ಅಂದ್ರೆ ಲೂಕ ಹದಿನಾರನೇ ಅಧ್ಯಯ ಹತ್ತೊಂಬತ್ತರಿಂದ ಮೂವತ್ತೊಂದನೇ ವಾಕ್ಯದವರೆಗೂ ನಮ್ಗೆ ಬರ್ತಾರೆ ಅಂದ್ರೆ ದಯವಿಟ್ಟು ಏನ್ ಮಾಡೋಣ ಆಗಿ ಒಂದೊಂದೇ ವಾಕ್ಯಗಳನ್ನ ದಯವಿಟ್ಟು ಯಾರಾದ್ರೂ ಒಬ್ರು ಓದ್ಬೇಕು ಕೇಳ್ಕೊತೀನಿ ಲೂಕ ಹದಿನಾರು ಹತ್ತೊಂಬತ್ತಿಂದ ಅನಂತರ ಹೀಗೆ ಒಂದು ಸಾಮ್ಯ ಹೇಳಿದರು ಬಹು ಬೆಳೆ ಬಾಳುವ ಹಾಗೂ ನಯವಾದ ನಾರುಮುಡಿ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ದಿನವೂ ಭೋಗಗಳಲ್ಲಿ ಐಶ್ವರ್ಯವಂತ ಒಬ್ಬರು ಅವನು ಸಕಲಾತಿ ನಯವಾದ ನಾರುಮುಡಿ ಮುಂತಾದ ವಸ್ತ್ರಗಳನ್ನ ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನು ಅವನ ಮನೆ ಬಾಗಿಲಲ್ಲಿ ಲಾಜ ಒಬ್ಬ ಭಿಕ್ಷನು ವೆರಿ ಗುಡ್ ಬ್ರದಾರ್ ಒಂದ್ಕೊಂಡು ಹೋಗನ ಐಶ್ವರ್ಯವಂತನಾಗಿರಂತ ಒಬ್ಬ ಮನುಷ್ಯನೇನಂತೆ ಇದ್ದನು ಅವನು ಸಕಲಾತಿ ನಯವಾದ ನಾರುಗುಣಿ ಮುಂತಾದ ವಸ್ತ್ರಗಳೇನ್ ಮಾಡಿದಂತೆ ಧರಿಸ್ಕೊಂಡು ಪ್ರತಿ ದಿನವೂ ವೈಭವದಿಂದ ಸಕೋ ಸಂತೋಷದಿಂದ ಏನಾಗಿದ್ದಂತೆ ಇದ್ದಂತೆ ಅಲ್ದಾರ ಸರಿ ಈ ಐಶ್ವರ್ಯವಂತನು ಹೀಗಿದ್ರೆ ಅವನ ಮನೆ ಬಾಗಿಲ್ ಬಳಿ ಅಂತ ಭಿಕ್ಷುಕ ಏನಾಗಂತೆ ಬಿದ್ದುಕೊಂಡಿದ್ದನು ಇವನ ಕಂಡೀಷನ್ ಹೇಗಪ್ಪಾ ಇತ್ತು ಅಂತ ಹೇಳ್ತಾರೆ ಅಂತಂದ್ರೆ ಇವನು ಮೈ ತುಂಬಾ ಏನ್ರಿ ಹುಂಡಿದ್ದವನಾಗಿದ್ದಂತೆ ಐಶ್ವರ ಐಶ್ವರ್ಯವಂತನು ಮೇಜಿಂದ ಬೀಳುವಂತ ಏನೋ ಎಂಜಿಲ್ ತಿನ್ನ ತಿಂದಿದ ಎಂಜಿಲ್ ಇದೆಯಲ್ಲ ಅದರ ತುಂಡುಗಳು ಆ ತುಂಡುಗಳನ್ನ ತಿನ್ನೋದಕ್ಕೋಸ್ಕರ ಏನ್ ಮಾಡ್ತಾ ಇದ್ದಂತೆ ಆ ಜೋಲ್ ಬರ್ರಿ ಕಂಟಿನ್ಯೂ ಮಾಡಿ ಇವಾಗ ಹಾ ಐಶ್ವರ್ಯವಂತನ ಮೇಜಿನಿಂದ ಬಿದ್ದ ಎಂಜಲನ್ನು ತಿಂದು ಹಸಿವು ನೆಕ್ಕುವವು ನೋಡ್ರಿ ಇಷ್ಟು ಮಾತ್ರ ಅಲ್ಲ ನಾಯಿಗಳು ಕೂಡ ಬಂದು ಏನ್ ಮಾಡ್ತಾ ಅವನು ಅವನು ಹುಣ್ಗಳನ್ನ ಇತ್ತಂತೆ ಅಲ್ವರ ನೋಡ್ರಿ ನಾಯಿಗಳು ಬಂದು ಹುಣ್ಣು ನೆಕ್ತಾಯಿದಂತೆ ಮೇಜಿನ ಬಿದ್ದ ಎಂಜಲ್ ತಿನ್ನದಕ್ಕೆ ಏನ್ ಮಾಡ್ತಂತೆ ಕಾಯ್ತಾ ಇದ್ದಂತೆ ಅವನು ಯಾರೋ ಲಾಜುರು ಭಿಕ್ಷುಕ ಹೀಗೆ ಏನಪ್ಪಾ ಆಯ್ತು ನೆಕ್ಸ್ಟ್ ಓದಿಬೋದರು ಇಪ್ಪತ್ತೆರಡನೇ ವಾಕ್ಯ ಹೀಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷಗಾರನು ಸತ್ತನು ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಮನ ಎದೆಗೆ ಒರಗಿಸಿದರು ಆ ಐಶ್ವರ್ಯವಂತನು ಸಹ ಸತ್ತನು ಅವನಿಗೆ ಉತ್ತರ ಕ್ರಿಯೆಗಳು ಆದವು ವೆರಿ ಗುಡ್ ಅವನು ಹೀಗೆ ಸ್ವಲ್ಪ ಕಾಲವಾದ ಮೇಲೆ ಏನಪ್ಪಾ ಆಯ್ತು ಅಂದ್ರೆ ಆ ಭಿಕ್ಷಿಕ ಕೂಡ ಏನಾಬಿಟ್ಟಂತೆ ಸತೋಬಿಟ್ಟಂತೆ ಐಶ್ವರ್ಯವಂತ ಕೂಡ ಏನಾಗ್ಬಿಟ್ಟಂತೆ ಸತ್ತೋಗ್ಬಿಟ್ಟಂತೆ ಸಿರಿ ಈ ಭಿಕ್ಷಿಕ ಎಲ್ಲಪ್ಪ ಹೋದ ಅಂತ ನೋಡದಂದ್ರೆ ಏನ್ರಿ ಎಲ್ಲೋದ್ರಂತೆ ಅವರ ಇಲ್ಲೋದ್ರಂತೆ ಅಬ್ರಾ ವೆರಿ ಗುಡ್ ನೋಡ ದೇವದೂತರು ಅವನನ್ನ ತೆಗೆದುಕೊಂಡು ಹೋಗಿ ಅಬ್ರಹಾಮ ಎದೆಗೆ ಒಸುದ್ರಂತೆ ನೋಡ್ರ ಎಲ್ಲಿ ಒರ್ಸಂತೆ ಅಬ್ರಾಹ್ಮಿನ ಮಾಡಂತೆ ಒರೆಸುದ್ರಂತೆ ಅಲ್ದರ ಅದೇ ಪ್ರಕಾರ ಐಶ್ವರ್ಯವಂತರು ಕೂಡ ಸತ್ತನಂತೆ ಅವರಿಗೆ ಆಯ್ತಂತೆ ಉತ್ರಕ್ರಿಯೆ ಆಯ್ತಂತೆ ಸರಿ ನೆಕ್ಸ್ಟ್ ಆಮೇಲೆ ಮುಂದಕ್ಕೆ ಕಂಟಿನ್ಯೂ ಮಾಡಿದ್ದೇನೆ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೇ ವಾಕ್ಯ ಅವನು ಪಾತಾಳದೊಳಗೆ ಯಾತ್ಯ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಹಾಮನನ್ನು ಇವನ ಎದೆಗೆ ಹೊರಗೆ ಕೊಂಡಿದ್ದ ಲಾಜರನನ್ನು ನೋಡಿ ತಂದೆಯೇ ಅಬ್ರಹಾಮನೆ ನನ್ನ ಮೇಲೆ ದಯವಿಟ್ಟು ಲಾಜರನನ್ನು ಕಳುಹಿಸು ಅವನು ತನ್ನ ತುದಿ ಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ ಈ ಉರಿಯಲ್ಲಿ ಸಂಕಟ ಪಡುತ್ತೇನೆ ಎಂದು ಹೇಳಿದನು ನೋಡೋರಾ ಇಲ್ಲಿ ಏನಪ್ಪ ನೋಡ್ತೀರಿ ಅಂತಂದ್ರೆ ಒಂದೇ ವಾಕ್ಯ ಬ್ರದರ್ ಓಕೆನಾ ಸೊ ನೋಡ್ಬೇಕ್ರೆ ಅವನು ಏನಪ್ಪಾ ಅಂದ್ರೆ ಪಾತಾಳದೊಳಗೆ ಯಾತನೆ ಪಡ್ತಾ ಬ್ರದರ ಏನ್ರಿ ಐಶ್ವರ್ಯ ಬಂತನು ಪಾತಾಳದೊಳಗೆ ಯಾತನೆ ಪಡ್ತಾ ಇದ್ದಂತೆ ಅಲ್ದರ ಆಮೇಲೆ ಏನ್ರಿ ಅವನು ಅಬ್ರಾಮ ಮಣಿಲಲ್ಲಿ ಕೂತಿರಂತ ಲಾರ್ಜೋಸ್ನ ನೋಡ್ಬಿಟ್ಟು ಏನಪ್ಪಾ ಕೇಳ್ತಾನಂತಂದ್ರೆ ಆ ಅಬ್ರಾಮ್ ಅಂತ ಕೇಳ್ಕೊಂತ ಅಬ್ರಾ ತಂದೆ ಅಬ್ರಾಮ್ನೇ ನನ್ನ ಮೇಲೆ ಮಾಡು ದಯ ಇಡು ಅಂದ್ರ ದಯವಿಟ್ಟು ನೀಮಡು ಲಾರ್ಜೋಸ್ನ ಕಳಿಸಿ ಕೊಡು ಅವನೇನಪ್ಪಾ ಮಾಡ್ಲಿ ಅಂತಂದ್ರೆ ತನ್ನ ಕಿರುಬಿರಲ್ನ ನೀರಲ್ಲದ್ದಿ ನನ್ನ ಒಂದು ಏನ್ರಿ ಏನ್ರೀ ನಾಲಿಗೆ ಮಾಡ್ಲಿ ತಣ್ಣಗೆ ಮಾಡಲಿ ಈ ಊರಿಯಿಂದ ಸಂಕಟ ಪಡ್ತಾ ಇದ್ದೀನಿ ಈ ನಾವ್ ಏನ್ ಮಾಡ್ತೀನಿ ಅಂತ ಕೂಗಿ ಏನ್ ಮಾಡ್ದಂತೆ ಅವನು ಅವನು ಇದಕ್ಕೆ ಅಬ್ರಹಮ್ ಏನು ಉತ್ತರ ಕೊಟ್ಟರು ಇಪ್ಪತ್ತು ಐದನೇ ವಾಕ್ಯ ಆದರೆ ಅಬ್ರಹಮನು ಕಂದ ನೀನು ಆಶಿಸಿದ ಸುಖವನ್ನು ನಿನ್ನ ಜೀವಮಾನದಲ್ಲಿ ಹೊಂದಿದ್ದೀ ಹಾಗೆಯೇ ಲಾಜರನು ಕಷ್ಟವನ್ನು ಹೊಂದಿದನು ಎಂಬುದನ್ನ ನೆನಪಿಗೆ ತಂದುಕೊ ಈಗಲಾದರೂ ಇಲ್ಲಿ ಇವನಿಗೆ ಸಮಾಧಾನ ಆದರೆ ನಿನಗೆ ಸಂಕಟ ನೋಡ್ರ ಅದಕ್ಕೆ ಅಬ್ರಾ ಮೇನಪ್ಪ ಉತ್ತರ ಕೊಟ್ಟರು ಕಂದ ಅದರ ನೀನು ಆಶ್ರಿಸಿದ ಸುಖವನ್ನು ನೀನ್ ಜೀವನದಲ್ಲೇ ಮಾಡಿದೆ ನೀವು ಹೊಂದಿಸ್ಬಿಟ್ಟಿದ್ಯಾ ಅವಾಗ ಲಾಸ್ ಏನ್ ಮಾಡ್ತಾ ಇದ್ದ ಕಷ್ಟವನ್ನು ಅನುಭವಿಸ್ತಾ ಇದ್ಯಾ ಅದರಿಂದ ಇವಾಗ ನಿನಗೆ ಕಷ್ಟ ಅವನ್ ಏನ್ರಿ ಸುಖ ಅಂತ ಏನ್ ಮಾಡ್ತಾನೆ ಸಮಾಧಾನ ಅಂತ ಏನ್ ಮಾಡ್ತಾರೆ ಉಳ್ತಾಕ್ ಹೋಗ್ಬಿಡ್ತಾರಂತೆ ಅದರ ಆಮೇಲೆ ಇನ್ನೇನು ಹೇಳ್ತಾರೆ ಅಂತಂದ್ರೆ ನೋಡಪ್ಪ ಹಂಗಿಂದ ಹಿಂಗ್ರು ಹೋಗಕ್ಕಾಗಲ್ಲ ಆ ಕಡೆಯಿಂದ ಈ ಕಡೆ ಒಬ್ರು ಬರೋಕ್ಕಾಗಲ್ಲ ಆಗಲ್ಲ ಯಾಕಂದ್ರೆ ಸೆಂಟ ದೊಡ್ಡ ಡಂಗೂರ ಏನಾಗಿದೆ ಇದೆ ಸೊಂಟ ದೊಡ್ಡ ಗ್ಯಾಪ್ ಇದೆ ಆ ಕಡೆಯಿಂದ ಈ ಕಡೆ ಈ ಕಡೆ ಯಾರು ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ನೋಡಿ ಇಪ್ಪತ್ತಾರನೇ ವಾಕ್ಯ ಓದಿ ಬದರ್ ಇದು ಮಾತ್ರವಲ್ಲದೆ ನಮಗೂ ನಿಮಗೂ ನಡುವೆ ದೊಡ್ಡದೊಂದು ಡೊಂಗರ ಸ್ಥಾಪಿಸಿಯದೆ ಆದ ಕಾರಣ ಈ ಕಡೆಯಿಂದ ನಿಮ್ಮ ಬಳಿಗೆ ಹೋಗಬೇಕೆಂದಿರುವವರು ಹೋಗಲಾರರು ಮತ್ತು ಆ ಕಡೆಯಿಂದ ನಮ್ಮ ಬಳಿಗೆ ಯಾರು ಅಂದನು ಈ ಕಡೆಯಿಂದ ಆ ಕಡೆ ಹೋಗಕ್ಕಾಗಲ್ಲ ಆ ಕಡೆಯಿಂದ ಈ ಕಡೆ ಬರಕ್ ಆಗಲ್ಲ ಯಾಕಂದ್ರೆ ಸೆಂಟ್ರಲ್ ದೊಡ್ಡ ಡಂಗೂರ ಇದೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ದಾರ ಆ ದೊಡ್ಡ ಡಂಗೂರ ಇರೋದ್ರಿಂದ ಯಾರು ಆ ಕಡೆ ಏನ್ ಮಾಡಕ್ಕಾಗಲ್ಲ ಆಗಲ್ಲ ಅಂತ ಹೇಳ್ತಾರೆ ಸರಿ ಅದಕ್ಕೆ ಏನಪ್ಪಾ ಮಾಡ್ತಾರೆ ಅಂದ್ರೆ ಐಶ್ವರ್ಯ ಅಂತ ಏನ್ ಕೇಳ್ಕೊತಾನೆ ಆಯ್ತು ಸ್ವಾಮಿ ಏನ್ ಮಾಡಿ ಅಟ್ಲೀಸ್ಟ್ ಅವನ್ನ ಎಲ್ಲಿಗಪ್ಪಾ ಕಳ್ಸಿ ಅಂತಂದ್ರೆ ನಮ್ಮ ತಂದೆ ಮನೆಗೆ ಕಳಿಸಿ ಯಾಕಂದ್ರೆ ನಮ್ಮ ತಂದೆ ಮನೆಯಲ್ಲಿ ಐದು ಮಂದಿ ಸಹೋದರಗಳು ಏನಾಗಿದ್ದಾರೆ ಇದಾರೆ ಅವರು ಇಲ್ಲಿ ಬರ್ದಿ ರೀತಿಯಲ್ಲಿ ಇಲ್ಲಿ ನೀವೇನ್ ಮಾಡಿ ದಯವಿಟ್ಟು ಕಳ್ಸಿಕೊಡಿ ಅಂತ ಕೇಳ್ಕೊತ ನೋಡುತ್ತೀರಿ ಇಪ್ಪತ್ತೇಳು ಮತ್ತೆ ಇಪ್ಪತ್ತೆಂಟನೇ ವಾಕ್ಯ ಬದಾರ್ ಆಗ ಅವನು ಅಪ್ಪ ಹಾಗಾದ್ರೆ ಲಾಜರನನ್ನು ನನ್ನ ತಂದೆಯ ಮನೆಗೆ ಕಳುಹಿಸಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ ನನಗೆ ಐದು ಮಂದಿ ಅಣ್ಣ ತಮ್ಮ ಮಂದಿರಿದ್ದಾರೆ ಅವರು ಸಹ ಈ ಯಾತನೆಯ ಸ್ಥಳಕ್ಕೆ ಬಂದಾರು ಬಾರದಂತೆ ಅವನು ತಾನು ಕಂಡದ್ದನ್ನು ಅವರಿಗೆ ಚೆನ್ನಾಗಿ ಹೇಳಲಿ ಅಂದನು ಹೋಗ್ಬಿಟ್ಟು ಚೆನ್ನಾಗಿ ಏನ್ ಮಾಡ್ಲಿ ಹೇಳಿ ಎಂತ ಸರಿಯಪ್ಪ ಅದಕ್ಕೆ ಅಬ್ರಹಮ್ ಏನು ಉತ್ತರ ಕೊಡ್ತಾರೆ ಇಪ್ಪತ್ತೊಂಬತ್ತನೇ ವಾಕ್ಯ ಆದರೆ ಅಬ್ರಹಾಮನು ಮೋಶೆಯ ಧರ್ಮಶಾಸ್ತ್ರವು ಪ್ರವಾದಿಗಳ ಗ್ರಂಥಗಳು ಅವರಲ್ಲಿ ಅವೆ ಅವುಗಳನ್ನು ಕೇಳಲಿ ಅನ್ನಲು ಅವನು ತಂದೆಯೇ ಅಬ್ರಹಾಮನೆ ಹಾಗಲ್ಲ ಸತ್ತವರ ಕಡೆಯಿಂದ ಒಬ್ಬನು ಅವರ ಬಳಿಗೆ ಹೋದರೆ ಅವರು ದೇವರ ಕಡೆಗೆ ತಿರುಗಿಕೊಳ್ಳುವರು ಅಂದನು ನೋಡ್ರ ಅದಕ್ಕೇನ್ ಹೇಳ್ತಾರೆ ಹಾ ಹಂಗಲ್ಲ ಸ್ವಾಮಿ ಹ ಏನ್ರಿ ಸತ್ತವರೊಳಗೆ ಏನ್ರಿ ಹಾ ಒಬ್ರು ಹೋದ್ರೆ ಅವ್ರು ಏನ್ ಮಾಡ್ತಾರೆ ಕೇಳ್ತಾರೆ ಅದಕ್ಕೇನ್ ಹೇಳ್ತಾರೆ ಅದೇನ್ ಮಾಡ್ಲಿ ಫಸ್ಟ್ ಕೇಳಲಿ ಹಂಗಲ್ಲ ಸರ್ ಸತ್ತೋರೊಳಗಿಂದ ಒಬ್ರು ಹೋಗಿ ಹೇಳಿದ್ರೆ ಏನಂತರವ್ರು ಮಾತನಾ ಹೇಳ್ತಾರೆ ಇದೇನಪ್ಪ ಸತ್ತರೊಳಗೆ ಒಬ್ಬರು ಹೋಗಿ ಹೇಳೋದು ಏ ಸತ್ತೋರು ಸತ್ತೋರ ಕಥೆಯನ್ನು ಮುಗೀತು ಅಂತ ನಾವು ಸತ್ಯವೇದಲ್ಲಿ ಎಷ್ಟು ವಾಕ್ಯಗಳ ಮುಖಾಂತರ ನೋಡಿದ್ರಿ ಹಂಗಾರೆ ಸತ್ತೋರೊಳಗೆ ಒಬ್ರು ಹೋಗಿ ಹೇಳೋದು ಹೆಂಗೆ ಸಾಧ್ಯ ಹಂಗಾರೆ ಇದು ಅರ್ಥ ಏನು ಸೊ ಸಾಮಾನ್ಯವಾಗಿ ಇದ್ರ ಬಗ್ಗೆ ಇರೋಂಥ ಅಭಿಪ್ರಾಯ ಏನು ಎಲ್ಲ ಕ್ರೈಸ್ತರುಗಳು ಇರ್ ಇದ್ರ ಬಗ್ಗೆ ನಂಬಂಥದೇನು ಅಥವಾ ಉಪದೇಶ ಮಾಡೋಂಥದ್ದು ಏನು ಅಂತಂದ್ರೆ ನೋಡ್ರಿ ಐಶ್ವರ್ಯವಂತನು ಏನ್ ಮಾಡ್ದ ಭೂಲ ಇರ್ಬೇಕಾರೆ ಒಳ್ಳೆ ಕೆಲಸನೇ ಮಾಡ್ಲಿಲ್ಲ ಅವ್ನ ದೇವ್ರಿಗೆ ಚೆನ್ನಾಗೆ ಕಾಣಿಕೆ ಕೊಡಲಿಲ್ಲ ಸುಖ ಸಂತೋಷನ ಏನು ಮಾಡ್ತ ಅವನು ವೈಭವದಲ್ಲಿದ್ದ ಅದರ ಸುಖ ಸಂತೋಷನ್ ಚೆನ್ನಾಗ್ ಅನುಭವಿಸ್ತಾ ಇದ್ದ ಅಲ್ದರ ಅದರಿಂದ ಅವನ್ಗೇನ್ ಸಿಕ್ಕಿಲ್ಲ ಅವ್ನಿಗೆ ರಕ್ಷಣೆ ಸಿಕ್ಕಿಲ್ಲ ಅದರ ಆದ್ರೆ ಬಡಲ್ಲಾದ್ರೂನು ಅಲ್ದಾರ ಏನ್ರಿ ಅವನು ನರ್ಕದಲ್ಲಿ ಏನ್ ಮಾಡ್ಬೇಕಾಯ್ತು ಹೋಗ್ಬೇಕಾಯ್ತು ಅರೆ ನರ್ಕಕ್ಕೆ ಏನಾಗಿಲ್ಲ ಅವ್ನು ಹೋಗಿಲ್ಲ ಆದ್ರೆ ಅದಕ್ಕೆ ಏನು ಮಾಡ್ಬೇಕು ನಾವು ದೇವ್ರ ಮಕ್ಕಳು ಚೆನ್ನಾಗಿ ದೇವ್ರಿಗೆ ಏನು ಮಾಡಬೇಕು ಕೊಡಬೇಕು ಕೊಡಬೇಕು ಅದಕ್ಕೆ ಏನು ಮಾಡ್ತಾರೆ ಎಕ್ಸಾಂಪಲ್ ಕೊಡ್ತಾರೆ ಎಲ್ಲರ ಅವಿದ್ವೇ ಸ್ತ್ರೀ ಇದ್ದಂಥದ್ದು ಎರಡು 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 ಕಾಸು ಇದ್ದಂಥದ್ದು ಎರಡು ಎರಡು ಕಾಸು ಯಾರಿಗಾಕ್ಬಿಟ್ರು ದೇವ್ರ ಗುಂಡು ಉಂಡಿಗೆ ಹಾಕಿದ್ರು ಏಸು ಕಸ ಹಾಕ್ಬೇಡ ಅಂತ ಹೇಳಲಿಲ್ಲ ಅವ್ರು ಹಾಕು ಅಂತ ಹೇಳಿದ್ರು ಎರಡು ಎರಡು ಕಾಸು ಹಾಕ್ಬೇಕು ನಮ್ಮ ಹತ್ರ ಏನಿದೆಯೋ ಅದನ್ನೆಲ್ಲ ಏನು ಮಾಡಬೇಕು ದೇವ್ರಿಗೆ ಕೊಟ್ಬಿಡ್ಬೇಕು ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳೋದು ಉಂಟಲ್ಲರ ಸರಿ ಇವಾಗ ಈ ಅಭಿಪ್ರಾಯ ಇರಲಿ ಅದರ ಫಸ್ಟ್ ಆಫ್ ಆಲ್ ಸತ್ಯವೇದದಲ್ಲಿ ಇದ್ರ ಬಗ್ಗೆ ಏನ್ ಹೇಳ್ತಾ ಅಂತ ನಾವೇನ್ ಮಾಡೋಣ ನಾವು ಓದಿ ತಿಳ್ಕೊಡೋಣ ಹಂಗಾರೆ ಇಲ್ಲಿ ನಡೆದಿರೋದು ಏನು ಅಂತ ಮೊದಲನೇದಾಗ ಏನ್ ಮಾಡೋಣ ಫಸ್ಟ್ ಆಫ್ ಆಲ್ ನಾವು ಪರೀಕ್ಷೆ ಮಾಡಿ ನಾವೇನ್ ಮಾಡೋಣ ನೋಡೋಣ ಯಾಕೆ ನಾವು ಸತ್ಯವೇದ ಓದೋದು ಹೇಗೆ ಅಂತ ತಿಳ್ಕೊಂಡಿದ್ರಿ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಓದ್ಬೇಕು ಸತ್ಯವೇದದಲ್ಲಿ ಏನ್ ಮಾಡಬೇಕು ಹುಡುಕಿ ಏನ್ ಮಾಡ್ಬೇಕು ನಾವು ನಾವು ಓದ್ಬೇಕು ಅದರ ಅವಾಗೇ ನಮ್ಗೆ ಸತ್ಯವೇದಂತ ರಹಸ್ಯಗಳು ಸತ್ಯಾರ್ಥಗಳು ನಮ್ಗೆ ಏನಾಗೋದು ಗೊತ್ತಾಗದು ಅಲ್ರ ಹಂಗಾರೆ ಏನಿದು ಇದು ನಿಜವಾದ ಘಟನೆನ ನಿಜವಾದ ಕಥೆನ ಏನಾಯ್ತು ಅಂತ ನಾವೇನ್ ಮಾಡಬೇಕು ಸ್ವಲ್ಪ ಆ ವಾಕ್ಯಗಳನ್ನ ಏನ್ ಮಾಡ್ಬೇಕು ನಾವು ಓದ್ಬೇಕು ಇನ್ನೊಂದ್ಸತಿ ವಾಕ್ಯಗಳನ್ನ ನಿಧಾನವಾಗಿ ಒಂದೊಂದೇ ವಾಕ್ಯಗಳು ಮಾತ್ರ ಓದಿಬದ ಯಾವ್ದು ಹೇಳ್ತೀನಿ ಓದಿ ಹತ್ತೊಂಬತ್ತನೇ ವಾಕ್ಯ ಓದಿಬೋದ ಹಾ ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು ಅವನು ಸಕಲಾತಿ ನಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನ ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನು ವೆರಿ ಗುಡ್ ನೋಡಿ ಇಲ್ಲಿ ಐಶ್ವರ್ಯನ್ ಬಗ್ಗೆ ಇಂಟ್ರೊಡಕ್ಷನ್ ನಮ್ಗೆ ಏನ್ ಮಾಡಿದ್ದಾರೆ ಅಲ್ಲಿ ಕೊಟ್ಟಿದ್ದಾರೆ ಅಲ್ದರಾ ಏನಪ್ಪಾ ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ಐಶ್ವರ್ಯವಂತನಾದಂತ ಒಬ್ಬ ಮನುಷ್ಯನಿದ್ದನು ಅಲ್ದರ ಅವನು ಸಕಲಾತಿ ನಯವಾದ ನಾರುಮುಡಿ ಮುಂತಾದ ವಸ್ತುಗಳ ಧರಿಸ್ಕೊಂಡು ಪ್ರತಿದಿನ ವೈಭವದೊಡನೆ ಸುಖ ಸಂತೋಷದಿಂದ ಇದ್ದನು ಅಂತ ಕೊಟ್ಟಿದೆ ಸರಿಪ ಇವಾಗ ಐಶ್ವರ್ಯವಂತನ ಮೇಲೆ ಕೊಡ್ಬೇಕಾದ್ರೆ ಅಲ್ಲಿ ಕೊಟ್ಟಿದೆ ಅವನು ಐಶ್ವರ್ಯವಂತನ ಕೆಟ್ಟೋನು ಅಂತ ಏನೋ ಕೊಟ್ಟಿದ್ಯಾ ಏನೋ ಕೊಡ್ಲಾ ನೋಡ್ರಿ ಅಂತೀನಿ ಅಲ್ಲಿ ಬಗ್ಗೆ ಒಳ್ಳೆ ಮಾತನ್ನ ಏನ್ ಮಾಡಿದ್ದಾರೆ ಹೇಳಿದ್ದಾರೆ ಏನಂತ ಹೇಳಿದಾರೆ ಅಂದ್ರೆ ಒಬ್ಬ ಐಶ್ವರ್ಯವನು ವಂತನ ಅಂತ ಒಬ್ಬ ಮನುಷ್ಯನಿದ್ದನು ಸಕಲಾತಿ ನಯವಾದ ನಾರುಮುಡಿಗಳನ್ನು ಧರಿಸ್ಕೊಂಡೆ ಅಂತ ಸಂತೋಷದಿಂದ ಇದ್ದಂತೆ ನಾನು ಕೆಟ್ಟತನ ಮಾಡ್ತಾ ಇದ್ದ ಪಾಪ ಮಾಡ್ತಾ ಇದ್ದ ತಪ್ಪು ದಾರಿಯಲ್ಲಿ ಇದ್ದ ಅಂತ ಏನೂ ಕೊಡ್ಲಾರಿ ಈ ತರ ಐಶ್ವರ್ಯವಂತರು ಸತ್ಯವಯದಲ್ಲಿ ಎಷ್ಟೋ ಜನ ಇದ್ದಾರೆ ಯಾಕಪ್ಪ ಅಬ್ರಾಂ ಇಲ್ವಾ ಎಲ್ರ ಸುಖ ಸಂತೋಷದಿಂದ ದಿನ ಏನ್ ಮಾಡ್ತೀನಂತೆ ವಸ್ತ್ರಗಳನ್ನ ಕೊಡೋ ವೈಭವದಿಂದ ಇದ್ದ ಯಾಕೋ ಬಿರ್ಲಿಲ್ವಾ ಯೋ ಬಿರ್ಲಿಲ್ವಾ ದಾವಿ ಇದಿರ್ಲಿಲ್ವಾ ಯಾಕಪ್ಪ ಎಲ್ಲದ್ಕಿಂತ ಸೋಲೋಮೋನ ಏನಾಗಿದ್ದ ಇದ್ದ ಹಂಗಂದ್ರೆ ಐಶ್ವರ್ಯವಂತನಾಗಿರೋ ತಪ್ಪಾ ಅಂತ ನೋಡ್ಬೇಕಾದ್ರೆ ಖಂಡಿತವಾಗ್ಲೂ ಇಲ್ಲರಿ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ ಸತ್ಯವೇದದಲ್ಲಿ ಐಶ್ವರ್ಯನ ಕೊಡದೇ ದೇವರು ಅಂತ ಹೇಳ್ಬಿಟ್ಟಿದ್ದಾರೆ ಇಸ್ರೇ ಜನಗಳಿಗೆ ನ್ಯಾಯಪ್ರಮಣ ಕೊಡ್ಬೇಕಾರೆ ಹೇಳ್ತಾರೆ ನೀವು ದೇವರಿಗೆ ನಂಬಿಕಸ್ತರಾಗಿದ್ರೆ ದೇವರು ಸಕಲ ಐಶ್ವರ್ಯಗಳನ್ನ ನಿಮಗೆ ಕೊಡ್ತಾರೆ ಅಂತ ಹೇಳಿದಾರೆ ಇಲ್ಲಿ ವಾಕ್ಯ ಓದೋಣ ಎಲ್ಲಿ ಅಂದ್ರೆ ಧರ್ಮೋಪದೇಶ ಕಂಡ ಇಪ್ಪತ್ತು ಎಂಟನೇ ಅಧ್ಯಾಯ ಒಂದರಿಂದ ಐದು ನೀವು ನಿಮ್ಮ ದೇವರಾದ ಯಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು ನಿಮ್ಮ ದೇವರಾದ ಯಹ್ವನ ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವು ನೋಡ್ರಿ ಈ ಶುಭವೆಲ್ಲ ನಿಮಗೆ ಅಂದರೆ ನಿಮಗೆ ಊರಲ್ಲಿಯೂ ಅಡವಿಯಲ್ಲಿಯೂ ಶುಭ ಉಂಟಾಗುವುದು ನಿಮ್ಮ ಸಂತಾನ ವ್ಯವಸಾಯಗಳಿಗೂ ದನ ಕುರಿ ಮುಂತಾದ ಪಶುಗಳಿಗೂ ಶುಭ ಉಂಟಾಗುವುದು ನಿಮ್ಮ ಪುಟ್ಟಿಗಳಿಗೂ ಕೊಣವಿಗೆಗಳಿಗೂ ಶುಭ ಉಂಟಾಗುವುದು ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಶುಭ ಉಂಟಾಗುವುದು ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ ಯಹೋವನು ಮಾಡುವನು ಅವರು ಒಂದೇ ದಾರಿಯಿಂದ ನಿಮ್ಮ ಮೇಲೆ ಬಂದರೂ ಏಳು ದಾರಿಯಿಂದ ಓಡಿ ಹೋಡ್ರ ಎಷ್ಟೆಲ್ಲ ಹೇಳ್ತಾರೆ ಶುಭ ಉಂಟಾಗುವುದು ನಿಮ್ಮ ಖನಿಜಗಳೆಲ್ಲ ತುಂಬಿರ್ತದೆ ಸಮೃದ್ಧಿ ಆಗಿರ್ತೀರ ಐಶ್ವರ್ಯವಂತರಾಗಿರ್ತೀರಾ ಅಂತ ಅನ್ಬಿಟ್ಟು ಹೇಳ್ತಾರೆ ಹಾಗಾದ್ರೆ ಇಲ್ಲಿ ಇಸ್ರೇಲ್ ಅಲ್ಲಿ ಒಬ್ಬ ಐಶ್ವರ್ಯವಂತನಾಗಿದ್ದಾನೆ ಅಂತಂದ್ರೆ ಖಂಡಿತವಾಗೂ ಅವನು ಈ ವಾಗ್ದಾನದ ಪ್ರಕಾರ ಏನ್ ಮಾಡ್ಕೊಂಡಿರ್ಬೇಕು ನಡೆದಿರ್ಬೇಕು ಅದು ಮಾತ್ರ ಅಲ್ಲ ನೋಡ್ರಿ ಪ್ರಸಂಗಿಲ್ ಕೂಡ ಹೇಳ್ತಾರೆ ಐಶ್ವರ್ಯ ಎಲ್ಲ ಕೊಡೋದು ಯಾರಂತೆ ಹೋದ ನೋಡಿ ಪ್ರಸಂಗಿ ಐದನೇ ಅಧ್ಯಾಯ ಹತ್ತೊಂಬತ್ತನೇ ವಾಕ್ಯ ಪ್ರಸಂಗಿ ಐದು ಹತ್ತೊಂಬತ್ತು ಮತ್ತು ಮತ್ತುನಿಗೆ ಆಸ್ತಿ ಪಾಸ್ತಿಗಳನ್ನು ದಯಪಾಲಿಸುವುದಲ್ಲದೆ ಅದನ್ನು ಅನುಭವಿಸಿ ಪಾಲಿಗೆ ಬಂದದನ್ನು ಹೊಂದಿ ತನ್ನ ಪ್ರಯಾಸದಲ್ಲಿ ಸಂತೋಷ ಪಡಲು ಶಕ್ತಿ ಕೊಡುವನು ಅವನ ಸುಖವು ದೇವರ ಅನುಗ್ರಹ ನೋಡ್ರಲ್ಲಿ ಏನ್ ಮಾಡ್ಕೊಡ್ರಿ ಅವನ ಸುಖವು ದೇವರ ಅನುಗ್ರಹವೇ ಅಲ್ವ ಎಲ್ಲಾ ಐಶ್ವರ್ಯಗಳನ್ನ ಕೊಟ್ಟಿರೋದು ಯಹುದ್ಯರು ಹೇಳದಿದ ಇದ್ಯಾರ ಅನುಗ್ರಹ ದೇವರ ಅನುಗ್ರಹ ಅದಕ್ಕೆ ನೋಡಿ ಐಶ್ವರ್ಯವಂತ ಚೆನ್ನಾಗಿ ತಿನ್ಕೊಂಡ್ ಉಂಡ್ಕೊಂಡ್ ಚೆನ್ನಾಗಿದ್ದ ಪಾಪ ಅಂತ ಕೊಡ್ಲಿಲ್ಲ ರೀ ಅಂತ ಕೊಡ್ಲಿಲ್ಲ ಅವನ ಬದಲಾಗಿ ಒಳ್ಳೇದೇ ಕೊಟ್ಟಿದ್ದ ಹೆಂಗ ಒಳ್ಳೇದ್ ಕೊಟ್ಟಿದ್ಯಾ ನೋಡಿ ಓದನ ಲೂಕ ಹದಿನಾರನೇ ಅಧ್ಯಾಯ ಇಪ್ಪತ್ತು ಮತ್ತೆ ಇಪ್ಪತ್ತೊಂದನೇ ವಾಕ್ಯ ಅವನ ಮನೆ ಬಾಗಿಲಲ್ಲಿ ಒಬ್ಬ ಭಿಕ್ಷಗಾರನು ಬಿದ್ದುಕೊಂಡಿದ್ದನು ನೋಡ್ರಿ ಅವನು ಮನೆಯ ಬಾಗಿಲಲ್ಲಿ ಏನ್ರಿ ಲಾಝ್ರುಸ್ ಎಂಬಂತ ಭಿಕ್ಷಕಾರನು ಬಿತ್ಕೊಂಡಿದ್ದಂತೆ ಇವಾಗ ಯೋಚನೆ ಮಾಡ್ರಿ ಅಂತೀನಿ ನಿಮ್ಮ ಮನೆ ತರಾ ಏನ್ರಿ ಒಬ್ಬ ಭಿಕ್ಷಕ ಪರ್ಮನೆಂಟ್ ಆಗಿ ಟೆಂಕಿ ಹಾಕ್ಬಿಟ್ರ ನೀವ್ ಏನ್ ಮಾಡ್ತೀರಾ ಏನ್ ಮಾಡ್ತೀರಾ ಏನೆಲ್ಲ ಸೈಲೆಂಟ್ ಆಗಿದ್ದೀರಾ ಏನು ಉತ್ತರ ಕೊಡೋಣ ನಾವು ಅರ್ಕ ಹೋಗ್ಬಿಡ್ತೀನಿ ಅಂತಾನೆ ಡೈಲಿ ಊಟ ಕೊಡ್ತೀರಾ ತಿಮ್ ಮೇಜ್ ಮೇಲೆ ಇರೋದ್ ಬಿರೋದ್ ಎಲ್ಲಾನು ಕೊಡ್ತೀರಾ ಅಥವಾ ಎಲ್ಲ ಉಳ್ದಿದ್ ಪಳ್ದಿದ್ ಕೊಡ್ತೀರಾ ಆ ದಿನ ಆಯ್ತಪ್ಪ ಪರ್ಲಿಲ್ಲ ಎಲ್ಲೂ ಇಲ್ಲೇ ನೀರು ದಯವಿಟ್ಟು ನಮ್ಗೆ ಬಾಗಿಲತ್ತಿನ ಹೇಳ್ತೀರಾ ಯಾರು ಬಂದ್ಬಿಟ್ಟು ನಮ್ ಮನೆ ಪರ್ಮನೆಂಟ್ ಆಗಿ ಭಿಕ್ಷಕ ಇರ್ತಾರೆ ಅಂತಂದ್ರೆ ನೀನ್ ಇಲ್ಲೇ ಇದ್ಬಿಡಪ್ಪ ಅಂತ ಯಾರು ಏನ್ ಮಾಡಲ್ಲ ಹೇಳಲ್ಲ ಇವನ್ ಕಂಡೀಷನ್ ನೋಡ್ರಿ ನೋಡಿ ಇವನ್ ಕಂಡೀಷನ್ ಹೆಂಗಿದೆ ಅಂತ ಹೇಳ್ತಾರೆ ಅಂತಂದ್ರೆ ಇವ್ರು ಮೈ ತುಂಬಾ ಏನ್ರಿ ಉಣ್ಣು ಮೈ ತುಂಬಾ ಉಣ್ಣ ಉಣ್ಣವನಾಗಿದ್ದಂತೆ ಅಲ್ವರ ಆಮೇಲೆ ಐಶ್ವರ್ಯವಂತನ ಮೇಜಿಂದ ಬೀಳುವಂತದ್ ಎಲ್ಲವನ್ನ ತಿನ್ನೋದಿಕ್ ಏನ್ ಮಾಡ್ತಾ ಇದೆ ತುಂಬಾ ಕಾಯ್ಕೊಂಬತ್ತಿದ್ನಂತೆ ಅಂದ್ರೆ ಐಶ್ವರ್ಯವಂತನು ತನ್ನ ಮೇಜಲ್ಲಿ ಏನೆಲ್ಲಾ ತಿಂತ ಇದ್ನೋ ಅದನ್ನ ಯಾರು ಕೊಡ್ತಾ ಇದ್ದಂತ ಅರ್ಥ ಏನವ ಇವನಿಗೆ ಕೊಡ್ತಾ ಇದ್ದಂತ ಅರ್ಥ ರೀ ಅಲ್ವರ ಆಮೇಲೆ ನಾಯಿಗಳು ಬಂದ್ಬಿಟ್ಟು ಇವ್ನು ಉಣ್ಣನ್ ಏನ್ ಮಾಡ್ತಾ ಇದ್ದಂತೆ ಅಂತ ಯೋಚನೆ ಮಾಡ್ರಿ ಇಂತೀನಿ ಇವಾಗ ಏನೋ ಉಣ್ಣಾಯ್ತು ಅಂತಂದ್ರೆ ಏನ್ ಮಾಡ್ಬೇಕು ಡಾಕ್ಟರ್ ಏನಬೇಕು ಹೋಗ್ಬೇಕಲ್ವಾ ಯೋಚನೆ ಮಾಡಿ ಇವಾಗ ಮಾಡಿಗೇನ ಖಾಲಿ ಬಂತ ಏನ್ ಮಾಡ್ತೀನಿ ಸಣ್ಣ ಪುಟ್ಟ ಏಟ್ ಆಯ್ತು ಅಂದ್ರೆ ಡಾಕ್ಟರ್ ಹೋಗ್ತಿರ್ ಇಲ್ವಾ ಟ್ರೀಟ್ಮೆಂಟ್ ತಗೊಬೇಕು ಆದ್ರೆ ಇವ್ನ ಎಷ್ಟು ಕೇರ್ಲೆಸ್ ಆಗಿ ಇದನ್ನ ನೋಡಿ ಇಂತೀನಿ ಇವ್ ದರಿದನ ಲಸುರಸು ಮೈ ಎಲ್ಲ ಉಣ್ಣಂತೆ ಪರ್ವಾಯಲ್ಲಾಗಿ ಬಿದ್ದಕೊಂಡ್ಬಿಟ್ಟ ನಾ ಇದು ನೆಕ್ತಾನೇ ಇದೆ ಅಂತ ನೆಕ್ ಕೇಳಿ ಬಿಡು ಅಂತ ಇವ್ ಯೋಚನೆ ಮಾಡ್ರಿ ಇದರಲ್ಲಿ ಹ ನಮಗೆ ಯಾರಪ್ಪ ಒಳ್ಳೆ ಒಂಥರ ಕಾಣಿಸ್ತದೆ ಹ ಒಂದು ಐಶ್ವರ್ಯವಂತನೇ ಒಳ್ಳೆ ಒಂಥರ ಕಾಣಿಸ್ತದೆ ವ್ಯವಸ್ಥೆ ಮಾಡಿ ಇಂತಹ ಭಿಕ್ಷಕನ ಅದು ಈ ಕಂಡೀಷನ್ ತ ಭಿಕ್ಷಕನ ಯಾರೋ ಮನೆ ಹತ್ರ ಇದ್ರೆ ನಾವ್ ಏನ್ ಮಾಡ್ತೀರಿ ಒಂದೆರಡ್ ದಿನ ನೋಡ್ತೀರಿ ಅದರ ಏನೋ ಊಟ ಕೊಟ್ಟು ಕಳ್ಸಿ ಬಿಡ್ತಿ ದುಡ್ಡು ಕೊಟ್ಟು ಕಳ್ಸಿ ಇಲ್ಲ ನಾನ್ ಏನ್ ಮಾಡ್ತೀರಿ ಕಾರ್ಪೊರೇಷನ್ ಕರ್ಪುರ ದಯವಿಟ್ಟು ಸರ್ ಇವ್ನ ಹಾಸ್ಪಿಟ್ಲ್ ಕಣ ಅಡ್ಮಿಟ್ ಮಾಡಿ ಅಂತ ಮಟ್ಟೆ ಮಾಡ್ತೀರಿ ಹೇಳ್ತೀರಿ ಅದರ ನಮ್ಮ ಮನೆ ಹತ್ರ ಪರ್ಮೆಂಟ್ ಹುಡುಗೊಳಕ್ಕೆ ಏನ್ ಬಿಡೋದಿಲ್ಲ ಬಿಡುದಿಲ್ಲ ಅಂಗ್ಲೆ ಹಾಕೊಂಡ್ರೆ ಐಶ್ವರ್ಯ ನೋಡ್ರಿ ತನ್ನ ಮೇಜಿಂದ ಅವ್ನು ಏನ್ ಮಾಡ್ತಾನೆ ಏನೋ ದಿನಾ ಇಲ್ಲ ಅವ್ನು ಹೊಡಿತಾ ಇಲ್ಲ ಇಲ್ಲ ಏನೋ ಕೆಟ್ಟದ್ ಮಾಡ್ತಾ ಇಲ್ಲ ಕೊಡ್ತಾ ಇದ್ದಾನೆ ಆಹಾರ ತಿಂತಾ ಇದ್ದಾನೆ ಅಲ್ದರ ಅದ್ ಮಾತ್ರ ಕರ್ತನಲ್ಲಿ ಪ್ರೀತಿ ಅಂತ ಸೌರ ಸೋದರಗಳೇ ಮನೆ ಹತ್ರ ಇರೋದಿಕ್ ಅನುಮತಿ ಕೊಟ್ಟಿದ್ದೇನೆ ಹಂಗಾರ ನೀವೇ ಹೇಳ್ರಿ ಐಶ್ವರ್ಯ ಕೆಟ್ಟವನ ಒಳ್ಳೆವನ ಅಲ್ವರ ಕೆಟ್ಟವನು ಅಂತ ಕೊಡ್ಲಿಲ್ಲ ಆದ್ರೆ ಈ ತರ ನಾವು ನೋಡ್ದ ಅಂತಂದ್ರೆ ಅವನು ಒಳ್ಳೆವಂತರ ಏನಾಗ್ತಾನೆ ಕಾಣಿಸ್ತಾನೆ ಸರಿ ಇವಾಗ ಲಾಜ್ರೋಸ್ ಬಗ್ಗೆ ಹೋದನಪ್ಪ ಲಾಜ್ರೋಸ್ ಏನಾಗಿದಂತೆ ಮೈ ಎಲ್ಲಾ ಉಣ್ಣು ನಾಯಿಗಳು ಏನಾಗ್ತದೆ ಬಂದು ನೆಕ್ತಾ ಇತ್ತಂತೆ ಅಲ್ವರ ಇವಾಗ ಇಸ್ರೇಲ್ ಅಲ್ಲಿ ಈ ತರ ಕಂಡೀಷನ್ ಯಾರಿಗ್ ಬರ್ತಾ ಇತ್ತು ಅಂತ ಧರ್ಮಶಾಸ್ತ್ರ ಕೊಟ್ಟಿದೆ ಓದಾನ ನೋಡಿದ್ರಿ ಅದೇ ಧರ್ಮಶಾಸ್ತ್ರದಲ್ಲಿ ಇಪ್ಪತ್ತೆಂಟನೇ ಅಧ್ಯಾಯ ಹದಿನೈದು ಮತ್ತು ಇಪ್ಪತ್ತೇಳನೇ ವಾಕ್ಯ ಆದರೆ ನೀವು ನಿಮ್ಮ ದೇವರಾದ ಯಹೋನ ಮಾತಿಗೆ ಕಿವಿಗೊಡದೆ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞಾ ವಿಧಿಗಳನ್ನು ಅನುಸರಿಸದೆ ಹೋದರೆ ಈ ಅಶುಭಗಳು ನಿಮಗೆ ಪ್ರಾಪ್ತವಾಗುವವು ನೋಡ್ರ ಈ ಅಶುಭಗಳು ನಿಮ್ಗೆ ಪ್ರಾಪ್ತವಾಗ್ತದೆ ನೀವು ದೇವರ ಆಜ್ಞಾವಿಧಿಗಳನ್ನ ಕೈಗೊಂಡು ನಡೆದಿರ ಇದ್ರೆ ಏನ್ರೀ ಈ ಅಶುಭಗಳು ನಡೀತವಂತೆ ಏನದು ಹ ಐಗುಪ್ತರ ಹುಣ್ಣು ಬಾವು ಹ್ಮವನು ನಿಮ್ಮನ್ನು ಬಾಧಿಸುವನು ನೋಡ್ರ ಏನ್ ಬತ್ತಂತೆ ಹುಣ್ಣು ಬಾವು ಐಗ್ಗುಬ್ತರಿ ಕೊಟ್ಟರಲ್ಲ ಇವೆಲ್ಲ ನಿಮಗೆ ಕೊಡ್ತಾರೆ ಅಂತಂದ್ರು ಯೋಚನೆ ಮಾಡಿ ಅಂದ್ರೆ ಇವನ್ಗೆ ಏನಾಗೈತೆ ಮೈಯಲ್ಲ ಉಂಡೈತೆ ಅಂತ ಹೇಳಿದ್ರೆ ಇವ್ನೇನಾಗಿಲ್ಲ ದೇವ್ರವಾಗಿ ಇವ್ ಏನಾಗಿ ಬದುಕಿಲ್ಲ ರೀ ಅದ್ರ ಪ್ರಕಾರ ಅಲ್ವರ ಹಾ ಯೋಚನೆಂಬಟ್ಟೆ ಅಂತ ಕರ್ತನ ಇಲ್ಲಿ ಪ್ರೀತಿ ಅಂತ ಸದಸ್ಯಗಳೇ ಇಲ್ಲಿ ಬಂದ್ಬಿಟ್ಟು ಏನ್ರಿ ಇವ್ನು ಒಳ್ಳೆಯವನು ಅಂತ ಏನ್ ಮಾಡಕ್ ಹೋಗಿಲ್ಲ ಅಲ್ಲಿ ಅಲ್ಲಿ ಏನೋ ಕೊಡಕ್ ಹೋಗಿಲ್ಲ ಅದು ಬದಲಾಗಿ ಈ ವಾಕ್ಯದ ಪ್ರಕಾರ ನೋಡಿದ್ರೆ ಲಾಜರುಸ ಹೆಂಗಿದಾನಂತೆ ದೇವ್ರ ವಾಕ್ಯಕ್ಕೆ ವಿರುದ್ಧವಾಗಿ ನೋಡ್ದಂಗಿದಾನೆ ಅಲ್ದ್ರ ಆಮೇಲೆ ಏನೋ ಬಡತನದಲ್ಲಿದ್ದ ಕಷ್ಟದಲ್ಲಿದ್ದ ಭಿಕ್ಷಕನಾಗಿದ್ದ ಅದಕ್ಕೆ ಮಾತ್ರ ಕರ್ಕೊಂಡು ಹೋಗ್ಬಿಟ್ರ ಹಂಗೆ ತಗೊಂಡ್ಬಿಟ್ಟ ಅಂತಂದ್ರೆ ನಾವು ಹಂಗಾರೆ ಭಿಕ್ಷಕನಾಗಿರೋ ಸ್ಟೇಜಿಗೆ ಬರೋ ತನಕ ನಮ್ಗೆ ರಕ್ಷಣೆನೇ ಇಲ್ಲನಾ ಬರೀ ತರ ಇದ್ರೆ ಮಾತ್ರ ಅಂದ್ರೆ ಐಶ್ವರ್ಯವಂತ ಯಾರಿಗೂ ರಕ್ಷಣೆನೇ ಇಲ್ವಾ ವ್ಯವಸ್ಥೆ ಮಾಡ್ರಿ ಏನಪ್ಪ ಹಾ ಐಶ್ವರ್ಯವಂತರಿ ಜನ ಅವರೇ ಅದರ ನಿಕೋಡೇನ್ಸರ್ ಇದ್ದನು ಯೇಸುಕ್ರಸನ್ ಕಾಲದಲ್ಲಿ ಅದರ ಯೋಸೆಫ್ ಅರಮಿತಾ ದೊಡ್ಡ ಐಶ್ವರ್ಯವಂತನು ಬೈಬಲ್ ಏನ್ ಮಾಡೋರು ನಮಗೆ ಕೊಟ್ಟವ್ರೆ ಅದರ ಆಮೇಲೆ ಪಿಲಾತನ ಹೆಂಡತಿ ಅವಳು ಐಶ್ವರ್ಯವಂತನು ಅನಂತರ ಇವರೆಲ್ಲ ಯೇಸು ಕೃಷ್ಣನ್ ಶಿಷ್ಯನರಾಗಿದ್ದಾರೆ ಕುರ್ನೋಲಿಯು ಅವನು ಐಶ್ವರ್ಯವಂತನು ಅವನು ಏನಾಗಿದ್ರು ಯೇಸು ಕೃಷ್ಣನ ಹಿಂಬಾಲಿಸಿದಾರೆ ಅದರ ಯಾಕಪ್ಪ ಯೋಹಾನ ಏನಾಗಿದ್ರು ಅವರು ಐಶ್ವರ್ಯವಂತನಾಗಿದ್ದರು ಸ್ವಂತ ಮನೆ ಇತ್ತು ಪೇತ್ರ ಕಲ್ತರ ಅವರಿಗೆಲ್ಲ ಏನಿತ್ತು ಸ್ವಂತ ಮನೆ ಇತ್ತು ಅವರೆಲ್ಲ ಐಶ್ವರ್ಯವಂತರೇ ಕರ್ತನಲ್ಲಿ ಪ್ರೀತಿ ಅಂತ ಸೋರಸುಗಳೇ ಅದರಿಂದ ಐಶ್ವರ್ಯವಂತರಾಗ್ಬಿಟ್ರೆ ರಕ್ಷಣೆ ಸಿಕ್ಕಲ್ಲ ಅಂತ ಹೇಳಂಗಿಲ್ಲ ದೊಡ್ಡನ್ ಆಗಿರೋ ಕಂಡೀಷನ್ ಬರೋ ತನಕ ನಿಮ್ಮ ರಕ್ಷಣೆ ಇಲ್ಲ ಅಂತ ಕೂಡ ಏನಿಲ್ಲ ಹೇಳಂಗೆ ಇಲ್ಲ ಅಲ್ವರ ಆಗಿರ್ಬೇಕಾದ್ರೆ ಇದ್ ಅರ್ಥ ಏನು ನೋಡಿ ಆಮೇಲೆ ಏನ್ ಹೇಳ್ತಾರೆ ಇಬ್ರು ಏನಾಗ್ಬಿಟ್ರಂತೆ ಮರಣ ಹೊಂದ್ಬಿಟ್ರಂತೆ ಇಬ್ರಿಗೂ ಮರಣ ಬಂತಂತೆ ಇಬ್ಬರಿಗೂ ಏನಾಯ್ತಂತೆ ಆಯ್ತಂತೆ ಅಲ್ವರ ಆಮೇಲೆ ಎಲ್ಲೋದ್ರಂತೆ ಒಬ್ರು ಬಂದ್ಬಿಟ್ಟು ಆ ಏನ್ರಿ ಅಬ್ರ ಮಡಿಲ್ಗೋದಂತೆ ಇನ್ನೊಬ್ರು ಏನ್ತಾರೆ ಆ ಪಾತಾಳಕ್ಕೆ ಏನಂತೆ ಓದ್ರಂತೆ ಅಲ್ವ ಸರಿ ಹಾಗಾದ್ರೆ ಈ ವಾಕ್ಯದ ಪ್ರಕಾರ ಓದಿದ್ರೆ ಮನುಷ್ಯ ಸತ್ತಿದ ತಕ್ಷಣ ಆ ನ್ಯಾಯ ತೀರ್ಪು ಆಗತ್ತಾರ ಲೆಕ್ಕನ ಏನಾಗ್ತಾರೆ ಬರ್ತಾರೆ ಮನುಷ್ಯ ಸತ್ತಿದ ತಕ್ಷಣ ಅವ್ನೇನಾಗ್ತಾನೆ ಅವ್ನ್ ನ್ಯಾಯ ತೀರ್ಪು ಆಗ್ಬಿಡ್ತಾರೆ ಅವನು ಏನಾಗೋದು ಸ್ವರ್ಗಕ್ಕೆ ನರಕು ಹೋಗೋದು ಅಂತ ಸರಿಪ ಇವಾಗ ಆ ಅಂದ್ರೆ ನ್ಯಾಯ ತೀರ್ಪು ಎರಡನೇ ಬರುವಿಕೆಯಲ್ಲಿ ಇಲ್ವಾ ಯೇಸು ಕೂಸಿ ಎರಡನೇ ಬರುವಿಕೆಯಲ್ಲಿ ನ್ಯಾಯ ತೀರ್ಪು ಇಲ್ವಾ ಬೈಬಲ್ ಏನು ಓದ್ತೀರಿ ಯೇಸು ಕಸಿ ಎರಡನೇ ಬರುವಿಕೆಯಲ್ಲಿ ಬರ್ಬೇಕಾದ್ರೆ ಸಕಲ ಜನಾಂಗದವರು ಮುಂದೆ ನಿಂತಿರ್ತಾರೆ ಅವರತ್ರ ಮಹಿಮೇ ಸಿಂಹಾಸನ ಕೂತ್ಕೊಂಡಿರ್ಬೇಕಾರೆ ಆಡು ಮಾಡ್ನ ಬೇರೆ ರೀತಿಲಿ ಇಡೀ ಜಗತ್ತ ಬೇರೆ ಬೇರೆ ಮಾಡ್ತಾರೆ ಅವ್ರಿಗೆ ನ್ಯಾಯ ತೀರ್ಪು ವಿಧಿಸ್ತಂತ ವ್ಯಾಖ್ಯಾನ ಇದೆಯಲ್ಲ ಮತ್ತೆ ಸತ್ತಿದ ತಕ್ಷಣ ನ್ಯಾಯ ತೀರ್ಪಾ ಅಥ ಕ್ರಿಸ್ತನ ಎಡ್ಡಂಬರ್ ವಿಕಲ್ ನ್ಯಾಯ ತೀರ್ಪಾ ಇದನ್ನ ನೋಡೋಣ ಇದೊಂದು ಪಾಠ ಇದೆ ಬರುವಂತ ದಿನಗಳಲ್ಲಿ ನಾವೇನ್ ಮಾಡೋಣ ಅದಕ್ಕೆ ಉತ್ತರ ನೋಡೋಣ ಸರಿ ಇವಾಗ ಅಲ್ಲಿ ದರ್ದಲ್ಲ ಎಲ್ಗೋದಂತೆ ಅಬ್ರಾಹಮಿನ ಅಬ್ರಾಹ್ಮಿ ಎದೆ ಹೋದ್ರು ಏನ್ ಅಂಗಾರೆ ಎಲ್ಲಾರು ಅಬ್ರಾಹ್ಮ ಮಡಿಲ್ಗೋಗಿ ಕುತ್ಕೊಂಡ್ಬಿಟ್ರೆ ಅಬ್ರಾಹಂ ಮಡಿಲ್ ಏನ್ರೀ ಅದ್ ದೊಡ್ದ ಎಲ್ಲಾರ್ದು ಇಟ್ಕೊಂಡ್ತಾರ ಅಬ್ರಹ್ಮ ಏನೋ ಒಬ್ಬ ಇಬ್ರು ಅಂದ್ರೆ ಓಕೆ ಕಣಪ್ಪ ಅದರ ಇಡೀ ಜಗತ್ತಲ್ಲಿರಂತ ಎಲ್ಲಾ ಭಿಕ್ಷಿಕ್ನ ಅಬ್ರಾಂ ಮಡಿಲ್ ತಗೊಂಡ ಕುಣಸಕ್ ಆಯ್ತದ ನೀವೇ ವ್ಯವಸ್ಥೆ ಮಾಡ್ರಿ ಇದು ನೇರವಾಗಿ ಇರದ ನೇರವಾಗಿ ಹಂಗೆ ಎಲ್ಲಾ ಅಬ್ರಾಂ ಅಡಿಲ ಕೂತ್ಕೊಂಡ್ತದ ವ್ಯವಸ್ಥೆ ಮಾಡ್ರಿ ಅಬ್ರಾಂ ಅಡಿಯಲ್ಲಿ ಯಜ್ ಜನ ಕೂತ್ಕೊಂಬೋದ್ ನಿಮ್ ಮಡಿಲಲ್ಲಿ ಜನ ಕೂತ್ಕೊಬಹದ ಮೂರ್ ಜನ ಹಾ ಒಂದ್ ಮೂರ್ ಜನ ಸರಿಯಪ್ಪ ನೂರ್ ಜನ ಅಂತ ತಗೋಣ ಅಲ್ವರ ಮತ್ತೆ ಏನಿದರ್ಥ ಅದು ಮಾತ್ರ ಅಲ್ಲ ಅಲ್ಲಿ ಹ ದರಿದನಾಗಿರಂತ ಒಬ್ಬ ಲಾಜ ಅವನು ಏನೇ ಅಬರಾ ಮಡಿಲಲ್ಲಿ ಅವನು ಸಂತೋಷ ಪಡ್ತಾ ಇರ್ಬೇಕಾರೆ ಇಲ್ಲಿ ಐಶ್ವರ್ಯವಂತಾನು ಏನ್ ಮಾಡ್ತಾರೆ ಪಾತಾಳದಲ್ಲಿ ವೇದನೆ ಪಡ್ತಾ ನೋಡಿ ಹ ಯಾತನೆ ಪಡ್ತಾ ಇರ್ತಾನೆ ಯಾತನೆ ಪಡ್ತಾ ಇರ್ಬೇಕನ್ನು ಹೇಳ್ತಾನೆ ಅಯ್ಯೋ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಯಾತನೆಯಿಂದ ನಾನು ಏನ್ ಮಾಡ್ತೇನೆ ಸಂಕಟ ಪಡ್ತಾ ಇದ್ದೀನಿ ದಯವಿಟ್ಟು ಯಾರನ್ನ ಕಳ್ಸಿ ನೀವು ಯಾರನ್ನ ಕಳ್ಸಿ ಅಲ್ಲಿ ಲಾಜುರು ಅವನೇನ್ ಮಾಡ್ಲಿ ತನ್ನ ಕಿರು ಬೆರಳಲ್ಲಿ ತನ್ನ ಬೆರಳನ್ನ ಹದ್ದಿ ಏನ್ ಮಾಡ್ಲಿ ನನ್ನನ್ನ ತಂಪು ಮಾಡ್ಲಿ ಅಂತ ಕೇಳ್ಕೊತಾರೆ ಯಾಕೆ ಬೆಂಕಿ ಮಾಡ್ತೀನಿ ಯಾತನೇ ಪಡ್ತಾ ಇದೀನಿ ಅಂತ ನಾಲ್ಗೆ ಏನ್ ಮಾಡ್ಲಿ ತಣ್ಣಕ್ ಮಾಡ್ಲಿ ಅಂತ ಅಲ್ವಾರ ಇವಾಗ ವ್ಯವಸ್ಥೆ ಮಾಡ್ರಿ ಕರ್ತವ್ಲಿ ಪ್ರೀತಿ ಅಂತ ಸೊ ಇವಾಗೆಲ್ಲ ಬಿಸ್ಕೆಗಲ್ಲ ಕರೆಕ್ಟಾ ಹಾ ಏನೋ ಮಳೆ ಹೊಡಿತೈತಿ ಇವತ್ತು ಇಲ್ಲಾಂದ್ರೆ ಬೇಸಿಗೆನೆ ಬಿಸಿಕೆ ಬಿಡ್ರಿ ಅಲ್ವಾರ ಏನ್ ಬಿಸ್ಲು ಏನ್ ಟೆಂಪರೇಚರ್ ಡೆಲ್ಲಿಯಲ್ಲಿ ಐವತ್ತು ಡಿಗ್ರಿ ಹೋಗ್ಬಿಡ್ತೀನಿ ಟೆಂಪ್ರೇಚರ್ ವ್ಯವಸ್ಥೆ ಮಾಡಿದ್ದೀನಿ ಹ ಅಂಥ ಒಂದು ಮಟ್ಟ ಮಟ್ಟ ಮಧ್ಯಾಹ್ನ ಹಾಂ ನೀವು ಏನ್ರಿ ಭಯಂಕರ ಬಿಸ್ಲಲ್ಲಿ ಟಯರ್ಡ್ ಆಗಿ ಮನೆಗೆ ಬಂದಿರ್ತೀರ ಟಯರ್ಡ್ ಆಗಿ ಮನೆಗ್ ಬಂದಿದ ತಕ್ಷಣ ಸಿಸ್ಟ್ರ ಹತ್ರ ಅಯ್ಯೋ ದಯವಿಟ್ಟು ಫಸ್ಟ್ ಇಮ್ನಿಟ್ ಆಗಿ ಕೊಡು ಅಂತ ಹೇಳಿದ ತಕ್ಷಣ ಸಿಸ್ಟ್ರು ಒಂದು ಕೋಲ್ಡ್ ವಾಟ್ರು ಒಂದು ಗ್ಲಾಸಲ್ಲಿ ತಂದ್ಬಿಟ್ಟು ತನ್ನ ಕಿರು ಏನ್ರಿ ಆ ನೀರಲ್ಲಿ ಅದ್ಬಿಟ್ಟು ಬಾಯಿ ತೆಗಿ ಅಂತ ಅಂದ್ಬಿಟ್ಟು ನಿಮ್ಗೆ ಒಂದೇ ಒಂದು ತೊಟ್ಟು ನೀರು ಹಾಕ್ತಾರೆ ನಿಮ್ಗೆ ಏನಾಗ್ತದೆ ನಿಮ್ಮ ನಾಲಿಗೆ ಏನಾಗ್ತದೆ ತಣ್ಣ ಕಾಯ್ತದಾ ತೊಟ್ಟ ನೀರ್ ಹಾಕ ತಣ್ಣಕ್ ಆಯ್ತದ ಇಲ್ದಿದ್ದೆಲ್ಲ ಕೋಪ ಬರ್ತದ ನೋಡ್ರಿ ಅದರ ಅವಾಗ ಏನಾಗ್ಬಿಡ್ತಾರೆ ಇನ್ನ ಟೆಂಪರೇಚರ್ ಜಾಸ್ತಿ ಅಲ್ವರ ವ್ಯವಸ್ಥೆ ಮಾಡ್ರಿ ಈ ಬೇಸಿಗೆಯಲ್ಲೇ ನಾವು ದಾಹನ್ ತರೀದಿಕ್ ಆಗಲ್ಲ ಅಂತಂದ್ರೆ ಏನ್ರಿ ಈ ಅಗ್ನಿಯಲ್ಲಿ ಪಡ್ತಾ ಪಡ್ತಾರಂತ ಒಬ್ಬ ವ್ಯಕ್ತಿಗೆ ಒಂದೇ ಒಂದು ತೊಟ್ಟು ನೀರು ಸಾಲ್ತದ ವ್ಯವಸ್ಥೆ ಮಾಡಿ ತಣ್ಣಕ್ ಪಡಕ್ ಆಯ್ತಾರೆ ಲಿ 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 ವ್ಯವಸ್ಥೆ ಮಾಡಿ ನಿಜವಾದ ಹಿಂಗ್ ಆಗ್ತದ ಅಂತಂದ್ರೆ ಖಂಡಿತವಾಗೂ ಇಲ್ಲ ರೀ ಆಮೇಲೆ ಆ ಏನ್ರಿ ಏನ್ ಹೇಳ್ತಾವ ಉತ್ತರ ಕೊಡ್ತಾರೆ ಅದಕ್ಕೆ ಇಲ್ಲಪ್ಪ ಅದಿನ್ಗೆ ಒಂದ್ ಕಾಲದಲ್ಲಿ ನೀನ್ ಸುಖ ಸಂತೋಷ ಅನ್ಭೋಸ್ತೇ ಅದನ್ನ ನೀನ್ ಇವಾಗ ಏನ್ ಮಾಡಿ ಕೆಟ್ಟದ್ನಾ ಅನ್ಭೋಸು ಅವನ್ಗೆ ಅವಾಗ ಕೆಟ್ಟದಿತ್ತು ಅದರಿಂದ ನೀನ್ ಏನ್ ಮಾಡ್ತಾ ಇದ್ದೀಯಾ ಆ ಇವಾಗ ಅಲ್ವಾರ ಅವನ್ ಅವ್ನ್ಗೆ ಕೆಟ್ಟದಿತ್ತು ಇವಾಗ ಅವ್ನು ಸುಖ ಅನ್ಭವಸ್ತ ಇದೇ ನೀನಿಂದ ಅವಾಗ ಸುಖ ಆಯಿತು ಅದರಿಂದ ನೀನು ಏನು ಮಾಡ್ತೀನಿ ಕೆಟ್ಟದ್ದು ನಿವಾಗ ಅನುಭವಿಸ್ತಾ ಇದ್ದೀಯ ಅಂತ ಹೇಳಿದ್ರೆ ಅಂದರೆ ಏನರ್ಥ ಓಹೋ ಅಂದರೆ ಒಂದು ಕಾಲದಲ್ಲಿ ಕೆಟ್ಟದ್ದಿದ್ರೆ ಸು ಏನರೇ ಒಳ್ಳೇದನ್ನ ಅನ್ಭವಿಸ್ಲೇಬೇಕಾ ಆ ಒಂದು ಕಾಲದಲ್ಲಿ ಒಳ್ಳೇದಿತ್ತು ಅಂತಂದರೆ ಕೆಟ್ಟದ್ದು ಅನ್ಭವಿಸ್ಲೇಬೇಕಾ ಇದೆಲ್ಲಿದೆ ಕಂಠ ಇವಾಗ ಅನ್ಭವಿಸ್ಲೇಬೇಕು ಅಂತ ಅಂದರೆ ಧರ್ಮ ಪ್ರದೇಶ ಕಾಂಡದಲ್ಲಿ ವಿಧೇಯನಾಗಿದ್ದರೆ ನಿಂಗೆಲ್ಲ ಆಶೀವಾದ ಬರ್ತಾ ಅಂತ ಹೇಳಿದ್ರೆ ಮಾತ್ರ ಸುಳ್ಳಾಗಿ ಬಿಡ್ತಾರಲ್ವಾ ಏನು ಏನರ್ಥ ಓ ನೀನು ವಿಧೇಯನಾಗಿದ್ದರೆ ನೀನು ಚೆನ್ನಾಗಿರ್ತಿ ಆಮೇಲೆ ವಾಪಸ್ ಏನಾಗ್ಬಿಡ್ತದೆ ನಿಮಗೆ ಎಲ್ಲ ವಾಪಸ್ ತೊಂದರೆಗಳು ಬರ್ತಾರೆ ಅಂತ ಲೆಕ್ಕ ಅಲ್ವ ಇದೇನಿದು ಹಾ ಪ್ರಪೋಷನೇಟ್ ಆಗಿ ಇದು ಆಗ್ಲೇಬೇಕಾ ಹಿಂಗ್ ಒಳ್ಳೇದಾದ್ರೆ ಕೆಟ್ಟದಾಗ್ಲೇ ಬೇಕು ಕೆಟ್ಟದ ಒಳ್ಳೇದಾಗ್ಲೇಬೇಕಾ ಈ ತರ ಏನೋ ಸೈಕಲ್ ಇದೆಯಾ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ ಈ ತರ ಸೈಕಲ್ ಯಾವುದು ಬೈಬಲ್ ನಮ್ಗೆ ಇಲ್ಲ ರೀ ವಿಧೇನಾಗಿದ್ರೆ ದೇವ್ರ ಕೃಪೆ ಇದ್ದೇ ಇರ್ತಾರೆ ದೇವರ ಆಶೀರ್ವಾದ ಅನುಗ್ರಹ ಇದ್ದೇ ಇರ್ತಾರ್ರಿ ಅಲ್ವರಾ ಆಮೇಲೆ ಏನ್ ಕೇಳ್ಕೊಂತಾರೆ ಹಾ ಅದು ಮಾತ್ರ ಅಲ್ಲ ಇಲ್ಲಿಂದ ಅಲ್ಲಿಗೆ ಯಾರು ಹೋಗೋದಿಕ್ಕಾಗಲ್ಲ ಯಾಕಪ್ಪ ಅಂದ್ರೆ ಸೆಂಟ್ರಲ್ ದೊಡ್ಡ ಡಂಗೂರ ಇದೆ ಅಂತ ಏನ್ರಿ ದೊಡ್ಡ ಡಂಗೂರ ಅದಿಂದ ಯಾರು ಹೋಗಕ್ಕಾಗಲ್ಲ ಆದ್ರೆ ಮಾತ್ರ ಅದೇನ್ ಮಾಡ್ಬೋದು ಕೇಳಿಸ್ಬೋದು ಅಲ್ಲಿ ನೋಡಿ ಇಲ್ಲಿ ಇಲ್ಲಿ ನರ್ಕದಲ್ಲಿ ಇವನು ವೇದನೆ ಪಡ್ತಾ ಕೂಗ್ ಯಾರ ಕಿವಿಗ್ ಬೀಳ್ತೈತೆ ಲಾಜುರುಸ್ ಕಿವಿಗ್ ಬೀಳ್ತೈತೆ ನೋಡಿ ಪಕ್ತಾಲೆ ಇದೆ ಅರೆ ಹೋಗಲ್ವಂತೆ ಹಾ 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 ಅಲ್ಲಲ್ಲೇ ಅಲ್ಲೇ ಹೆಂಗಪ್ಪ ಹೋಗಕ್ಕಾಗಲ್ಲ ಆಮೇಲೆ ಏನ್ರಿ ಇಲ್ಲಿ ಮಾತಾಡ್ತಾರಂತೆ ನೋಡಿ ನರ್ಕದಲ್ಲಿ ವೇದನೆ ಪಡ್ತಾವ್ರೆ ಏನ್ರಿ ಆ ಅದು ಪಾತಾಡದಲ್ಲಿ ಅಲ್ಲ ಕೂಗ್ತಾವ್ರೆ ನರ್ಕ ಅಗ್ನಿಯಿಂದ ಅಯ್ಯೋ ಸ್ವಾಮಿ ದಯವಿಟ್ಟ ನೀವೇನ್ ಮಾಡಿ ಕಳ್ಸಿ ಅಂತ ಅಬ್ರಾಮ ಕಿವಿ ಕೇಳಿಸೈತೆ ಚೆನ್ನಾಗೆ ಲಾಜುರ್ಗೂ ಕಿವಿ ಕೇಳಿಸಿ ಆದ್ರೆ ಗ್ಯಾಪ್ ಇದೆ ಅಂತರಿ ಯಾರು ಹಿಂಗ ಹೋಗ್ ಅಂತೆ ಏನಿದು ಅಲ್ದರ ಕರ್ತ ಹಂಗ್ರೆ ನರಕ ಮತ್ತೆ ಸ್ವರ್ಗ ಪಕ್ಕ ಪಕ್ಕದಲ್ಲಿ ಇರೋದಾ ಏನು ನೇಬರ್ಸಾ ಪಕ್ಕದ ಮನೆ ಥರ ಅದರ ಹಂಗಾರೆ ಏನು ಅರ್ಥ ಕರ್ತನಲ್ಲಿ ಪ್ರೀತಿ ಅಂತ ಸೋರ ಸರ್ಗಳೇ ಇದನ್ನ ನಾವೇನು ಮಾಡಬೇಕು ಇದನ್ನ ಬೈಬಲ್ ಮುಖಾಂತರ ಏನು ಮಾಡಬೇಕು ಓದಬೇಕು ಅದರ ಸುಮ್ಮನೆ ಏನೋ ಒಂದು ಓದಿದ ಮಾತ್ರಕ್ಕೆ ಒಂದು ಕನ್ಕ್ಲೂಷನ್ ಬರಬಾರ್ದು ಅದರ ನೋಡಿ ಕನ್ನಡದಲ್ಲಿ ಎರಡಕ್ಕೂ ಒಂದೇ ವರ್ತೆ ಸ್ಟಡಿಗೂ ರೀಡಿಗೂ ನಾವು ಸುಮ್ಮನೆ ರೀಡಿಂಗ್ ಮಾಡ್ಬಿಡ್ತೀರಿ ಸ್ಟಡಿ ಮಾಡೋದಿಲ್ಲ ರೀ ಅದರ ನಾವು ಸತ್ಯ ವೇದನ ಸ್ಟಡಿ ಮಾಡ್ಬೇಕು ಸತಿ ರೀಡ್ ಮಾಡಿತ್ರಿ ಇವತ್ತು ಇವತ್ತೇನ್ ಮಾಡೋಣ ಇದನ್ನ ಸ್ಟಡಿ ಮಾಡನ್ರಿ ಅಲ್ವರ ಸೊ ಕರ್ತನೇ ಪ್ರೀತಿ ಅಂತ ಸೋರಗಳೇ ಇಲ್ಲಿ ನಮಗ್ ಕೊಟ್ಟಿರೋದು ಏನಪ್ಪಾ ಅಂತ ನೋಡ್ದ ಅಂತಂದ್ರೆ ಇದು ಫಸ್ಟ್ ಆಫ್ ಆಲ್ ನೇರವಾಗಿರ ಭಾಷೆನೇ ಅಲ್ಲಾರಿ ಇಲ್ಲಿ ನಮಗ್ ಕೊಟ್ಟಿರೋದ್ ಏನ್ ಗೊತ್ತಾ ಇದು ಇದು ಒಂದು ಪ್ಯಾರಬಲ್ ಪ್ಯಾರಬಲ್ ಅನ್ನೇನ್ರಿ ಒಂದು ಸಾಮ್ಯ ಇದು ನೇರವಾಗಿ ನಡೆದಿರೋ ಅಲ್ಲ ರೀ ಇದು ನಡೆದಿರೋದು ಒಂದು ಸಾಮ್ಯ ಕೊಟ್ಟಿದೆ ಬದರ್ ಅಂತಂದ್ರೆ ಬೈಬಲಲ್ಲೇ ಕೊಟ್ಟಿದೆ ನಿಮ್ ಬೈಬಲಲ್ಲೇ ಪ್ರಿಂಟ್ ಆಗಿದೆ ನೋಡಿ ನಿಮ್ಮತ್ರ ಹತ್ರ ಇರ ಕನ್ನಡ ಬೈಬಲ್ ಅಲ್ಲಿ ನೀವೇನ್ ಮಾಡ್ರಿ ಅಲ್ಲಿ ಲೂಕ ಹದಿನಾರನೇ ಅಧ್ಯಾಯ ಇದೆಲ್ಲ ಹದಿನಾರನೇ ಅಧ್ಯಾಯದಲ್ಲಿ ಹತ್ತೊಂಬತ್ತನೇ ವಾಕ್ಯಕ್ಕಿಂತ ಮುಂಚೆ ಏನ್ ಬರ್ತದೆ ದಯವಿಟ್ಟು ಕನ್ನಡದಲ್ಲಿ ಓದಿ ಯಾರಾದ್ರೋಗ ಪುರುಷನು ಭಿಕ್ಷಗಾರನು ಇವರ ದೃಷ್ಟಾಂತ ಏನ್ ಅದು ದೃಷ್ಟಾಂತ ಕರೆಕ್ಟಾ ದೃಷ್ಟಾಂತ ಅಂದ್ ಕೊಟ್ಟವ್ರೆ ದೃಷ್ಟಾಂತ ಏನು ದುಷ್ಟ ಅಂದ್ರೆ ಏನ್ ಗೊತ್ತಾ ಇದು ನಿಜವಾಗಿ ನಡೆದಿರೋದಲ್ಲ ದೃಷ್ಟಾಂತ ಅದು ದಟ್ ಈಸ್ ಎಕ್ಸಾಂಪಲ್ ಅಲ್ವರ ಅದು ಪ್ಯಾರಬಲ್ ನೋಡಿ ಇವಾಗ ನಾನು ಇಂಗ್ಲಿಷ್ ಪೇಬಲ್ ಸ್ಕ್ರೀನ್ ಹಾಕಿದೀನಿ ನೋಡಿದ್ದೀನಿ ಇದು ಏನ್ರಿ ಬೈಬಲ್ ಅಲ್ಲೇ ಕೊಟ್ಟಿರೋಂತದ್ದು ನೋಡಿ ಇಲ್ಲಿ ನೋಡ್ಬೇಕಾದ್ರೆ ಮೊದಲನೇ ಅದು ಸ್ಟಡಿ ಬೈಬಲ್ ಅಂತಿದೆ ನೀವ್ ನಮ್ಮ ಮನೆಗ್ ಬಂದ್ರೆ ನೋಡಿಸ್ತೀನಿ ನೋಡಿದ್ದೀನಿ ನಮ್ಮನೇಲಿ ಬಂದ್ರೆ ಹೆಚ್ಚು ಕಮ್ಮಿ ಮೂವತ್ತರಿಂದ ನಲವತ್ತಕ್ಕಿಂತ ಬೇರೆ ಬೇರೆ ವಿಧ ವಿಧ ಬೈಬಲ್ ನಮ್ಮಲ್ಲಿ ಏನಾಗಿದೆ ಇದೆ ಲೈಬ್ರರಿನೇ ಇದೆ ನೀವು ಬಂದ್ರೆ ಬೇಕಾದ್ರೆ ನೀವೆಲ್ಲ ನೋಡ್ತೀನಿ ಅದ್ರ ನೋಡಿ ಇದರಲ್ಲಿ ಓದಿದ್ರೆ ಇಲ್ಲಿ ಕ್ಲೀನ್ ಆಗಿ ಕೊಟ್ಟಿದ್ದಾರೆ ಸ್ಟಡಿ ಬೈಬಲ್ ಅಲ್ಲಿ ದಿಸ್ ಇಸ್ ದ ಪ್ಯಾರಬಲ್ ದ ಪ್ಯಾರಬಲ್ ಆಫ್ ದ ರಿಚ್ ಪ್ಯಾನ್ ಅಂಡ್ ಅಂತ ಬಹು ಸ್ಪಷ್ಟವಾಗಿ ಬಹು ಕ್ಲಾರಿಟಿಯಿಂದ ಕೊಟ್ಟಿದೆ ಯಾರು ಕಾಣಿಸ್ತಾರೆ ಇಂಗ್ಲೀಷಲ್ಲಿ ಓದಕ್ಕೆ ಆಗ್ತಾರೆ ಯಾರಾದ್ರೂ ಇಂಗ್ಲೀಷಲ್ಲಿ ಯಾರಿಗಾದ್ರು ಸ್ಕ್ರೀನ್ ಸ್ಕ್ರೀನ್ಶಾಟ್ ರೆಡ್ ಬಾಕ್ಸ್ ಎಲ್ಲ ಹಾಕಿ ನೋಡಿ ಯಾರಿಗೂ ಕಾಣಸ್ತಿದೆಯಾ ಬೇರೆ ಯಾರಿಗಾರ ತುಂಬಾ ಸಣ್ಣ ಅಕ್ಷರ ಇದೆ ತುಂಬಾ ಸಣ್ಣ ಅಕ್ಷರ ಅಲ್ಲ ವರಿ ಮಾಡಬೇಡಿ ಈ ಕ್ಲಾಸ್ ಆಗಿದ್ಮೇಲೆ ಆ ಪೇಜ್ ನ ನಿಮ್ಗೆ ಗ್ರೂಪ್ ಅಲ್ಲಿ ಹಾಕ್ತೀನಿ ಓಕೆನ್ರ ವೆರಿ ಗುಡ್ ನೋಡೋ ಪ್ಯಾರಬಲ್ ಆಫ್ ಪಿನ್ ಅಂತ ನೋಡಿ ಅದು ಲೆಫ್ಟ್ ಅಲ್ಲಿರೋದು ಈ ರೈಟ್ ಅಲ್ಲಿರೋದು ಗ್ರೀಕ್ ಡಯಾಗ್ಲಾಟ್ ಅಂತ ಹೇಳ್ತಾರೆ ಏನಪ್ಪಾ ಗ್ರೀಕ್ ಡಯಾಗ್ಲಾಟ್ ಅಂತಂದ್ರೆ ಒರ್ಜಿನಲ್ ಬೈಬಲ್ ಗ್ರೀಕಲ್ಲಿ ಹೆಂಗ್ ಪ್ರಿಂಟ್ ಆಗಿದ್ದು ಅದೇ ತರ ನಮ್ಮ ಮೇಲೆ ಕಾಪಿ ಇದೆ ಅದ್ರ ಈ ಕಾಪಿಯಲ್ಲಿ ಒರಿಜಿನಲ್ ಪದಗಳಿಗೆ ಏನೇನು ಅರ್ಥ ಅಂತ ಕೇಳ ಹಂಗೆ ಹಾಕಿದ್ದಾರೆ ಗ್ರೀಕಲ್ಲಿ ಬರ್ದಿದ್ದಾರೆ ಆಮೇಲೆ ಆ ಗ್ರೀಕ್ದು ಇಂಗ್ಲೀಷ್ ತರ್ಜುಮೆ ಏನೋ ಒಂದೊಂದು ಪದಕ್ಕೆ ಅರ್ಥ ಅಂತ ಅಲ್ಲೇ ಕ್ಲಿಯರ್ ಕ್ಲೀನ್ ಆಗಿ ಹಾಕಿದಾರೆ ಹಾಕ್ಬಿಟ್ಟು ಇಲ್ಲಿ ಕೆಳಗಡೆ ಒಂದು ಫುಟ್ ನೋಟ್ ಕೊಟ್ಟಿದ್ದಾರೆ ನೋಡಿದ್ದೀನಿ ಇಲ್ಲಿ ಕೂಡ ಏನ್ ಹೇಳ್ತಾರೆ ಪ್ಯಾರಬಲ್ ಅಂತ ಕ್ಲೀನ್ ಆಗಿ ಕೊಟ್ಟಿದ್ದಾರೆ ಪ್ಯಾರಬಲ್ ಹ ನೋಡೋದ ಪ್ಯಾರಬಲ್ ಅಂತ ಕೊಟ್ಟಿದೆ ಆಮೇಲೆ ನೋಡ್ರಿ ಇನ್ನ ಬೈಬಲ್ ಗಳಿದೆ ನೋಡಿ ನೋಡಿ ನೋಡಿದ್ದೀನಿ ಏನ್ರಿ ನೀವು ಟ್ವೆಂಟಿ ಇಯರ್ಸ್ ಸೆಂಚುರಿ ನ್ಯೂ ಟೆಸ್ಟಿಮೆಂಟ್ ನಾ ಹತ್ರ ಬಂದ್ರೆ ಇವೆಲ್ಲ ಓಲ್ಡ್ ತುಂಬಾ ಹಳೆ ಕಾಲದಲ್ಲಿ ಇರೋದ್ರೆ ಇಲ್ಲೂ ಕೂಡ ನೋಡಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಪ್ಯಾರಬಲ್ ಪ್ಯಾರಬಲ್ ಆಫ್ ದ ರಿಚ್ ಮ್ಯಾನ್ ರಿಚ್ ಕೂಡ ಅದಕ್ಕೆ ಕನ್ನಡದಲ್ಲಿ ದೃಷ್ಟ ಅಂತ ಅಂತ ಹಾಕಿರೋದು ದೃಷ್ಟ ಅಂತ ಹಾಕ್ಬೇಕು ಅಂದ್ರೆ ಅದು ನಿಜವಾಗಿ ನಡೆದಿರೋದಲ್ಲ ಅದೊಂದು ಉದಾಹರಣೆ ಮಾತು ಅಂತ ಅರ್ಥ ಸರಿ ಇವಾಗ ಇಲ್ಲಿ ಇದೆಯೋ ಇಲ್ವೋ ಇನ್ನೊಂದು ರೀತಿಯಲ್ಲಿ ಕೂಡ ನಾವ್ ಏನ್ ಮಾಡೋದು ಬೈಬಲ್ ಅಲ್ಲಿ ಇದನ್ನ ಪ್ರೂವ್ ಮಾಡ್ಬೋದು ಹೇಗೆ ಅಂತಂದ್ರೆ ನಮಗ್ ಚೆನ್ನಾಗ್ ಗೊತ್ತು ಏಸು ಕಿಸ್ತು ಮಾತಾಡಿದ್ರೆ ಯಾವ್ ತರ ಮಾತಾಡ್ತಾ ಅಂದ್ರೆ ಬರೀ ಸಾಮ್ಯದಲ್ಲಿ ಏನ್ ಮಾಡ್ತಾ ಇದ್ರು ಅವ್ರು ಮಾತಾಡ್ತಾ ಇದ್ರು ಅಂತ ಅಲ್ರ ನೋಡಿ ಇದು ಇದು ಲೂಕ ಹದಿನಾರನೇ ಅಧ್ಯಾಯದ ಇನ್ಸಿಡೆಂಟ್ಗಳು ಅಲ್ಲಿ ಯಾತಕ್ ಮಾತಾಡಿದ್ರು ಅಂತ ಶುರು ಆಗಿದ್ದೇ ಇಲ್ಲಪ್ಪಾ ಅಂತಂದ್ರೆ ಲೂಕ ಹದಿನೈದನೇ ಅಧ್ಯಾಯದಿಂದ ಇವಾಗ ಏನ್ ಮಾಡೋಣ ಲೂಕ ಹದಿನೈದನೇ ಅಧ್ಯಾಯ ಒಂದರಿಂದ ಮೂರನೇ ವಾಕ್ಯ ಓದಿ ಉಪದೇಶವನ್ನು ಕೇಳಬೇಕೆಂದು ಎಲ್ಲಾ ಸುಂಕದವರು ಪಾಪಿಗಳು ಆತನ ಮಳಿಗೆ ಬರುತ್ತಾ ಇರಲು ಬರುತ್ತಾ ಇವನು ಪಾಪಿಗಳನ್ನು ಸೇರಿಸಿಕೊಂಡು ಅವರ ಜೊತೆಯಲ್ಲಿ ಊಟ ಮಾಡುತ್ತಾನೆ ಎಂದು ಹೇಳಿಕೊಂಡು ಗುಣಗುಟ್ಟುತ್ತಿದ್ದರು ಆಗ ಆತನು ಅವರಿಗೆ ಒಂದು ಸಾಮ್ಯವನ್ನ ಹೇಳಿದನು ಆವಾಗ ಏನ್ ಮಾಡ್ತೀವಿ ಗುಣ್ ಗುಡ್ತಾ ಇರ್ಬೇಕ್ರೆ ಎಸು ಪ್ಯೂಸಿ ಏನ್ ಮಾಡ್ತಾರೆ ಸಾಮ್ಯನ ಹೇಳಕ್ಕೆ ಏನ್ ಮಾಡ್ತಾರ ಸ್ಟಾರ್ಟ್ ಮಾಡ್ತಾರ ನೋಡ್ರಿ ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರ್ಗಳೇ ಅಲ್ಲಿಂದ ಸ್ಟಾರ್ಟ್ ಮಾಡಿರೋ ನಮ್ಮ ರಕ್ಷಕನು ಬರೀ ಸಾಮ್ಯಗಳನ್ನ ಒಂದ್ ಮೇಲೆ ಒಂದು ಒಂದ್ ಮೇಲೆ ಒಂದು ಒಂದ್ ಮೇಲೆ ಒಂದು ಏನ್ ಮಾಡದ್ರಂತೆ ಹೇಳಕ್ಕೆ ಶುರು ಮಾಡಿದ್ರಂತೆ ಅದಕ್ಕೆ ಮತ್ತೆ ಹದ್ಮೂರು ಮೂವತ್ನಾಕಲ್ಲಿ ಹೇಳೋದು ಏಸು ಈ ಮಾತುಗಳನ್ನು ಜನರ ಗುಂಪಿಗೆ ಸಾಮ್ಯ ರೂಪವಾಗಿ ಹೇಳಿದನು ಸಾಮ್ಯವಿಲ್ಲದೆ ಒಂದನ್ನು ಏನ್ ಮಾಡ್ಲಂತೆ ಅವ್ರು ಏಳೇ ಇಲ್ವಂತರಿ ಅದರ ಮ್ಯಾಥ್ಯೂ ತರ್ಟೀನ್ ತರ್ಟಿ ಫೋರ್ ಅಲ್ಲಿ ಹ್ಮ್ ಕ್ಲೀನ್ ಆಗಿ ಬರ್ತಾರೆ ಅದರ ಸರಿ ಇವಾಗ ನೋಡಿ ನೋಡ್ತೀನಿ ಏಸು ಕೃಷಿ ಏನೇನ್ ಮಾತಾಡಿದ್ರು ಹೆಂಗ್ ಮಾತಾಡಿದ್ರು ದಯವಿಟ್ಟು ಗಮನಿಸಿ ಇವಾಗ ಬ್ರದರ್ ಅವ್ರು ಮಾತಾಡಿದ ಮೊದಲನೇ ಸಾಮ್ಯ ಲುಕ್ ಫಿಫ್ಟೀನ್ ಚಾಪ್ಟರ್ ಫೋರ್ತ್ ವರ್ಸ್ ಮಾತ್ರ ಓದಿ ಹೆಂಗ್ ಬಂತ ನೋಡಿದ್ದೀನಿ ಲುಕ್ ಹದಿನೈದು ನಾಲ್ಕು ದಯವಿಟ್ಟು ಎಲ್ಲ ಗಮನಿಸಿ ಹ ಅದೇನಂದ್ರೆ ನಿಮ್ಮೊಳಗೆ ಯಾವ ಮನುಷ್ಯನಾದರೂ ತನಗೆ ನೂರು ಕುರಿಗಳು ಇರಲಾಗಿ ಅವುಗಳಲ್ಲಿ ಒಂದು ಕಳೆದು ಹೋದರೆ ಅವನು ತೊಂಬತ್ತೊಂಬತ್ತನ್ನು ಅಡವಿಯಲ್ಲಿ ಬಿಟ್ಟು ಕಳೆದು ಹೋದದ್ದು ಸಿಕ್ಕುವ ತನಕ ಅದನ್ನು ಹುಡುಕಿಕೊಂಡು ಹೋಗದೆ ಇದ್ದಾನೆ ಇದ್ದಾನೆ ಅನ್ಬಿಟ್ಟು ಒಂದು ಸಾಮ್ಯ ಹೇಳ್ತಾರೆ ನೋಡಿ ಈ ಸಾಮ್ಯನ ಆರಂಭ ಮಾಡಬೇಕ್ರೆ ಯಾವ ತರ ಇದ್ರಲ್ಲಿ ಆರಂಭ ಮಾಡ್ತಾರೆ ಅಂದ್ರೆ ಒಂದು ಪರ್ಟಿಕ್ಯುಲರ್ ಟೋನ್ ಒಂದು ಪರ್ಟಿಕ್ಯುಲರ್ ಸ್ಟೈಲ್ ಏನಿದೆ ಇದೆ ಏನಪ್ಪಾ ಅದು ಸ್ಟೈಲ್ ಅಂತಂದ್ರೆ ಒಂದು ಸಾಮ್ಯ ಆರಂಭ ಮಾಡಕ್ಕೆ ಒಂದು ಸ್ಟೈಲ್ ಏನಾಗಿದೆ ಇದೆ ಅಂದ್ರ ಅದಿಗೆ ಹೇಳ್ತಾರೆ ಒಬ್ಬ ಮನುಷ್ಯನ ಹತ್ರ ಏನ್ರಿ ತೊಂಬತ್ತೊಂಬತ್ತು ಕುರಿ ಇರಲಾಗಿ ಅವನ ಹತ್ರ ಏನಾದ್ರು ಆದ್ರೆ ಅವನೇನ್ ಮಾಡ್ತಾನೆ ಒಂದು ಸ್ಟೋರಿ ತರ ಇದೇ ತರ ಬದ ಲುಕ್ ಹದಿನೈದು ಎಂಟು ಅದಿ ಬದ್ರ ನಂಗೆ ಅದಲ್ಲೇ ಹತ್ತು ಪಾವಲಿಗಳು ಒಂದು ಪಾವಲಿ ಕಳೆದು ಹೋದರೆ ದೀಪ ಹಚ್ಚಿ ಮನೆಯನ್ನು ಗುಡಿಸಿ ಸಿಕ್ಕುವ ತನಕ ಎಚ್ಚರದಿಂದ ಹುಡುಕದೆ ಅದಕ್ಕೆ ಅದೇನ್ ಮಾಡ್ತಾರೆ ಇಲ್ಲೂ ಕೂಡ ಏನ್ರಿ ಒಂದು ಕತೆ ರೀತಿ ಏನ್ ಮಾಡ್ತಾರೆ ಶುರು ಮಾಡ್ತಾರೆ ಇದೇ ತರ ಹನ್ನೊಂದನೇ ವಾಕ್ಯ ಓದಿಂತೀನಿ ಅಲ್ಲಿ ನೋಡಿ ಅಲ್ಲಿ ಹೆಂಗೆ ಶುರು ಮಾಡ್ತಾರೆ ಸಮಯನ ಓದಿ ಇನ್ನು ಹೇಳಿದ್ದೇನೆ ಒಬ್ಬನೊಬ್ಬ ಮನುಷ್ಯನಿಗೆ ಇಬ್ಬರು ಮಕ್ಕಳಿದ್ದರು ಹೇಳ್ತಾರೆ ಒಬ್ಬನೊಬ್ಬ ಮನುಷ್ಯನ್ ಏನಿದ್ದಂತೆ ಹಾ ಇಬ್ಬರು ಮಕ್ಕಳಿದ್ರು ನೋಡ್ರೀತಿ ಕತೆ ಶುರು ಮಾಡ್ಬೇಕಾರೆ ಅಜ್ಜಿ ಕತೆ ಹೇಳ್ಬೇಕ್ರೆ ಮಕ್ಳ ಹೇಳ್ತಾರೆ ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜ ಇದ್ದನು ಅಲ್ದಾರ ನೋಡಿ ಅದೇ ತರ ಹೇಳ್ತಾರೆ ಒಂದಾನೊಬ್ಬ ಮನುಷ್ಯನಿಗೆ ಏನಂತ ಇಬ್ರು ಮಕ್ಕಳಿದ್ದರು ನೋಡಿ ಸ್ಟೈಲಿಂಗ್ ಇದೆ ಸಾಮ್ಯ ಇದೇ ರೀತಿಯಲ್ಲಿ ಏಸು ಕ್ರಿಸ್ ಲೂಕ ಹದಿನಾರನೇ ಕೂಡ ಮಾತಾಡ್ತಾರೆ ನೋಡಿ ಎಲ್ಲಿ ಲೂಕ ಹದಿನಾರನೇ ಅದೇ ಒಂದನೇ ವಾಕ್ಯ ಅವಧಿ ಬದ ಯೇಸು ತನ್ನ ಶಿಷ್ಯರಿಗೂ ಹೇಳಿದ್ದೇನೆಂದರೆ ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿಗೆ ಅಂಡರ್ಲೈನ್ ಮಾಡಿ ಐಶ್ವರ್ಯವಂತನಾಗಿರೋ ಮನುಷ್ಯನಿಗೆ ಮನೆ ವಾರ್ತೆ ಇದ್ದನು ಇದು ಕೂಡ ಸಮ್ಯನೇ ಇವಾಗ ಇದೇ ಸ್ಟೈಲ್ ಅಲ್ಲಿ ಏಸು ಕ್ರಿಸ್ತು ಹತ್ತೊಂಬತ್ತನೇ ವಾಕ್ಯ ಏನ್ ಮಾಡಿದ್ದಲ್ಲೇ ಹೇಳಿದ್ದು ಓದಿ ಇವಾಗ ಇವಾಗ ಹತ್ತೊಂಬತ್ತನೇ ಲೂಕ ಹದಿನಾರು ಹತ್ತೊಂಬತ್ತು ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು ನೋಡ್ರಾಂಬ್ರಿ ಐಶ್ವರ್ಯವಂತನಾಗಿರಂತ ು ಬದರ್ ಸೊ ಐಶ್ವರ್ಯವಂತ ಒಬ್ಬ ಮನುಷ್ಯನಿದ್ದನು ನೋಡಿ ಸೇಮ್ ಸ್ಟೈಲ್ ಕರ್ತನಲ್ಲಿ ಪ್ರೀತಿ ಅಂತ ಸೋರ ಸೋರಿಗಳೇ ಯೇಸು ಕ್ರಿಸ್ತು ಎಲ್ಲಾ ಜಾಗದಲ್ಲಿ ಎಲ್ಲಾ ಸಾಮ್ಯಗಳನ್ನ ಶುರು ಮಾಡ್ಬೇಕ್ರೆ ಸಾಮಾನ್ಯವಾಗಿ ಇದೇ ತರ ಶುರು ಮಾಡ್ತಾ ಇದ್ದು ಅದರಿಂದ ನೋಡ್ಬೇಕು ಲೂಕ ಹದಿನಾರನೇ ಅದಿಯಲ್ಲಿ ಬರೋದು ಏನ್ರಿ ಅದು ನೇರವಾಗಿರಂತ ಘಟನೆನೇ ಅಲ್ಲ ಅದು ಒಂದು ಸಾಮ್ಯ ಅದ್ಕೆ ಕನ್ನಡದಲ್ಲಿ ದುಷ್ಟ ಅಂತ ಅಂತ ನಮ್ಗೆ ಮಾಡೋದಕ್ಕೆ ಕೊಟ್ಟಿರೋದು ಅದಕ್ಕೆ ಏನ್ ಹೇಳ್ತಾರೆ ಕೆಲವು ಜನ ಬ್ರದರ್ ಆಯ್ತು ಬದ್ರೆ ಓಕೆ ಆದ್ರೆ ಲಾಸ್ರೋಸ್ ಅಂತ ಹೆಸರು ಕೊಡ್ಬಿಟ್ರಲ್ಲ ಅಂತ ನೋಡ್ಬೇಕಾರೆ ಲಾಫರೋಸ್ ಅಂತ ಹೆಸರು ಅಲ್ಲಿ ತುಂಬ ಸಾಮಾನ್ಯವಾಗಿ ಕಾಮನ್ ಆಗಿರೋ ಹೆಸರು ರೀ ಉದಾಹರಣೆಗೆ ನೋಡ್ಬೇಕಾರೆ ಇವಾಗ ನಮ್ಮ ದೇಶದಲ್ಲಿ ಸುಮ್ಮನೆ ಸಾಮಾನ್ಯವಾಗಿರೋಂಥ ಹೆಸರು ಏನಪ್ಪಾ ಅಂತಂದ್ರೆ ಇವಾಗ ನಮ್ಗೆ ಆಂಧ್ರಾಗ ಹೋಗ್ಬಿಟ್ರೆ ಎಲ್ಲಾರು ಏನ್ಮಾಡ್ತಾರೆ ಬಾಬು 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 ಅಂತ ಕರಿತಾರೆ ಏನ್ ಬಾಬು ಎಲ್ಲ ಬಾಬು ಬಾ ಗುನ್ನಾರ ಅದರ ಬಾಬು ಬಾಬು ಅಂದ್ರೆ ಜನರಲ್ ಟರ್ಮ್ ನೀವು ಅದೇ ತರ ನೀವು ನಾರ್ತ್ ಇಂಡಿಯಾಗೆ ಹೋಗ್ಬಿಟ್ಟ ಅಂತಂದ್ರೆ ಎಲ್ಲರೂ ಭಯ ಭಯ ಅಂತ ಕರೀತಾರೆ ಕ್ಯಾ ಬಯ್ಯ ಕೇಸ ಬಯ್ಯ ಬಯ್ಯನ ಏನ್ರಿ ಸಹೋದ್ರ ಅಣ್ಣ ತಮ್ಮ ಅಂತ ಹಂಗಲ್ಲ ಅಣ್ಣ ತಮ್ಮ ಹೋಯ್ತಾರ ಅದು ಜನರಲ್ ಆಗಿ ಯೂಸ್ ರೀ ಅದರ ಹಂಗಂತಂದ್ಬಿಟ್ಟು ಏನ್ರಿ ಅವ್ನ್ ಭಯ್ಯ ಆಗ್ಬಿಟ್ಟ ಇಲ್ಲ ತಮಿಳ್ನಾಡಿಗೆ ಹೋಗಿ ಅಣ್ಣ 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 ಅಂತ ಕರಿತಾರ ಏನ ಅಣ್ಣ ಎಬ್ ಇರ್ಕಿಂಗಣ್ಣ ಅದರ ಏನ್ರಿ ಇಲ್ಲ ತಲೆವರೆ ಎಬ್ಡಿ ಇರ್ಕಿಂಗೋ ಅಂತ ಅಲ್ವರ ಏನು ಏನತ್ತ ಅದೆಲ್ಲ ಏನ್ರಿ ಅದೆಲ್ಲ ಸಾಮಾನ್ಯವಾಗಿ ಯೂಸ್ ಮಾಡಂತ ಒಂದು ಪದಗಳ್ರಿ ನೀವು ಹಂಗೆ ಕೇರ್ಲಾಗ್ ಹೋಗ್ಬಿಟ್ಟೆ ಚೆಡ್ಡಾ ಇಲ್ಲ ಮೋನೆ ಏನ ಮೋನೆ ಅದರ ಏನ ಚೆಡ್ಡಾ ಅಲ್ರ ಇದನ್ ಮಾಡೋದು ಯೂಸ್ ಮಾಡೋದು ನಮ್ಮ ಕರ್ನಾಟಕದಲ್ಲಿ ಏನ್ರೀ ರಾಜ ಯಾಕಂದ್ರೆ ಅನ್ನೋರ್ಲ ಡಾಕ್ಟರ್ ರಾಜ್ಕುಮಾರ್ ಅಲ್ರ ಏನ್ ರಜಾ ಹೇಗಿದ್ದೀರಿ ರಜಾ ಟಿಕೆಟ್ ಕೊಡ್ಬೇಕು ಕನ್ನಡ ರಾಜ ಟಿಕೆಟ್ ತಗೋ ಟಿಕೆಟ್ ತೆಗೋ ಅಂತ ಹೇಳ್ತಾರಲ್ಲ ಅಂದ್ರೆ ಇದು ಸಾಮಾನ್ಯವಾಗಿರೋಂಥ ಹೆಸರು ಇದೇ ರೀತಿ ಲಾಜರಸ್ ಅಂತ ಒಂದ್ ಹೆಸರು ಕೂಡ ಇಸ್ರೇಲಲ್ಲಿ ತುಂಬಾ ಸರ್ವ ಸಾಮಾನ್ಯವಾಗಿರೋದು ಅದಕ್ಕೆ ಸಾಮಾನ್ಯದ ಮನುಷ್ಯನ ಉದಾಹರಣೆ ಕೊಡೋಕೆ ಯೇಸು ಕ್ರಿಸು ಏನ್ ಮಾಡಿದ್ರು ಯೂಸ್ ಮಾಡಿದ್ರು ನೋಡಿ ನೀವು ಇನ್ನೊಂದು ಅಬ್ಸರ್ವ್ ಮಾಡಿ ಯೇಸು ಕ್ರಿಸು ಯಾವುದೇ ಸಾಮ್ಯ ತಗೊಂಡು ಹೇಳಿದ್ರು ಸರಿ ಅದ್ರ ಯಾವಾಗ ಎರಡು ವಸ್ತುಗಳ ಕಂಪ್ಯಾರಿಸನ್ ಅಥವಾ ಎರಡು ಒಂದು ಜನಾಂಗದವ್ರ ಬಗ್ಗೆ ಅಥವಾ ಎರಡು ಗ್ರೂಪ್ ಆಫ್ ಪೀಪಲ್ ಬಗ್ಗೆ ಅಥವಾ ಎರಡು ಕ್ಯಾಟಗರಿ ಆಫ್ ಪೀಪಲ್ ಬಗ್ಗೆ ವ್ಯತ್ಯಾಸ ನೋಡ್ಸೋದಿಕ್ಕೆ ಸಾಮಾನು ಏನ್ ಮಾಡ್ತಿದ್ರು ಅವ್ರು ಹೇಳ್ತಾ ಇದ್ರು ಅಲ್ವರ ಎರಡು ಒಬ್ಬ ಮನುಷ್ಯನ್ಗೆ ಇಬ್ರು ಮಕ್ಳಿದ್ರು ಒಬ್ರು ಹೊಲಕ್ ಹೋಗು ಅಂದ್ರೆ ಹೋಗ್ಲಿಲ್ಲ ಇನ್ನೊಬ್ಬರು ಹೋದ್ರು ಅಂತ ಏನ್ರಿ ಎಕ್ಸಾಂಪಲ್ ಕಂಪ್ಯಾರಿಸನ್ ಟೂ ಕ್ಯಾರೆಕ್ಟರ್ಸ್ ಇದೇ ರೀತಿ ಇದರಲ್ಲಿ ಎರಡು ವ್ಯಕ್ತಿಗಳ ಬಗ್ಗೆ ಹೇಳ್ತಾ ಇದಾರೆ ಅಂದ್ರೆ ಈ ಎರಡು ವ್ಯಕ್ತಿಗಳಲ್ಲಿ ಯಾವುದೋ ಒಂದು ಎರಡು ಗುಂಪಿನ ಜನಾಂಗದ ಬಗ್ಗೆ ಏನ್ ಮಾಡ್ತಾರೆ ಕಂಪ್ಯಾರಿಸನ್ ನೋಡ್ಸೋದಕ್ಕೋಸ್ಕರ ನಮ್ಗೆ ಏನ್ ಮಾಡ್ತಾರೆ ಈ ಸಾಮ್ಯನ ಹೇಳ್ತಾ ಇರೋದು ಅದಕ್ಕೆ ನಾವು ಮೊದಲೇ ವಾಕ್ಯದಲ್ಲಿ ಓದ್ಬೇಕು ಹೇಳ್ತಾರೆ ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು ಸಕಲಾತಿ ನಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನು ಧರಿಸ್ಕೊಂಡು ವೈಭವದಿಂದ ಸುಖ ಸಂತೋಷದಿಂದ ಇದೆ ಅಂತ ಹೇಳ್ತಾರೆ ಅಲ್ರ ನೋಡಿ ಸಾಮ್ಯನ ನಾವು ಅರ್ಥ ಮಾಡ್ಕೊಬೇಕಂದ್ರೆ ಒಂದೊಂದು ಪದಗಳಿಗೂ ಅರ್ಥ ಸತ್ಯವಾದಿಂದ ತೆಗಿಬೇಕು ಅದ್ರ ಬೈಬಲ್ಗೆ ಬೈಬಲ್ ಡಿಕ್ಷನರಿ ಸಾಮ್ಯನ ಅಂಡರ್ಲೈನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು ಅಂತಂದ್ರೆ ಒಂದೊಂದು ವರ್ಡ್ ಗಳಿಗೆ ಬೈಬಲ್ ಇಂದ ಏನ್ಬೇಕು ಪದಗಳಿಗೆ ಅರ್ಥ ಬೇಕು ನಮ್ಗೆ ನೋಡಿ ಇವಾಗ ಏನ್ ಹೇಳ್ತಾರೆ ಫಸ್ಟ್ ಐಶ್ವರ್ಯವಂತನಾಗಿ ಈ ಮನುಷ್ಯನಿಂದ ಯಾರು ಈ ಮನುಷ್ಯ ಅಂತ ನೋಡಿದ್ರೆ ಇದು ಯಾರನ್ನ ಸೂಚನೆ ಮಾಡ್ತಾರೆ ಅಂದ್ರೆ ಇಸ್ರೇಲ್ ರಾಜ್ಯನ ಏನ್ ಮಾಡ್ತಾರೆ ಸೂಚನೆ ಮಾಡ್ತಾರೆ ಹೇಗೆ ಅಂತಂದ್ರೆ ಮೊದಲನೇದಾಗೆ ಅವನು ಸಕಲಾತಿ ನಯವಾದ ನಾರುಮುಡಿ ಅಂತ ದರ್ಶನ ಇದ್ದಂತೆ ಅಂದರ ನಾರುಮುಡಿಯನ್ನು ಏನು ದ ಪರ್ಪಲ್ ರೋಬ್ ಪರ್ಪಲ್ ರೋಬ್ ಅಂತಂದ್ರೆ ಅಂದ್ರೆ ಬೈಬಲ್ ನಲ್ಲಿ ಏನ್ರಿ ರಾಜ್ಯತ್ವಕ್ಕೆ ಒಂದು ಸೂಚನೆ ಅದಕ್ಕೆ ಯೇಸು ಕ್ರಿಸ್ತನ್ಗೆ ಏನ್ ಮಾಡ್ತಾರೆ ಏನ್ರಿ ಎಲ್ಲಾ ರೋಮನ್ಸ್ ಸಖತ್ತಾಗಿ ಒಡೆದ್ಬಿಟ್ಟು ಗೇಲಿ ಮಾಡ್ತಾರೆ ನೀನ್ ರಾಜನ ನೀ ಯಹುದ್ದಿರ್ ರಾಜನಾ ತಗೋ ಅಂತ ಏನ್ ಮಾಡ್ತಾರೆ ಅವ್ರಿಗೆ ನಾರು ಮುಡಿ ಹಾಕ್ತಾರೆ ನೋಡಿ ಅದರ ರಾಯಲ್ ರೋಬ್ ಅದರ ಸ್ಕಾರ್ಲೈಟ್ ರೋಬ್ ಹಾಕ್ತಾರೆ ಹಾಕ್ಬಿಟ್ಟು ರಾಜ ಯಹುದ್ದಿರ ರಾಜ ಅಂತ ಏನ್ ಮಾಡ್ತಾರೆ ಅವ್ರಿಗೆ ಗೇಲಿ ಮಾಡ್ತಾರೆ ಅದರ ವಾಕ್ಯ ಹೋದ ನೋಡಿ ಜಾನ್ ನೈನ್ಟೀನ್ ಚಾಪ್ಟರ್ ಟೂ ಅಂಡ್ ತ್ರೀ ಯೋಹಾನ ಹತ್ತೊಂಬತ್ತನೇ ಅಧ್ಯಾಯ ಎರಡು ಮತ್ತೆ ಮೂರು ಮತ್ತು ಸಿಪಾಯಿಗಳು ಮುಳ್ಳು ಬಳ್ಳಿಯಿಂದ ಕಿರೀಟವನ್ನ ಹೆಣೆದು ಆತನ ತಲೆಯ ಮೇಲೆ ಇಟ್ಟು ಕೆಂಪು ಬಳ್ಳಿಯನ್ನು ಆತನಿಗೆ ಹೊದಿಸಿ ಆತನ ಬಳಿಗೆ ಬಂದು ಯಹುದ್ಯರ ಅರಸನೆ ನಿನಗೆ ನಮಸ್ಕಾರ ಎಂದು ಹೇಳಿ ಆತನ ಕೆನ್ನೆಗೆ ಏಟು ಹಾಕಿದರು ಕೆಂಪು ಹುಳಿ ಅಂತ ಹೇಳ್ತಾರಲ್ಲ ಹಾ ಅದೇ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಮ್ ಇಂಗ್ಲಿಷ್ ಹೇಳು ಅಂದ್ರೆ ರೋಬ್ ಅಂತ ಹೇಳ್ತಾರೆ ಅದರ ಇಂಗ್ಲೀಷ್ ಹೊರಡ್ಬೇಕೆ ಈ ಒಂದು ರೋಬ್ ಅದಕ್ಕೆ ರಾಜರ ಕಲರ್ ಏನ್ರಿ ಹಿಂದೆ ಒಂದ್ ಶಾಲ್ ಬಿಟ್ಕೊಂಡು ಹೋಗುತ್ತಾ ರಾಯಲ್ ತರ ರೆಡ್ ಅದರ ಸ್ಕಾರ್ಲೆಟ್ ರೆಡ್ ಅಂತಂದ್ರೆ ಏನ್ರಿ ಪರ್ಪಲ್ ತರ ಪರ್ಪಲ್ ರೆಡ್ ಮಿಕ್ಸ್ ಆಗಿರತರ ಅಲ್ಲಾರ ನೋಡ್ಬೇಕ್ರೆ ದಾಟ್ ಸಿಗ್ನಿಫೈಸ್ ರಾಯಲ್ಟಿ ಅಂದ್ರೆ ಇಸ್ರೇಲ್ ಜನಗಳಿಗೆ ದೇವರು ರಾಜ್ಯತ್ವ ಕೊಟ್ಟಿದ್ರ ಅಂದ್ರೆ ಎಸ್ ವಿಶೇಷವಾದ ಜನಾಂಗದವರು ಅಂತ ಅಂದ್ಬಿಟ್ಟು ಇಸ್ರೇಲ್ ಜನಗಳನ್ನ ರಾಜ ತರ ದೇವ್ರು ನೋಡ್ತಾ ಇದ್ರಂತೆ ವಿಮೋಚನ ಕಂಡ ಹತ್ತೊಂಬತ್ತು ಐದು ಈಗಿರಲಾಗಿ ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಮಾಡುವ ನಿಬಂಧನೆಯನ್ನು ಅನುಸರಿಸಿ ನಡೆದರೆ ನೀವು ಎಲ್ಲಾ ಜನಾಂಗಗಳಲ್ಲಿ ನನಗೆ ಸ್ವಕೀಯ ಜನರಾಗುವಿರಿ ಸಮಸ್ತ ಭೂಮಿಯು ನನ್ನದಷ್ಟೇ ಸರಿ ನೀವು ಅನುಸರಿಸಿ ನಡೆದ್ರೆ ನೀವು ಸ್ವಕೀಯ ರಾಜ್ಯ ವಂಶಸ್ಥವರಾಗಿರ್ತೀರಾ ಅಂದ್ರ ವಿಶೇಷವಾದ ಜನಾಂಗದವರಾಗಿರ್ತಾರೆ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಈ ತರ ಏಷ್ಯಾ ನಲ್ವತ್ ಮೂರು ಅಧ್ಯಯನದಲ್ಲಿ ಕೂಡ ಏನಾಗ್ತಾರೆ ಬರ್ತಾರೆ ಅಂದ್ರೆ ದೇವ್ರೇನಾಗಿದ್ದಂತೆ ಇಸ್ರೇಲ್ಗೆ ಅರಸನಾಗಿದ್ದ ಅಂತ ಅದಕ್ಕೆ ದೇವ್ರ ಏನ್ ಮಾಡ್ತಾರೆ ಇಂಥ ಒಂದು ಇಸ್ರೇಲ್ ಜನ್ಗಳನ್ನ ಉನ್ನತವಾದ ಒಂದು ಕೈಯಿಂದ ಐಗುಪ್ ದೇಶನ ಭಯಂಕರ ಅದ್ಭುತಗಳ ಮುಖಾಂತರ ಬಿಡುಗಡೆ ಮಾಡಿ ಎಲ್ಲಿಗಪ್ಪ ಕರ್ಕಂಬರ್ತಾರೆ ಅಂತಂದ್ರೆ ಕಾನಾ ದೇಶಕ್ಕೆ ಕರ್ಕಂಬರ್ತಾರೆ ಕಾನಾ ದೇಶಕ್ಕೆ ಕರ್ಕೊಂಡ್ಬೇಕು ಹೆಂಗ್ ಕರ್ಕೊಂಡ್ಬಂದ್ರು ಅರಣ್ಯದಲ್ಲಿ ಕೆಂಪು ಸಮುದ್ರ ವಿಭಾಗಿಸಿದ್ರು ಅವಾಗೆಲ್ಲ ಆಹಾರ ಕೊಟ್ಟರು ಮನ್ನಾನ್ ಕೊಟ್ಟರು ಕುಡಿಯಕ್ಕೆ ನೀರು ಕೊಟ್ಟರು ಏನೇ ರೀತಿ ಕೊಡ್ತಾ ಇರ್ಲಾರೀ ಹಾಕಿರಂತ ವಸ್ತ್ರ ಏನಾಗಿಲ್ಲಂತೆ ನಲ್ವತ್ತು ವರ್ಷ ತುಕ್ಕಿಡದಿಲ್ವಂತೆ ಅರ್ಧೋಗಿಲ್ವಂತೆ ಆಕಿರಂಥ ಕೆರೆಗಳೇನಾಗಿಲ್ಲಂತೆ ಕಿತ್ತೋಗಿಲ್ವಂತೆ ಅಂದ್ರೆ ಅಷ್ಟೊಂದು ರೀತಿಯಲ್ಲಿ ದೇವ್ರು ಕೃಪೆ ಕೊಟ್ಟರು ಅಂತಂದ್ರೆ ತುಂಬಾ ಐಶ್ವರ್ಯವಂತ ಇರುವಂತ ರಾಜ್ಯ ಯಾರಪ್ಪ ಅಂತಂದ್ರೆ ಈ ಒಂದು ಇಸ್ರೇಲ್ ರಾಜ್ಯ ಆಮೇಲೆ ಇವ್ರೇನಪ್ಪ ವಸ್ತ್ರ ಧರಿಸ್ಕೊಂಡಿದಂತೆ ಏನ್ರಿ ಏನ್ರಿ ನಯವಾದಂತ ನಾರೋಡಿ ಮುಡಿ ಮಾತ್ರವಲ್ಲ ಏನ್ರಿ ಅಲ್ಲಂತ ನೋಡ್ಬೇಕೇನಂದ್ರೆ ಏನ್ರಿ ಮುಂತಾದ ವಸ್ತ್ರಗಳು ಅಂತ ನೋಡ್ತಿರ್ ಅಂದ್ರ ಅಂದ್ರೆ ವೈಟ್ ರೋಬ್ ಇಂಗ್ಲಿಷ್ ಅಲ್ಲಿ ಬರ್ತಾರೆ ಈ ಫೇರ್ಡ್ ಇನ್ ಪರ್ಪಲ್ ಅಂಡ್ ಫೈನ್ ಲೆನಿನ್ ಪರ್ಪಲ್ ನೋಡ್ಬಿಟ್ರಿ ಫೈನ್ ಲೆನಿನ್ ಅಂದ್ರೆ ಏನಪ್ಪಾ ಅಂದ್ರೆ ಫೈನ್ ಲೆನಿನ್ ಅಂತಂದ್ರೆ ನೀತಿವಂತಿಕೆ ಓದಿ ಪ್ರಕಟಣೆ ಹತ್ತೊಂಬತ್ತು ಎಂಟು ರೆವಲ್ಯೂಷನ್ ನೈನ್ಟೀನ್ ಏಟ್ ನಯವಾದ ಪ್ರಕಾಶಮಾನುಮಡಿಯನ್ನ ಧರಿಸಿಕೊಳ್ಳುವುದಕ್ಕೆ ಆಕೆಗೆ ಆ ನಾರುಮಡಿ ಅಂದರೆ ಸತ್ಕಾರ್ಯಗಳೇ ನೋಡ್ರ ದೇವರ ಜನರ ಸತ್ಕಾರಗಳೇ ನಮ್ಗೆ ಇಂಗ್ಲಿಷ್ ಹೋದ್ರೆ ಇಟ್ ಈಸ್ ದ ರೈಟೆಸ್ನೆಸ್ ಆಫ್ ದ ಸೈನ್ಸ್ ನೀತಿವಂತಿಕೆ ಅದರ ರೈಟೆಸ್ನೆಸ್ ನೀತಿವಂತಿಕೆ ಈ ನೀತಿವಂತಿಕೆ ಹೆಂಗಪ್ಪ ಬರ್ತಾರೆ ಅಂದ್ರೆ ದೇವರ ನಂಬದಾಗ ನಮ್ಗೆ ಬರಂತ ನೀತಿವಂತಿಕೆ ಇದನ್ನ ಇಸ್ರೇಜ್ಗಳಿಗೆ ದೇವರು ಫಸ್ಟೇ ಕೊಟ್ಟಿದ್ರು ಹೇಗೆ ಅಂದ್ರೆ ತನ್ನ ಸಲ್ಲತಕ್ಕಂತ ಬಲಿಗಳ ಮುಖಾಂತರ ಪಾಪನೆಲ್ಲ ಶ್ರಮಿಸಿ ಪಾಪನ ಪರಿಹಾರ ಮಾಡಿ ನಿರ್ದೋಷಿಗಳಂತ ದೇವ್ರ ಹತ್ರ ಎಣಿಸೋರು ಅದಕ್ಕೆ ನೋಡ್ಬೇಕಾರೆ ಇವರು ಏನಾಗಿದ್ರು ದೃಷ್ಟಿಯಲ್ಲಿ ನೀತಿವಂತರಾಗಿದ್ರು ಆಮೇಲೆ ದಿನಾ ಭೋಜನ ತಿಂತ್ಕೊಂಡು ಹೆಂಗಿದ್ರಂತೆ ಆ ವೈಭವದಿಂದ ಇದ್ರು ಅಂತಂದ್ರೆ ಭೋಜನ ಅಂದ್ರೆ ಯಾವ್ದಾದ್ರು ದೇವ್ರ ವಾಕ್ಯ ಏಸಕ್ಕು ಹೇಳ್ತಲ್ಲ ಒಬ್ಬ ಮನುಷ್ಯ ರೊಟ್ಟಿಯಿಂದ ಮಾತ್ರ ಬದುಕೋದಿಲ್ಲ ದೇವ್ರ ವಾಕ್ಯಿಂದ ದೇವ್ರ ಬಾಯಿಂದ ಬರುವಂತ ಪ್ರತಿಯೊಂದು ಮಾತು ಈ ಒಂದು ದೇವ್ರ ವಾಕ್ಯನ ದಿನ ಉಂಡ್ಕೊಂಡು ಹೆಂಗಪ್ಪ ಇದ್ರು ಅಂದ್ರೆ ಐಶ್ವರ್ಯವಂತರಾಗಿದ್ರಂತೆ ಅಲ್ದ್ರ ಕರ್ತಂದಿ ಪ್ರೀತಿ ಆದ ಸೊರಗೇ ಇಸ್ರೇಲ್ಗಳಿಗೆ ದೇವ್ರು ಎಲ್ಲಾ ಕೃಪೆ ಕೊಟ್ಟಿದ್ರಿ ಅದರಿಂದ ದೇ ಆರ್ ವೆರಿ ರಿಚ್ ಇನ್ ಗಾಡ್ ಸೈಟ್ ನೋಡಿ ವಾಕ್ಯ ಇದೆ ರೋಮಪುರದಲ್ಲಿ ಒಂಬತ್ತನೇ ಅಧ್ಯಾಯ ಐದು ರೋಮಾಪುರದಲ್ಲಿ ಒಂಬತ್ತನೇ ಅಧ್ಯಾಯ ಐದು ಅವರು ಇಸ್ ಇಸ್ರಾಯೇಲನ ವಂಶದವರು ದೇವರ ಪುತ್ರರಾಗಿ ಸ್ವೀಕರಿಸಿದವರು ಆಗಿದ್ದಾರೆ ಅವರಲ್ಲಿ ದೇವರ ತೇಜ ಸಾನ್ನಿಧ್ಯವೂ ಇದೆ ಅವರ ಸಂಗಡ ದೇವರು ಒಡಂಬಡಿಕೆಗಳನ್ನು ಮಾಡಿಕೊಂಡನು ಅವರಿಗೆ ಧರ್ಮಶಾಸ್ತ್ರವು ದೇವಾಲಯದಲ್ಲಿ ನಡೆಯುವ ಆರಾಧನೆಯು ವಾಗ್ದಾನಗಳು ಕೊಡೋಣವಾದವು ಅಬ್ರಹಮ ಇಸಾಕ ಯಾಕೋಬರು ಅವರ ಪಿತೃಗಳೇ ಕ್ರಿಸ್ತನು ಶರೀರ ಸಂಬಂಧವಾಗಿ ಅವರ ವಂಶದಲ್ಲಿಯೇ ಹುಟ್ಟಿದವನು ಅವನು ಎಲ್ಲಾದರ ಮೇಲೆ ಒಡೆಯನು ನಿರಂತರ ಸ್ತುತಿ ಹೊಂದತಕ್ಕ ದೇವರು ಆಗಿದ್ದಾನೆ ನೋಡ್ರ ಏನ್ರಿ ಇಸ್ರೇಲ್ ವಂಶದವರು ಏನ್ರಿ ಧರ್ಮಶಾಸ್ತ್ರ ನೀತಿ ನಿಯಮಗಳು ಆಚರಣೆಗಳು ಅದರ ಎಲ್ಲಾ ಆರಾಧನೆಗಳು ಯಾರು ಕೊಟ್ಟಿದಂತೆ ವಾಗ್ದಾನಗಳು ಎಲ್ಲಾ ಓಡ ಮುಡಿಕೆಗಳು ಇವ್ರಿಗೆ ಕೊಡೋದು ಅಬ್ರಾಹಮು ಇಸ್ರೇಲ್ ಅವರಂತೆ ಅದರ ನೋಡಿದ್ರಿ ಪ್ರವಾದಿಗಳು ರಾಜುಗಳು ಅರಸರುಗಳು ಎಲ್ಲಾ ಕೊಟ್ಟಿದ್ ಯಾರಿಗೆ ಇಸ್ರೇಲ್ ಜನಿಗೆ ಎಲ್ಲಾ ಹಬ್ಬಗಳು ಅಂದ್ರೆ ದೇವದರ್ಶನ ಕೂಡ ಮಾಡುವಂತ ಎಲ್ಲಾ ಕೆಲಸಗಳು ಕೊಟ್ಟಿದ್ದೆಲ್ಲ ಯಾರಿಗಪ್ಪ ಅಂದ್ರೆ ಇಸ್ರೇಲ್ ಜನಗಳಿಗೆ ಕೊನೆಗೆ ಯೇಸು ಕ್ರಿಸ್ತನ್ ಕಳ್ಸಿಕೊಟ್ಟಿದ್ದೆ ಇಲ್ಲಿ ಇಸ್ರೇಲ್ಗೆ ಅದಕ್ಕೆ ಈ ಐಶ್ವರ್ಯವಂತನು ಯಾರಪ್ಪ ಅಂದ್ರೆ ಇಸ್ರೇಲ್ ರಾಜ್ಯ ಅಂದ್ರೆ ಅದಕ್ಕೆ ಹೇಳ್ತಾರೆ ಎಲ್ಲಾ ರಾಜ್ಯಗಳಲ್ಲಿ ನಿಮ್ಮನ್ ಮಾತ್ರ ಏನ್ ಮಾಡಿದೀನಿ ನಾನು ಹಾದುಕೊಂಡಿದೀನಿ ಅಂತ ಹೇಳ್ತಾರೆ ಆಲ್ಮೋಸ್ಟ್ ಮೂರು ಎರಡು ಭೂಮಿಯ ಸಕಲ ಕುಲಗಳೊಳಗೆ ನಿಮ್ಮನ್ನು ಮಾತ್ರ ನನ್ನವರೆಂದು ಅರಿತುಕೊಂಡಿದ್ದೇನೆ ಆದ ಕಾರಣ ನಿಮ್ಮ ಎಲ್ಲಾ ಪಾಪಗಳ ಫಲವನ್ನು ನಿಮಗೆ ತಿನ್ನಿಸುವೆ ನೋಡ್ರ ನೀ ತಿನ್ನಿಸುವೇನೋ ನಿಮ್ಮನ್ ಮಾತ್ರ ಹಾತ್ಕೊಂಡೇನು ಹೇಳ್ತಾರೆ ಇಷ್ಟು ದೊಡ್ಡ ರಾಜ್ಯದಲ್ಲಿ ಲೋಕದಲ್ಲಿ ಇರೋ ಯಾವ ರಾಜ್ಯಗಳಲ್ಲಿ ದೇವರು ಹಾತ್ಕೊಂಡವ್ರೆ ಅದನ್ನ ನೀವೇ ಅವಿಶೇಷವಾಗಿರಂತ ಜನಾಂಗದವರು ಅಂತ ಬಿಟ್ಟು ಧರ್ಮಪತಿ ಸಿಖಂಡ ನಾಲ್ಕು ಎರಡಲ್ಲಿ ಬರ್ತಾರೆ ಅದರ ಹಂಗಿರ್ಬೇಕಾರೆ ಈ ಐಶ್ವರ್ಯವಂತ ಯಾರಪ್ಪ ಅಂದ್ರೆ ಇಸ್ರೇಲ್ ರಾಜ್ಯ ಶರಿ ಹಂಗ ದರಿ ಜನ ಆಗಿರತ್ತಲ್ಲ ಲಾಜ್ ಯಾರು ಅದರ ಅವ್ನ ಮೈಯೆಲ್ಲ ಎಲ್ಲ ಉಣ್ಣಿಂದ ತುಂಬಿದ್ದಂತೆ ಅದರ ನಾಯಿಗಳು ಏನ್ ಮಾಡ್ತಾ ಬಂದು ಅವ್ನ ಉಣ್ಣ ನೆಗ್ತಾ ಇತ್ತು ಅಂತ ನೋಡ್ಬೇಕಾದ್ರೆ ಯಾರಿದೋ ಅಂದರೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಇದು ಅನ್ಯ ಜನಾಂಗದವ್ರನ್ನ ಸೂಚನೆ ಮಾಡ್ತಾರೆ ನೋಡಿ ನಾಯಿ ಬಂದ್ಬಿಟ್ಟು ಯಾವಾಗೋ ಅಶುದ್ಧ ಪ್ರಾಣಿ ಶುದ್ಧ ಪ್ರಾಣಿ ಅಲ್ಲ ಯಾಜಕ ಕಾಂಡ ಹನ್ನೊಂದನೇ ಅಧ್ಯಯಲ್ಲಿ ಬರ್ತಾರೆ ದಯವಿಟ್ಟು ಮನೆ ಫ್ರೀ ಇರ್ಬೇಕಾದ್ರೆ ಓದಿದ್ದೀನಿ ಶುದ್ಧ ಪ್ರಾಣಿ ಅಶುದ್ಧ ಪ್ರಾಣಿಯಲ್ಲಿ ಇಷ್ಟೇ ಕೊಡ್ತಾರೆ ದೇವ್ ಚಿತ್ರ ಅದು ಯಾವ್ದಾರ ಪಾಠ ನೋಡೋಣ ಅಂದ್ರೆ ಯಾಕೆ ಇದು ಕೊಟ್ಟಿದ್ರೆ ಇದರ ಅರ್ಥ ಏನು ಆತ್ಮಿಕ ಅರ್ಥ ಏನಿದೆ ಅಂತ ಅಂತಂದ್ರ ಅಂದ್ರೆ ನಾಯಿಗಳು ಅಂತ ಅನ್ಬೇಕಾರೆ ಅನ್ಯ ಜನ ಹೋದವ್ರು ಅದಕ್ಕೆ ಹೇಳೋದು ಆ ಪೇತ್ರ ಹೇಳ್ತಾರೆ ನಾಯಿ ತನ ಕಕ್ಕಿದ್ ನಿಮ್ ಬಡ ತಿರ್ಗ ಹಾ ನೆಕ್ದಂತೆ ಅದರ ದೇವ್ ನಮ್ದು ಏನ್ ಮಾಡೋ ಶುದ್ಧ ಮಾಡೋರೆ ತಿರ್ಗ ಏನ್ ಮಾಡಿದ್ ನಾವ್ ಕಕ್ಕಿದ್ನ ನೆಕಕ್ ಹೋಗ್ಬಾರ್ದು ಅಲ್ವರ ಅಂದ್ರೆ ನಾಯಿಗಳು ಬಂದು ಈ ಒಂದು ಏನ್ ಲಾಜ್ರೋಸು ಮೈಯಲ್ಲಿ ತಿಂತಾ ಇತ್ತು ಅಂದ್ರೆ ಏನ್ ಗೊತ್ತಾರತ ಲಾಜ್ ರೋಸ್ಸು ಎಲ್ಲಪ್ಪಾ ಬಿದ್ದಿದ್ದ ಅಂತಂದ್ರೆ ಐಶ್ವರ್ಯವಂತನ ಬಾಗಲ ಹತ್ರ ಬಿದ್ದಿದ್ದ ಭಾಗ ಒಳಗಡೆ ಅಲ್ಲ ದೇವರ ಒಂದು ಮಕ್ಕಳ ಜೊತೆಗೆ ಇವನ್ ಅನ್ಯೋತ್ಯ ದೇವ್ರನ್ನ ಇಟ್ಟಲ್ ಪಟ್ಟಿದ್ರು ದೇವರ ಸನ್ನಿಧಾನ ಬರೋಕೆ ಸಾಧ್ಯ ಇಲ್ಲ ದೇವರ ಹತ್ರಕ್ಕೆ ದೇವರ ಮಕ್ಕಳಿಗೆ ಹತ್ರ ಬರೋಕೆ ಸಾಧ್ಯ ಇಲ್ಲ ಆದ್ರ ಇವರು ತುಂಬಾ ದೂರ ಇದ್ರು ಅಂತ ನೋಡ್ರಿ ಆದ್ರೆ ಮೇಜಿನ್ ತಿಂತ ಇದ್ರು ಅರ್ಥ ಇದೆ ಅದೆಲ್ಲ ಹೇಳ್ತೀನಿ ನೋಡಿ ಓದನ ಎಪಿಸೋಡ್ ಬಂದ ಪತ್ರಿಕೆ ಎರಡನೇ ಅಧ್ಯಾಯ ಹನ್ನೆರಡು ಮತ್ತೆ ಹದ್ಮೂರನೇ ವಾಕ್ಯ ನೀವು ಪೂರ್ವ ಕಾಲದಲ್ಲಿ ಕ್ರಿಸ್ತನನ್ನು ಸೇರಿದವರಾಗಿದ್ದು ಇಸ್ರಾಯೇಲ್ಯ ಹಕ್ಕಿನಲ್ಲಿ ಪಾಲಿಲ್ಲದವರು ಅಬ್ರಹಾಮನಿಗೆ ಉಂಟಾದ ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಗಳಲ್ಲಿ ಸೇರದವರು ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು ದೇವರನ್ನ ಅರಿಯದವರು ಆಗಿದ್ದೀರೆಂದು ಜ್ಞಾಪಕ ಮಾಡಿಕೊಳ್ಳಿ ನೋಡ್ರಾ ಹೆಂಗಪ್ಪ ಇದ್ರಂತೆ ಈಗ ದೇವ್ರನ್ನ ಅರಿಯದವರು ದೇವ್ರನ್ನ ತಿಳಿದುಕೊಂಡಿರೋರು ಒಡಂಬಡಿಕೆಗೆ ನಮ್ಗೆ ಸಮಾನ ಇಲ್ಲ ಇಸ್ರೇಲ್ ಹೆಂಗ್ ನಮ್ಗೆ ಇದ್ರಂತೆ ದರದ್ರ ಆಗಿರಲ್ಲ ಇದ್ರಂತೆ ಅಲ್ವರಾ ಆಮೇಲೆ ಬರ್ತಾ ನೆಕ್ಸ್ಟ್ ಓದಿ ಬರ್ತಾ ಕಂಟಿನ್ಯೂ ಮಾಡಿ ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಏಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರಾದ ಆಂಡ್ರೈನ್ ಮಾಡ್ಕೊಳ್ಳಿ ಅಂದ್ರೆ ಏನಿದೆ ಸಿಂಗಲ್ ಗ್ಯಾಪ್ ಇದೆ ಆ ಗ್ಯಾಪ್ ಏಸು ಕ್ರಿಸ್ತನ್ ಮುಖಾಂತರ ಕವರ್ ಆಗಿರೋದ್ರಿಂದ ದೂರವಿದ್ದವ್ರು ನಾವು ಇವಾಗ ಏನಾಗಿದ್ರಿ ಸಮೀಪ ಆಗಿದ್ರಿ ಅಂತ ಹೇಳ್ತಾರೆ ಅದ್ ನೋಡೋಣ ಪಾಯಿಂಟ್ ಆಮೇಲೆ ಹೇಳ್ತೀನಿ ಏನಕ್ಕೆ ಅಂತ ಬಿಟ್ಟು ಅಂದ್ರ ಸರಿ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅನ್ನೋ ಈ ದರ್ದನಾಗಿರೋ ಲಾಜೂರು ಸೇರಪ್ಪ ಅಂದ್ರೆ ಅನ್ಯ ಜನಾಂಗದಾಗಿರೋಂಥ ಏನು ರೀ ಜನಾಂಗದವರು ಅಲ್ವಾರ ಇವರು ಮೈ ತುಂಬ ಉಣ್ಣು ಉಳ್ಳವರಾಗಿದ್ದ ಹೆಂಗೊ ತಮ್ಮಿ ಅವ್ರು ಮಾಡೋಂಥ ಎಲ್ಲ ಕೆಲಸಗಳು ಅವ್ರು ಮಾಡೋಂಥ ಆರಾಧನೆಗಳು ಅವ್ರು ಕೊಡೋಂಥ ಬಲಿಗಳು ಅವ್ರು ಮಾಡೋಂಥ ಒಂದೊಂದು ಕ್ರಿಯೆಗಳು ಹೆಂಗೈತೆ ಅಂತಂದರೆ ಎಲ್ಲ ಮೈಯೆಲ್ಲ ಫುಲ್ಲು ಉಂಡಿದ್ದಂಗೆ ರೀ ಅದರ ಯೋಚನೆ ಮಾಡಿತೀರಿ ಸತೀ ಸಿಸ್ಟಮ್ ಅಂತೆ ನ್ಯೂಡ್ ಬರ್ಶಿಪ್ ಅಂತಂದರೆ ಬೇರೆ ಬೇರೆ ರಿಲಿಜಿಯಸ್ ಥಿಂಗ್ಸ್ಗಳು ಅಲ್ವಾರ ಆ ಸೇವೆ ಈ ಸೇವೆ ಈ ಬಲಿಗಳು ಆ ಬಲಿಗಳು ಅಲ್ವಾ ಮಕ್ಳುಗಳನ್ನೇ ಆಹುತಿ ಕೊಟ್ಬಿಡ್ತಾ ಇದ್ರಂತೆ ಅಲ್ರ ಇವೆಲ್ಲ ಹೆಂಗಿದೆ ಅಂತ ನೋಡ್ಬೇಕಾರೆ ಕರ್ತನಲ್ಲಿ ಪ್ರೀತಿ ಅಂತ ಮೈ ಎಲ್ಲ ಉಣ್ಣುಗಳು ಅವ್ರು ಮಾಡೋಂಥ ಒಂದು ಒಂದೊಂದು ಕೆಲಸಗಳು ಈ ಕಾಲದಲ್ಲಿರಂತ ಎಷ್ಟೋ ಜಾಗಗಳನ್ನ ನಾವು ಆ ಸ್ಥಳಗ್ ಹೋಗಿ ನೋಡ್ದೆ ಮಾಡಿದ ಕೆತ್ತನೆಗಳು ನೋಡ್ದಾಗ ಗೊತ್ತಾಗ್ತಲ್ಲ ಎಷ್ಟು ಅಸಹ್ಯವಾಗಿದೆ ಅಲ್ಲರ ಕರ್ತನಲ್ಲಿ ಪ್ರೀತಿ ಅನ್ನೋ ಅದಕ್ಕೆ ಮೈ ಎಲ್ಲ ಹೆಂಗಿದೆ ಉಣ್ಣಿರೋ ತರ ಇದೆ ಅಂತೆ ಅಲ್ವರ ಅದಕ್ಕೆ ನಾಯಿಗಳು ಬಂದು ಸಂತಾಯಿಸ್ತಾ ಇತ್ತು ಅಂದ್ರೆ ಹೆಂಗೊತ್ತ ಮೀನಿಂಗ ಹಾ ಅಂದ್ರೆ ಅವ್ರು ಮಾಡಂತ ಕ್ರಿಯೆಗಳನ್ನ ಏನ್ರಿ ಅವರು ಒಂದು ಏನ್ರೀ ವಿಶ್ವಾಸದಲ್ಲಿ ಏನಿದೆ ಅಂತೆ ಕಂಫರ್ಟಿಂಗ್ ಸ್ವಲ್ಪ ಸಂತೈಸ್ತಾ ಇದೆ ಅಂದ್ರೆ ಅವ್ರಿಗೆ ಸ್ವಲ್ಪ ಸ್ವಲ್ಪ ಏನಾಗೋದು ಏನೋ ಒಂದು ಆಗೋದಲ್ವಾ ಆ ನಂಬಿಕೆಗಳಿಂದ ಅದೇ ಏನಾಗೋದು ಅದಿನ್ನ ಅದ್ಗಿನ್ನ ಪ್ರೋತ್ಸಾಹ ಕೊಡ್ತಾ ಇತ್ತಂತೆ ಅವ್ರಿಗೆ ಏನಂತೆ ಇನ್ನ ಹಂಗೆ ಇರ್ಬೇಕು ಇನ್ನ ಹಂಗೆ ಇರ್ಬೇಕು ಅಂತ ಮುಂಟಲ್ವರ ಇಂತ ಒಬ್ಬ ಎಲ್ಲಪ್ಪ ಬಿದ್ದಿದ್ದ ಅಂತಂದ್ರೆ ಐಶ್ವರ್ಯವಂತನ ಬಾಗಿಲಲ್ಲಿ ಬಿದ್ದಿದಂತೆ ಏನಕ್ಕೆ ಅಂತ ನೋಡ್ತೀನಿ ಅಂತಂದ್ರೆ ಅವ್ರ ಮೇಜ್ ಮೇಲೆ ಎಂಜಿಲ್ ಎಂಜಿಲ್ನ ತಿನ್ನಕ್ಕೆ ಏನ್ ಮಾಡ್ತಾರಂತೆ ಕೈತಾಯ್ತಂತೆ ರೀ ನೋಡ್ರಿ ಅವ್ರ ಮೇಜ್ ಮೇಲೆ ಏನೋ ದೊಟ್ಟಿ ಬೀಳ್ತಾನ ಅಂತ ಕಾಯ್ತಂತೆ ಬೀಳೋದ್ ತಿನ್ನೋದಕ್ಕೆ ಏನ್ ಮಾಡ್ತಾ ಇದ್ದಂತೆ ಕಾಯ್ತಂತ ಇದೇನರ್ಥ ಇದೇನು ಅರ್ಥ ಗೊತ್ತಾ ಏನ್ರಿ ಅನ್ಯ ಜನಾಂಗದವರು ಅಲ್ಲಿ ಇಲ್ಲಿ ಸ್ವಲ್ಪ ಜನಗಳು ಎಲ್ಲಪ್ಪ ಇದ್ರು ಅಂದ್ರೆ ಯಹುದ್ಯರ ನಡುವೆ ಏನಾಗಿದ್ರು ಇದ್ರು ಇವರು ಅವಾಗ ಅವಾಗ ದೇವರಿಂದ ಏನಾದ್ರು ಆಶೀರ್ವಾದ ಬರ್ತಾರ ಅಂತ ಏನ್ ಮಾಡ್ತಂತಾರೆ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ರಂತೆ ಇದೇ ರೀತಿ ಒಂದ್ ಏನಾಯ್ತು ಅಂದ್ರೆ ಕಾನನ್ ಸ್ತ್ರೀ ಯೇಸು ಕೃಷ್ಣನ್ ಹತ್ರ ಬಂದು ಕೇಳ್ತಾರ ಅಯ್ಯೋ ಸ್ವಾಮಿ ನನ್ನ ಮಗನ ದ್ವಾಯಿ ಬಿಡಿದ್ರೆ ದಯವಿಟ್ಟು ಕರ್ಣಿಡು ಬಿಡಿಸು ಅಂತಂದ್ರೆ ಏಸು ಕ್ರಿಸ್ತು ಕಿವಿ ಕೊಡ್ದಿರಾ ನಡ್ಕೊಂಡೇ ಹೋಗ್ತಾ ಇದ್ರಂತೆ ಅವಾಗ ಏನಾಯ್ತ ನೋಡಿ ಓದನ ಲುಕ್ ಮತ ಹದಿನೈದನೇ ಅಧ್ಯಾಯ ಇಪ್ಪತ್ತೆರಡರಿಂದ ಇಪ್ಪತ್ತೇಳು ಮ್ಯಾಥ್ಯೂ ಫಿಫ್ಟೀನ್ ಚಾಪ್ಟರ್ ಟ್ವೆಂಟಿ ಟು ಟು ಟ್ವೆಂಟಿ ಸೆವೆನ್ ಆ ಸೀಮೆಯಿಂದ ತಾನೊಬ್ಬಳು ಹೊರಟು ಬಂದು ಸ್ವಾಮಿ ದಾವೀದನ ಕುಮಾರನೆ ನನ್ನನ್ನು ಕರುಣಿಸು ನನ್ನ ಮಗಳಿಗೆ ದೆವ್ವದ ಕಾಟ ಬಹಳವಾಗಿದೆ ಎಂದು ಕೂಗಿಕೊಂಡಳು ಕಂಟಿನ್ಯೂ ಆದರೆ ಆತನು ಆಕೆಗೆ ಏನೋ ಉತ್ತರ ಹಿಂದೆ ಕೂಗಿಕೊಂಡು ಬರುತ್ತಾಳೆ ಆಕೆಯನ್ನು ಕಳುಹಿಸಿ ಬಿಡು ಎಂದು ಆತನನ್ನು ಬೇಡಿಕೊಂಡರು ನೋಡ್ರ ಅದಕ್ಕೆ ಏನ್ ಹೇಳ್ತಾರೆ ಸ್ವಾಮಿ ಏನು ಈ ಸ್ತ್ರೀ ಕೇಳ್ತಾನೆ ನಿಮ್ ಪಣಿಗೆ ಹೋಗ್ತಾನೆ ಇದ್ರ ಆ ಕೂಗ್ತಾ ಇದ್ದಲ್ಲಿ ದಯವಿಟ್ಟು ಏನ್ ಮಾಡಿ ಆ ಸ್ತ್ರೀಗೆ ಒಂದ್ ಹೇಳ್ಬಿಟ್ಟು ಕಳ್ಸಿ ನೀವೇನೋ ಸ್ವಲ್ಪ ಸಹಾಯ ಮಾಡಿ ಅಂತ ಹೇಳ್ಬಿಟ್ಟು ಕಳ್ಸಿ ಅಂತ ನಮಗ ಕ್ರೈಸ್ಟ್ ಏನು ಉತ್ತರ ಕೊಡ್ತಾರೆ ಕಂಟಿನ್ಯೂ ಮಾಡಿಬೋದರೂ ಅದಕ್ಕಿಗಳಂತಿರುವ ಇಸ್ರಾಯೇಲನ ಮನೆತನದವರ ಬಗ್ಗೆ ಹೊರತು ಅಳಿಗೂ ನಾನು ಕಳುಹಿಸಲ್ಪಟ್ಟವನಲ್ಲ ಎಷ್ಟು ಕ್ಲಿಯರ್ ಆಗಿ ಉತ್ತರ ಕೊಡ್ತಾರೆ ಇಸ್ರೇಲ್ ಮಾತ್ರ ನಂಗೆ ಕಳಿಸಲ್ಪಟ್ಟಿನ ಅನ್ಯ ಜನ ಅಂತ ಹೇಳ್ತಾರೆ ನೆಕ್ಸ್ಟ್ ಆಮೇಲೆ ಆಗ ಆಕೆ ಬಂದು ಆತನಿಗೆ ಅಡ್ಡ ಬಿದ್ದು ಸ್ವಾಮಿ ನನಗೆ ಅನುಗ್ರಹ ಮಾಡಬೇಕು ಅಂದಳು ಹ್ಮ ಅದಕ್ಕಾತನು ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಕ್ಕೊಂಡು ನಾಯಿ ಮರಿಮಳಿ ಮರಿಮಗಳಿಗೆ ಹಾಕುವುದು ಸರಿಯಲ್ಲ ಎಂದು ಉತ್ತರ ಕೊಡಲು ನೋಡ್ರೆ ಉತ್ತರ ಕೊಡ್ತಾರೆ ಮಕ್ಕಳುಗಳು ತಿನ್ನಂತದ್ನ ನಾಯಿಗಳು ಕೊಡೋದೇನಲ್ಲ ಸೂಕ್ತ ಅಲ್ಲ ಅಂತ ಇವ್ರೇನ್ರಿ ನಾಯಿಗಳ ತರ ನೋಡ್ತಾ ಇದ್ರು ಮಕ್ಳುಗಳು ರೊಟ್ಟಿಗಳು ಮೇಜ್ ಮೇಲೆ ಅದನ್ನ ತಿನ್ಬಿಟ್ಟು ಯಾರು ಕೊಡೋದು ಸರಿಯಲ್ಲ ನಾಯಿಗಳಿಗೆ ಕೊಡೋದು ಸರಿ ಇಲ್ಲ ಯಾಕೆ ನಾಯಿ ಕೊಟ್ಟರೆ ಗಜ್ಜಿ ರೋಗ ಬಂದ್ಬಿಡ್ತಾರೆ ಅದೇ ರೀತಿ ಆ ಇಸ್ರೇ ಜನಗಳ ಆಶೀರ್ವಾದಗಳನ್ನ ನಂಬಿಕೆ ಇಲ್ದಿರಂತ ಅನ್ಯ ಜನಗಳ್ ಕೊಟ್ರೆ ಏನಾಗ್ತಾರೆ ಅವ್ರಿಗೆ ಅದ್ರ ಮೇಲೆ ನಂಬಿಕೆ ಜಾಸ್ತಿ ಆಗ್ಬಿಡ್ತಾರೆ ಅಪನಂಬಿಕೆ ಅದು ಇತ್ತಲ್ಲ ತಪ್ಪಾದ ವಿಚಾರದ ಮೇಲೆ ಆ ನಂಬಿಕೆ ಜಾಸ್ತಿ ಆಗ್ಬಿಡ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ಸ್ತ್ರೀ ಏನು ಉತ್ತರ ಕೊಡ್ತಲ್ಲ ನೋಡುತ್ತೀನಿ ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಲ್ಲ ನೋಡುತ್ತೀನಿ ಹಾ ಕಂಟಿನ್ಯೂ ಸ್ವಾಮಿ ಆ ಮಾತು ನಿಜವೇ ನಾಯಿ ಮರಿಗಳಂತೂ ತಮ್ಮ ಯಜಮಾನರ ರೊಟ್ಟಿಯ ಯಜಮಾನರಿಂದಳು ನೋಡ್ರಿ ಏನ್ ಉತ್ತರ ಕೊಟ್ರಂತೆ ಹೌದು ಸಮಯ ಕರೆಕ್ಟೇ ಆದ್ರೂ ನಾಯಿಗಳು ಏನ್ ಮಾಡ್ತಾವಂತೆ ಯಜಮಾನನ್ ಮೇಜಿಂದ ಬೀಳಂತ ತುಂಡುಗಳನ್ನ ತಿಂತವಲ್ವಾ ಅಂತ ಅದಕ್ಕೆ ಏಸು ಏನ್ ಮಾಡ್ತಾರೆ ನಿನ್ ನಂಬಿಕೆ ನೀನ್ ಗುಣಪಡಿಸಿದೆ ಅಂತ ನೋಡ್ರಿ ಕರ್ತನಲ್ಲಿ ಪ್ರೀತಿ ಅಂದ್ರೆ ಇದೇ ಮಾತನ್ನ ನಾವ್ ಐಶ್ವರ್ಯ ಕಥೆಯಲ್ಲಿ ಓದದ್ರಿ ಏನ್ ಹೇಳ್ತಾರೆ ಅವರು ಐಶ್ವರ್ಯವಂತರ ಮೇಜಿನ ಬೀಳಂತ ತುಂಡುಗಳನ್ನ ಏನ್ರಿ ತಿನ್ನೋದಿಕ್ಕೆ ಕಾಯ್ತಾ ಇದ್ರಂತೆ ಅಲ್ವ ಅಲ್ಲಿ ಅಲ್ಲಿ ಸ್ವಲ್ಪ ಸ್ವಲ್ಪ ಇಸ್ರೇಲ್ ಜನಗಳಿಂದ ಆಗಂತ ಆಶೀರ್ವಾದಕೋಸ್ಕರ ಏನ್ ಮಾಡ್ತಾರೆ ಅನ್ಯ ಜನರು ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಜನಗಳು ಕಾಯ್ತಾ ಇದ್ರಂತೆ ಈ ದಿನೇ ಮೇಜ್ ಮೇಲೆ ಬೀಳಂತ ರೊಟ್ಟಿಗಳನ್ನ ತಿನ್ನೋದು ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ ಅಲ್ವರ ಆದ್ರೆ ಒಂದ್ ದಿನ ಬಂತು ಇಬ್ರು ಏನಾದ್ರಂತೆ ಇಬ್ರು ಸತೋದ್ರು ಭಿಕ್ಷುಕನೂ ಸತೋದ ಏನ್ರಿ ಅಲ್ಲಿ ಐಶ್ವರ್ಯವಂತ ಕೂಡ ಏನಂತೆ ಸತೋದ್ರಂತೆ ಅಂದ್ರೆ ಏನ್ ಮೀನಿಂಗ್ ಸತೋಬಿಟ್ರು ಅಂತಂದ್ರೆ ಅವ್ರ ಕಾಲಗಳು ಮುಗಿತು ಅವ್ರ ಯುಗಗಳು ಮುಗೀತು ಟೈಮ್ ಪೀರಿಯಡ್ ಅವ್ರಿಗೆ ದೇವ್ರು ಕೊಟ್ಟಂತ ಕೃಪಾ ಸಮಯಗಳು ಏನಾಯ್ತಂತೆ ಎಲ್ಲವೂ ಮುಗೀತು ಅಂದ್ರೆ ಯಹುದಿಯರಿಗೆ ದೇವರು ಸ್ಪೆಷಲ್ ಆಗಿರೋ ಫೇವ್ರೆಟ್ ಟೈಮ್ ಏನ್ ಮಾಡಿದ್ರು ಕೊಟ್ಟಿದ್ರು ಅದೇನಾಯ್ತು ಎಂಡ್ ಆಯ್ತು ಅನ್ಯ ಜನಗದವ್ರಿಗೆ ದೇವರ ಒಂದು ಕೋಪದ ಸಮಯ ಇತ್ತು ಅದೇನಾಯ್ತು ಎಂಡಾಯ್ತು ಆವಾಗಿಂದ ಏನ್ರಿ ಅನ್ಯ ಜನಗದವ್ರಿಗೆ ಕೃಪೆ ಶುರು ಆಯ್ತು ಆದ್ರೆ ಯಹುದಿಯರಿಗೆ ದೇವರು ಕೋಪ ಶುರು ಆಯ್ತ್ರಿ ನೋಡಿ ಓದೋಣ ರೋಮಪುರದಲ್ಲಿ ಹತ್ತು ನಾಲ್ಕು ರೋಮಪುರದಲ್ಲಿ ಹತ್ತು ಹ್ಮ್ ದೊರಕಿಸಿರುವ ಕ್ರಿಸ್ತನಿಂದಲೇ ಕರ್ಮ ಮಾರ್ಗಕ್ಕೆ ಅಂತ್ಯವಾಯಿತು ಕರ್ಮ ಮಾರ್ಗಕ್ಕೆ ಅಂತ್ಯವಾಯಿತು ಸೊ ಏನಾದ್ರು ತೀರೋದ್ರು ಅಂತ್ಯವಾಯ್ತು ಹೊಸ ಯುಗ ಏನಾಯ್ತು ಶುರು ಆಯ್ತು ಅದಕ್ಕೆ ನಾವು ನಾ ಎಲ್ಲ ವಾಕ್ಯಗಳು ಓದ್ಸೋದಿಲ್ಲ ಯಾಕಂದ್ರೆ ನಿಮ್ಗೆ ಎಲ್ಲ ವಾಕ್ಯಗಳು ಚೆನ್ನಾಗಿ ಗೊತ್ತಿರ ಕೆಲವೊಂದು ವಾಕ್ಯಗಳು ಮತ್ತೆ ಓದೋಣ ನೋಡಿ ಅಲ್ಲಿ ಯೇಸಕ್ಕ ಹೇಳ್ತಾರೆ ಮತ್ತೆ ಇಪ್ಪತ್ತ್ ಮೂರು ಮೂವತ್ತೆರಡರಲ್ಲಿ ಏನು ಎರುಸಲಮೆ ಎರುಸಲಮೆ ಪ್ರವಾದಿಗಳನ್ನ ಏನ್ರಿ ಪ್ರಾಣ ತೆಗೆಯೋಳಿ ಅಲ್ರ ಏನ್ರಿ ಕೋಳಿ ತನ್ನ ಮರಿಗಳನ್ನ ರೆಕ್ಕೆ ಕಡೆ ಸೇರ್ಸದಿತಿಲಿ ನಾನ್ ನಿಮ್ಮನ್ನ ಸೇರ್ಸ್ಬೇಕು ಅಂತ ಎಷ್ಟೋ ಸತಿ ಪ್ರಯತ್ನ ಮಾಡಿದಿನಿ ನಿಮ್ಗೆ ನಿಮಗೆ ಮನ್ಸಿಲ್ಲ ಅಂತಂದ್ರು ಅಂದ್ರೆ ಇಸ್ರೇಲ್ಗಳಿಗೆ ಗುಣ ಪಡಿಸೋದಿಕ್ಕೆ ಎಷ್ಟೋ ಸತಿ ಏನ್ ಮಾಡೋರ ದೇವ್ರು ಪ್ರಯತ್ನ ಮಾಡೋರ ಇಸ್ರೇಲ್ ಜನಿಗೆ ಮನ್ಸಿಲ್ಲ ಯಾವಾಗ ಮನ್ಸಿಲ್ವೋ ಹೆಸುಕುಸಿನೇ ಜಡ್ಜ್ಮೆಂಟ್ ಕೊಟ್ಬಿಟ್ರೆ ಗೊತ್ತಾ ನಿಮ್ಮ ಮನೆ ನಿಮಗೆ ಬರಿದಾಗಿದೆ ಅಂತ ಬಿಟ್ಟು ಜಡ್ಜ್ಮೆಂಟ್ ಏನ್ ಮಾಡ್ತಾರೆ ಪಾಸ್ ಮಾಡ್ತಾರೆ ಇಸ್ರೇಲ್ ದೇವ್ರ ಏನ್ ಮಾಡ್ತಾರೆ ಕೈ ಬಿಟ್ಬಿಟ್ರಿ ಅದಕ್ಕೆ ಯಾವಾಗ ಇಸ್ರೇಲ್ ಜಗಳಿಗೆ ಕೈ ಬಿಟ್ರೋ ಅನ್ಯ ಜನಾಂಗದವ್ರ ಕಡೆಗೆ ಏನಾಯ್ತು ಸುವಾರ್ತೆ ಹೋಗೋದಿಕ್ಕೆ ಶುರು ಆಯ್ತು ಓದಿ ಅಪೋಸ್ಲು ಕೃತ್ಯಗಳು ಹದಿಮೂರು ನಲ್ವತ್ತಾರು ಅಪೋಸ್ಲು ಕೃತ್ಯಗಳು ಹದಿಮೂರು ನಲ್ವತ್ತಾರು ಆಗ ಪೌಲನು ಬಾರ್ನಬನು ಧೈರ್ಯದಿಂದ ಮಾತಾಡಿ ದೇವರ ವಾಕ್ಯವನ್ನು ಮೊದಲು ನಿಮಗೆ ಹೇಳುವುದು ಅವಶ್ಯವಾಗಿತ್ತು ಆದರೆ ನೀವು ಅದನ್ನು ತಳ್ಳಿ ಬಿಟ್ಟು ನಿಮ್ಮನ್ನು ನಿತ್ಯ ಜೀವಕ್ಕೆ ಅಪಾತ್ರರೆಂದು ತೀರ್ಪು ಮಾಡಿಕೊಂಡದ್ದರಿಂದ ಈಗೋ ನಾವು ನಿಮ್ಮನ್ನು ಬಿಟ್ಟು ಅನ್ಯ ಜನರ ಕಡೆಗೆ ಹೋಗುತ್ತೇವೆ ನೋಡ್ರ ಅದರಿಂದ ನೀವು ಅಪ್ಪ ಏನ್ ಅಯೋಗ್ಯರಾಗಿ ಮಾಡ್ಕೊಂಡಿರಿಂದ ನಿಮ್ಮನ್ನ ಕಡೆ ಹೋಗ್ತಿರಂತೆ ನೋಡ್ರ ಅದಕ್ಕೆ ಇಸ್ರೇಲ್ಗೆ ಮಾಡುದು ಶಿಕ್ಷೆ ಕೊಟ್ಟರು ಅವರು ಮರಣ ಹೊಂದರು ದೇವ್ರ ಕೊಟ್ಟಂತ ಸ್ಪೆಷಲ್ ಫೀವರ್ಡ್ ಅವ್ರಿಗೆ ಮುಗಿದೋಯ್ತು ಅದಕ್ಕೆ ಚೆನ್ನಾಗಿ ಅಪಸ್ಕೊಳ್ಳಿ ಏನೋ ಇವೆಲ್ಲ ವಾಕ್ಯಗಳು ನಿಮ್ಗೆ ಚೆನ್ನಾಗಿ ಗೊತ್ತಿರದೆ ಯುಕು ಶಿಬಿಗಿ ತಗೊಂಡೋಗ್ತಾ ಇರ್ಬೇಕೇನ್ ಮಾಡ್ತಾರೆ ಸ್ತ್ರೀಗಳು ಕಣ್ಣಿ ಹಿಡಿತಾರೆ ಯೇಸು ಹೇಳ್ತಾರೆ ನನಗಾಗೆ ನೀವು ಯಾಕೆ ಕಣ್ಣು ಹಿಡಿತೀರಾ ನಿಮಗಾಗಿ ನಿಮ್ಗೆ ಕಣ್ಣೀರಿ ಹಿಡೀರಿ ದುಃಖ ಇಪ್ಪತ್ತ್ ಮೂರು ಇಪ್ಪತ್ತ ಏಳರಿಂದ ಇಪ್ಪತ್ತೊಂಬತ್ತರ ಹೇಳ್ತಾರೆ ನನಗಾಗೆ ಕಣ್ಣೀರು ಇಡ್ಬಿಟ್ರಿ ನಿಮ್ ಮೇಲೆ ಬರುವಂತ ಉಪ ತಗೊಂಡ್ ನೆನ್ಸ್ಕೊಂಡು ಏನ್ ಮಾಡಿ ನೀವು ನಿಮ್ಗೆ ಅಂತ ಹೇಳ್ತಾರೆ ಅದರ ಗರ್ಭವತಿ ಸ್ತ್ರೀಗಳಿಗೆ ಅಯ್ಯೋ ಅಂತ ಯೇಸು ಕಸ ಹೇಳ್ತಾರೆ ಇನ್ನೊಂದ್ ಕಡೆ ಹೇಳ್ಬೇಕಾದ್ರೆ ಲೂಕ ಹತ್ತೊಂಬತ್ತು ನಲವತ್ತೊಂದು ನಲ್ವತ್ನಾಲ್ಕಲ್ಲಿ ಹೇಳ್ಬೇಕಾದ್ರೆ ಹೇಳ್ತಾರಲ್ಲೇ ಇಸ್ರೇಜ್ನ ಇಸ್ರೇಲ್ ನೋವು ಕಣ್ಣು ಇಡ್ತಾರೆ ಎರುಸ್ಲೇಮೇ ಎಸ್ಲೇಮೇ ಅಯ್ಯೋ ಇವಾಗಾದ್ರೂ ನೀನ್ ಕಣ್ ತೆರೆದಿದೆ ಎಷ್ಟೋ ಚೆನ್ನಾಗಿರ್ತಾ ಇತ್ತು ನಿನ್ ಮೇಲೆ ಎಂಥ ವಿಪತ್ತು ಬರ್ತಾರೆ ಎರುಸ್ಲೇಮ್ ಸಮಾದರ ನಗರ ಹಾಳಾಗ್ಬಿಡ್ತಾರ ಅಂತ ಕಣ್ಣೀರು ಇಡ್ತಾರೆ ಎಸ್ ಯಾಕೆ ಇಸ್ರೇ ಜನಗಳನ್ನ ದೇವ್ರೇನ್ ಮಾಡೋರು ಕೈ ಬಿಟ್ಬಿಟ್ರು ಓದಿ ನೋಡಿ ವಾಕ್ಯನ ಆ ಲೂಕ ಹತ್ತೊಂಬತ್ತನೇ ಅಧ್ಯಾಯ ನಲ್ವತ್ತೊಂದು ಇಂದ ನಲ್ವತ್ನಾಲ್ಕು ತರುವಾಯ ಆತನು ಸಮೀಪಕ್ಕೆ ಬಂದಾಗ ಪಟ್ಟಣವನ್ನು ನೋಡಿ ಅದರ ವಿಷಯವಾಗಿ ಅತ್ತು ನೀನಾದರೂ ಸಮಾಧಾನಕ್ಕೆ ಬೇಕಾದದ್ದನ್ನು ಇದೇ ದಿನದಲ್ಲಿ ತಿಳಿದುಕೊಂಡರೆ ಎಷ್ಟೋ ಒಳ್ಳೆಯದು ಆದರೆ ಈಗ ಅದು ನಿನ್ನ ಕಣ್ಣಿಗೆ ಕಣ್ಣಿಗೆ ಏನಾಗಿದೆ ಮರೆಯಾಗಿದೆ ನೋಡ್ರ ಇವಾಗ ತಿಳ್ಕೊಂಡು ಚೆನ್ನಾಗಿರ್ತಿತ್ತು ಅರೆ ನಿನ್ ಕಣ್ಣೇನಾಗಿದೆ ಏನಾಗಿದೆ ಬ್ಲೈಂಡ್ ಆಗಿದೆ ಅಂತ ಇಸ್ರೇಲ್ ಹೇಳ್ತಾರೆ ಕೇಳ್ತಾರೆ ಅದೇ ಪಿಲಾತೋ ಏನ್ ಮಾಡ್ತಾರೆ ಯೇಸು ಕಸನ್ ಕದ್ಬಿಟ್ಟು ಅಯ್ಯೋ ಇವ್ರಿಗೂ ನನಗೂ ಸಂಬಂಧ ಇಲ್ಲಪ್ಪ ಇವ್ರ ಮರಣಕ್ಕೂ ನನ್ಗೂ ಸಂಬಂಧ ಇಲ್ಲ ಅಂತ ಹೇಳ್ಬೇಕಾರೆ ಅವಾಗ ಇಸ್ರೇಲ್ ಜನ್ ಹೇಳ್ತಾರೆ ಇಸ್ರೇಲ್ ಜನ್ಗಳು ಏಸು ಕಸನ್ ನೋಡ್ಬಿಟ್ಟು ಪಿಲಾತ್ ನೋಬಿಟ್ಟು ಏನು ಹೇಳ್ತಾರೆ ಹ ಈತನ ರಕ್ತ ನಮ್ಮ ಮೇಲೆ ನಮ್ಮ ಮಕ್ಳ ಮೇಲೆ ಇರಲಿ ಅಂತ ಹೇಳ್ತಾರೆ ನೋಡಿ ಮ್ಯಾಥ್ಯೂ ಟ್ವೆಂಟಿ ಸೆವೆನ್ ಟ್ವೆಂಟಿ ಫೈವ್ ಮ್ಯಾಚ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಫೈವ್ ಯಾರು ಓದ್ತೀರಾ ಅವನನ್ನು ಕೊಲ್ಲಿಸಿದಕ್ಕೆ ನಾವು ನಮ್ಮ ಮಕ್ಕಳು ಉತ್ತರ ಕೊಡುತ್ತೇವೆ ಅಂದರು ನೋಡ್ರ ಅವನ್ ಕೊಲ್ಸಿದಕ್ಕೆ ನಾವು ಏನ್ ಮಾಡ್ತೀವಿ ನಮ್ಮ ಮಕ್ಕಳು ಉತ್ತರ ಕೊಡ್ತೀನಿ ಅಂತ ಹೇಳ್ತಾರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದೇ ಅದೇ ಪ್ರಕಾರ ಆಯ್ತು ರೀ ಅಲ್ವರ ಯಾವ ತರ ಉತ್ತರ ಕೊಡ್ಬೇಕಾಯ್ತು ಅಂತಂದ್ರೆ ಎಪ್ಪತ್ತನೇ ಶತಮಾನದಲ್ಲಿ ಇಸ್ರೇಲ್ ನಾಶ ಮಾಡಾಕ್ಬಿಟ್ರಿ ಏನಪ್ಪಾ ಮಾಡ್ತಾರಂದ್ರೆ ಈ ರೋಮನ್ಸ್ ಬಂದ್ಬಿಟ್ಟು ಇಸ್ರೇಲ್ನಲ್ಲಿ ಎಷ್ಟು ದ್ವೇಷ ಆಯ್ತಾನೆ ಒಬ್ರು ತಪ್ಪಿಸ್ಕೊಂಡು ಮಾಡಿದ್ರಿ ಅದಕ್ಕೇನು ಮಾಡ್ತಾರೆ ಎರುಸುಲೇಮ್ ಕೋಟೆ ಸುತ್ತಲೂ ಇನ್ನೊಂದು ಕೋಟೆ ಕಟ್ತಾರೆ ಕೋಟೆ ಕಟ್ಬಿಟ್ಟು ಅದಕ್ಕೆ ಒಂದು ಬಾಗಿಲಿರ್ಬಾರ್ದು ರೀ ಒಬ್ಬ ಯಹೂದಿನ ತಪ್ಪಿಸ್ಕೊಂಡು ಬಂದರೆ ಅವನ್ನ ಸಿಗ್ದ ಅಂತ ರೂಲ್ಸ್ ಕೊಟ್ಟಿತನ್ರಿ ರೋಮನ್ ಎಂಪರ ಟೈಟಸ್ ಹೆಂಗೆ ಗೊತ್ತಾ ಮಾಡ್ತಾರೆ ಶಿಲ್ಬೆ ಮೇಲೆ ಎಷ್ಟು ಶಿಲ್ಬೆಗಳಿದೆಯೋ ಎಲ್ಲಾರನ್ನೂ ಒಡೆದು ಸಾಯ್ಸಾಕ್ಬಿಡ್ತಾನೆ ರೀ ಕೊನೆಗೆ ಶಿಲ್ಬೆಗಳು ಮರ ಮರಕ್ಕೆ ಬಿಡ್ತಾನೆ ಮರಗಳು ಸಿಗದಿರ್ಬೇಕ್ರೆ ಹೆಂಗೆ ಗೊತ್ತಾ ಮಾಡ್ತಾರೆ ಮನೆ ಹೊಸಲಿತ್ತು ಗೊತ್ತಾ ಮನೆ ಬಾಗಿಲು ಹೊಸಲು ಅಲ್ಲವರಾ ಅದಕ್ಕೇನ್ ಮಾಡ್ತಾನೆ ತೋಣಕ್ಕೆ ಕಟ್ತಂಗೆ ಕಟ್ಬಿಟ್ರಿ ಅಂತ ಹೇಳ್ತಾರೆ ಯಹುದೀರ್ನೆಲ್ಲನು ಎಲ್ಲಾನು ಶಿಲ್ಬೆ ಶಿಲ್ಬೆ ಹಾಕಂಗ ಹಂಗೆಲ್ಲ ನೇತಾಕ್ ಬಿಡ್ತಾನ್ರಿ ಆತರ ಭಯಂಕರವಾಗಿರೋ ದೇವ್ರ ಕೋಪ ಯಹುದಿಯರ್ ಮೇಲೆ ಬಂತು ಸೊ ಜೂಯಿಶ್ ಪೀಪಲ್ದು ಪೀರಿಯಡ್ ಆಫ್ ಫೇವರ್ ಏನಾಯ್ತಲ್ಲಿ ಅಲ್ಲಿ ಎಂಡ್ ಆಯ್ತು ಅವ್ರಿಗೆ ದೇವರು ಕೊಟ್ಟಂತ ಕೃಪೆಯ ಸಮಯ ಏನಾಯ್ತಲ್ಲಿ ಮುಗಿದೋಯ್ತು ಹೋಯ್ತು ಅಲ್ವರ ಯಾವಾಗ ಇವ್ರಿಗೆ ಮುಗಿದೋಯ್ತು ಹೋಯ್ತೋ ಅಲ್ಲೇನಾಯ್ತು ಹಾ ಏನ್ರಿ ಲಾಜು ಕೂಡ ಮುಗೀತು ಅದ್ರ ಲಾಸು ಕೊಟ್ಟಿರಂತ ಒಂದು ಏನ್ರಿ ದೇವರ ಒಂದು ಕೋಪದ ಸಮಯ ಏನಾಯ್ತು ಮುಗೀತು ಅವಾಗ ಯಹುದಕ್ಕೆ ಬಿಟ್ರೆ ಬೇರೆ ಯಾರಿಗೂ ಫೇವರ್ ಇರ್ಲಿಲ್ಲ ರೀ ಅವ್ರ ಸ್ಪೆಷಲ್ ಆಗ ಅವಾಗಿಂದ ಏನಾಯ್ತು ಫೇವರ್ ಬರೋಕೆ ಶುರು ಆಯ್ತು ಅದಕ್ಕೆ ನಮ್ಮ ಬೈಬಲ್ ಓದ್ಬೇಕಾರೆ ಕೊರ್ನೋಲಿಯಸ್ ಫಸ್ಟ್ ಜೆಂಟಲ್ ಕನ್ವೆಂಟ್ ಯಾವಾಗ ಆಗಿದ್ದೋ ಕ್ರಿಸ್ತ ಸತ್ತಿದ ಮೂರುವರೆ ವರ್ಷದ ನಂತರ ಏನಾಗಿದೆ ಪೇತ್ರ ಹೋಗ್ಬಿಟ್ಟು ಏನ್ ಮಾಡ್ತಾರೆ ಸುವಾರ್ತೆ ಏನ್ ಸಾರ್ತಾರೆ ಅಶುದ್ಧ ನಿಮ್ಗೆ ಬರ್ತದೆ ಶುದ್ಧವಾದ ತಿನ್ನು ತಿನ್ನು ಅಂತ ಹೇಳ್ಬೇಕ್ರೆ ಮಿನಿಗ ಹೋಗ್ ಸುವಾರ್ತೆ ಏನೋ ಅನ್ಯ ಜನಾಗ ಏನ್ ಮಾಡ್ ನೀವು ಸಾರಿ ಅಂತ ಅದಕ್ಕೆ ನೋಡ್ಬೇಕ್ರೆ ಏನ್ರೀ ಅಲ್ಲಿ ಅಬ್ರಾಂನ ಮಡಿಲಿಕ್ಕೆ ಕರ್ಕೊಂಡು ಹೋದ್ರಂತ ಯಾರು ದೇವದೂತ್ರು ಅಲ್ರ ಅಪೋಸನ್ಸ್ ಎಲ್ಲ ಏನಾಗಿದ್ರು ದೇವದೂತ್ರುಗಳು ಯಾವ್ದಾರ ಅಬ್ರಾಹ್ಮನ ಮಡಿಲಿ ಅಂತಂದ್ರೆ ಅಬ್ರಾಂನ ಯಾರು ಹೋಲ್ಸ್ಬೋದು ನಾವೇನ್ರಿ ತಂದೆಯ ದೇವ್ರಿಗೆ ಏನ್ ಮಾಡ್ಬೋದು ನಾವು ಓಲ್ಸ್ಬೋದು ಕರೆಕ್ಟಾ ಹೆಂಗೆ ತಂದೆಯ ದೇವ್ರ ತನ್ನ ಒಬ್ಬನೇ ಮಗನ ಹಿಂಗ್ ಬಲಿ ಕೊಟ್ರು ಅಬ್ರಾಂ ತನ್ನ ಒಬ್ಬನೇ ಮಗನ ಈ ಸಾಕನೇ ಮಾಡೋದು ಬಲಿ ಕೊಟ್ರು ಅದ್ರ ಛಾಯೆ ಸ್ವರೂಪ ಕ್ಲಾಸಸ್ ಓದಿದಿರಲ್ಲ ಚೆನ್ನಾಗಿ ಆಗ್ತಾ ಇದೀಯ ಫಸ್ಟ್ ಫಸ್ಟ್ ಕ್ಲಾಸಸ್ ಎಲ್ಲ ಮರ್ತೋ ಬಿಡ್ತೀರಾ ನೀವು ಅದ್ರ ಬೈಬಲ್ ಓದ್ಬೇಕ್ರೆ ಹೆಂಗ್ ಕಳ್ಸಿ ಹತ್ತು ವಿಧಗಳು ಅದರ ಛಾಯೆ ಸ್ವರೂಪ ಛಾಯೆ ಸ್ವರೂಪ ಅಂದ್ರೆ ಅಬ್ರಾಹ್ಮ ಸತ್ಯವೇದಲಿ ದೇವ್ರಿಗೆ ಹೋಲಿಕೆ ಅಲ್ವರ ಅದಕ್ಕೆ ಏನ್ರಿ ಇವ್ನ ಅಬ್ರಾಂ ಮಡಿಲಿ ಕುಡ್ಸ್ಬಿಟ್ರು ಅಂತಂದ್ರೆ ಅಬ್ರಾಂ ಮಡಿಲು ಅಬ್ರಾಂ ಮಡಿಲಲ್ಲಿ ಯಾರ ಇರ್ತಾರೆ ಅಬ್ರಾಂ ಮಕ್ಳಿರ್ತಾರೆ ಇರ್ತಾರೆ ಅಲ್ವರ ಅಂದ್ರೆ ದೇವ್ರ ಮಡಿಲಲ್ಲಿ ಅನ್ಯ ಮಾಡ್ಬಿಟ್ಟು ಹೋಗಿ ಕುಂಡಿಸ್ಬಿಟ್ರು ನಾವೇನಾಗ್ಬಿಟ್ರಿ ದೇವರ ಮಕ್ಕಳು ಓದಿಂತೀನಿ ಗಲಾತಿಯರು ಮೂರು ಗಲಾತಿಯರ್ ಮೂರು ಇಪ್ಪತ್ತೊಂಬತ್ತು ಅಬ್ರಾಹಮನ ಸಂತತಿಯವರು ಆಗಿದ್ದೀರಿ ವಾಗ್ದಾನುಸಾರವಾಗಿ ನೋಡ್ರೆ ಹಾನುತು ಅದ್ಕೆ ನೋಡ್ಬೇಕ್ರೆ ಅದ್ ಏನ್ ಹೇಳ್ತಾರೆ ನಂಬುವವರೇ ಅಬ್ರಾಹಮಿನ ಮಕ್ಕಳು ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾರೆ ಅದರ ನೀವು ಕ್ರಿಸ್ತನವರಾಗಿದ್ರೆ ಏನಂತೆ ಅಬ್ರಾಹಮಿನ ಸಂತತಿಯವರು ನಾವೆಲ್ಲ ಏನಪ್ಪ ನಂಬಿಕೆ ಇದ್ರಾಮಿನ ಮಕ್ಕಳು ವಾಗ್ದಾನ ಕರಸಾರವಾಗಿ ಏನ್ರಿ ಅಂದ್ರೆ ಅನ್ಯ ಜನಾಂಗದಾರ ನಮ್ಮನ್ನ ದೇವ್ರ ಮಕ್ಕಳಾಗ ಏನ್ ಮಾಡುದ್ರ ನಮ್ಮನ್ನ ಸ್ವೀಕಾರ ಮಾಡಿದ್ರು ಅಲ್ವರ ಹೆಂಗಪ್ಪ ಕ್ರಿಸ್ತನ ಮೇಲೆ ನಂಬಿಕೆ ಇರೋದಿಂದ ಯೋಹನ ಒಂದು ಹನ್ನೆರಡು ಹೋದ್ರಿ ಯಾರು ಆತನನ್ನು ಅಂಗೀಕರಿಸಿದರೋ ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ನೋಡ್ರಪ್ಪ ಎಷ್ಟು ಕ್ಲಿಯರ್ ಆಗಿ ನೋಡ್ತೀನಿ ಯಾರೇ ನಂಬಿಕೆ ಇಟ್ಟರೋ ದೇವ್ರ ಮಕ್ಳ ಅದಕ್ಕೆ ಮಾಡೋ ಅಧಿಕಾರ ಕೊಟ್ಟರು ಅಲ್ಲವರ ಅಂದ್ರೆ ಲಾಕ್ ಸೆಲ್ ಹೋಗ್ಬಿಟ್ಟು ಅಬ್ರಾಹ್ಮಣಿಗ್ ಹೋಗ್ಬಿಟ್ಟು ದೇವ್ರ ಮಕ್ಳಾಗ್ಬಿಟ್ರು ಅನ್ಯ ಜನರು ದೇವ್ರ ಮಕ್ಳಿಗೆ ಅವಕಾಶ ಬಿಟ್ಟರು ಸರಿ ಇವಾಗ ಇವರು ಇಲ್ಲಿ ದೇವ್ರ ಮಕ್ಳ ಆಗ್ತಾ ಇದ್ರೆ ಅನ್ಯ ಜನಗದರು ಇಸ್ರೇಲ್ ಜನಗಳಿಗೆ ಏನಾಯ್ತಂತಲ್ಲಿ ಅದರ ದೇವರ ಒಂದು ಕೋಪ ಅದರ ನಾವೇನಂತ ನೋಡ್ತೀರಿ ಹ ಅಲ್ಲಿ ಆ ಐಶ್ವರ್ಯ ಬಂತುನು ಏನ್ರಿ ಪಾತಾಡ್ದಲ್ಲಿ ಏನ್ ಮಾಡ್ತದೆ ಯಾತನೆ ಪಡ್ತಾ ಇದ್ನಂತೆ ಅಲ್ವರ ಒಂದೇ ಒಂದು ತೊಟ್ಟು ನೀರಿಗೆ ಏನ್ ಮಾಡ್ತಂತೆ ತೌಕ ಪಡ್ತಾ ಇದ್ನಂತೆ ಅಲ್ವರ ಅದೇನಪ್ಪಾ ಅಂದ್ರೆ ಅರ್ಥ ಯಾವಾಗ ಇಸ್ರೇಲ್ ಜನಗಳು ಯೇಸು ಕಸನ್ ಶಿಲ್ಬೆಗಾಗಿ ಸಾಯಿಸಾಕಿದ್ರ ದೇವ್ರು ಕೊಟ್ರು ನೋಡ್ರಿ ಇಸ್ರೇಲ್ ಜನಗಳಿಗೆ ಅಂತ ದಂಡನೆ ಶಿಕ್ಷೆ ಬಿಡ್ತಾರ ಬೈಬಲ್ ಒಂದು ನೀತಿನೇ ಇದೆ ಏನ್ರಿ ಇನ್ನೋಸೆಂಟ್ ಬ್ಲಡ್ ಅಂತ ಅದೊಂದು ಸಬ್ಜೆಕ್ಟ್ ಇದೆ ದೇವ್ ಚಿತ್ರ ನೋಡೋಣ ಏನ ಬ್ಲಡ್ ಗಿಲ್ಟಿನೆಸ್ ಇಸ್ರೇಲ್ನಲ್ಲಿ ಏನ್ರಿ ನಿರ್ದೋಷಿಯ ರಕ್ತನ ಸುರಿಸ್ಬಾರ್ದು ಸುರಿಸಿದ್ರೆ ಏನೆಲ್ಲ ಶಾಪ ಬರ್ತಾರೆ ಅಂತ ಒಂದು ನೀತಿ ನಿಯಮನೇ ಇದೆ ಇದೆಲ್ಲ ಬಂದ್ಬಿಡ್ತದ್ರಿ ಇಸ್ರೇಲ್ ಜನಗಳ ಮನೆ ಪಿಲಾತ್ ಮುಂದೆ ಸುಮ್ಮನೆ ಎಲ್ಲಾರದೆ ಹೇಳ್ಕೊಂಬಿಟ್ರು ಈ ರಕ್ತ ನಮ್ಮ ಮೇಲೆ ನಮ್ಮ ಮಕ್ಳ ಮೇಲೆ ಬರ್ಲಿ ನಾವು ಜವಾಬ್ ಕೊಡ್ತೀನಿ ಅಂತ ಹಂಗೆ ಆಗೋಯ್ತ್ರಿ ಅಂತೀನಿ ಹೆಂಗೆ ದೇವ್ರು ಒಡೆದ್ರು ಅಂತಂದ್ರೆ ಬರ್ಕೊಳ್ರಿ ಅಂತೀನಿ ಎಪ್ಪತ್ತನೇ ಶತಮಾನದಿಂದ ಸಾವಿರದ ಎಂಟುನೂರು ವರ್ಷ ವರ್ಲ್ಡ್ ಮ್ಯಾಪಲ್ಲೇ ಇಸ್ರೇಲ್ ಇಲ್ಲರಿ ನಾನು ಹೇಳೋ ಸತ್ಯ ಬೇಕಾದ್ರೆ ಚೆಕ್ ಮಾಡಿ ನೋಡಿದ್ದೀನಿ ಸೆವೆಂಟಿ ಇಂದ ಹಿಡ್ದು ಥೌಸಂಡ್ ಏಯ್ಟ್ ಹಂಡ್ರೆಡ್ ಇಯರ್ಸ್ ವರ್ಲ್ಡ್ ಮ್ಯಾಪಲ್ಲ ಇಸ್ರೇಲ್ ಅಲ್ಲಿ ತೆಗೆದೇ ಬಿಟ್ರು ದೇವರು ಅಂದ್ರೆ ಆಮೇಲೆ ಮುಖ್ಯವಾಗಿ ಹೆಂಗಪ್ಪ ಕೊಟ್ಟರು ಶಿಕ್ಷೆ ಅಂತಂದರೆ ಯಹುದಿಯರಿಗೆ ಹಿಟ್ಲರ್ ಮುಖಾಂತರ ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ಹಿಟ್ಲರ್ ಏನು ಅಂದ್ರೆ ಎಲ್ಲ ಯುರೋಪಿಯನ್ ಕಂಟ್ರೀಸಲ್ಲಿ ಕಾನ್ಸಂಟ್ರೇಷನ್ ಕ್ಯಾಂಪ್ ಕಟ್ಟಿಸ್ಬಿಟ್ಟು ಅರವತ್ತು ಲಕ್ಷ ಯಹುದಿನ ಸಿಸ್ಟಮೆಟಿಕ್ಕಾಗಿ ಸಾಯಿಸ್ ಹಾಕ್ಬಿಟ್ಟರಿ ಏನು ಮಾಡಿದೆ ಅಂದರೆ ಬೆತ್ತಲೆ ರೀ ಒಬ್ರಿಗೂ ಬಟ್ಟೆ ಇಲ್ಲ ವಸ್ತ್ರ ಇಲ್ಲ ಊಟ ಇಲ್ಲ ತಿಂಡಿ ಇಲ್ಲ ಅವರ ಒಂದು ವಾರಕ್ಕೆ ಒಂದೇ ಒಂದು ಬ್ರೆಡ್ ತುಂಡು ಯೋಚನೆ ಮಾಡಿ ಮನುಷ್ಯ ಬದುಕ ಒಂದು ದಿನಕ್ಕೆ ಒಂದೇ ಒಂದು ಗ್ಲಾಸ್ ನೀರು ಅದರ ಸ್ನಾನನೇ ರೀ ನಾಲ್ಕೈದು ವರ್ಷ ಸ್ನಾನನೇ ಇಲ್ಲ ಅದರ ಆತರ ಏನ್ ಮಾಡ್ದವ್ ಮನುಷ್ಯ ಬದುಕ ಅವ್ರು ಸತ್ತೋಗಿ ಮೇಲೆ ಕೂಡ ಮನುಷ್ಯನ ಬಿಡ್ತಾ ಇಲ್ಲರಿ ಆ ಮನುಷ್ಯನ ದೇಹನೆಲ್ಲ ತುಂಡು ತುಂಡು ಮಾಡಿ ಪೋಸ್ಟ್ ಮಾರ್ಟಮ್ ಮಾಡಿ ಅದು ಒಳಗಡೆ ಇರೋಂಥ ಎಲ್ಲಾ ಆರ್ಗನ್ಸ್ಗಳನ್ನ ಬೇರೆ ತರ ಯೂಸ್ ಮಾಡಿ ಆ ಚರ್ಮಗಳಿಂದ ಲೆದರ್ ಐಟಮ್ಸ್ ಏನು ಮಾಡ್ತಾರು ಮಾಡ್ತಾರೆ ಎಂಥ ವೇದನೆ ಬಾಬಾ ಇದ್ರ ಬಗ್ಗೆ ಎಷ್ಟೋ ಫಿಲಮ್ಸ್ ಮಾಡಿದ್ದಾರೆ ದಯವಿಟ್ಟು ನೀವೇನೋ ಫ್ರೀ ಇದ್ರೆ ಇನ್ನೆಲ್ಲ ಯೂಟ್ಯೂಬ್ ಅಲ್ಲಿ ನೀವೇನು ಮಾಡಿ ನೀವು ನೀವು ಓದಿ ಅಂಥ ಭಯಂಕರವಾಗಿರೋಂಥ ಏನು ಮಾಡೋ ಟಾರ್ಚರ್ ಏನು ಕೊಟ್ಟರು ನೋಡ್ ಇಂಥ ಇದರಲ್ಲಿ ಯಹುದಿಯವರು ಏನು ಗೊತ್ತಾಗ ಕೇಳ್ಕೊಂಡ್ರ ಐಶ್ವರ್ಯವಂತ ಹೆಂಗೆ ಗೊತ್ತಾಗ ಕೇಳ್ಕೊಂಡ್ರ ಅಯ್ಯೋ ದೇವ್ರೆ ಅಂತ ಕೇಳಿದ್ದು ಅಬ್ರಾಹ್ಮನೇ ದೇವ್ರೇ ಪ್ರಾರ್ಥನೆ ಕೇಳ್ಕೊಂಡು ದಯವಿಟ್ಟು ಸ್ವಲ್ಪ ಫೇವರ್ ಕೊಡು ದೊಡ್ಡದು ಏನಕ್ಕೆ ಬೇಡ ಒಂದು ತೊಟ್ಟು ನೀರಷ್ಟು ಅಂತ ವರ್ಲ್ಡ್ ಪವರ್ಸ್ ಹತ್ರ ಆ ಕಾಲದಲ್ಲಿ ಕೇಳ್ಕೊಂಡ್ರೆ ಇಸ್ರೇಲ್ ಜನಗಳ ಸಪೋರ್ಟಿಗೆ ಯಾರೂ ಬರಲಿಲ್ಲ ರೀ ಯಾರೂ ಇಸ್ರೇಲ್ ಏನ್ ಕಾಪಾಡಲಿಲ್ಲ ಎರಡನೇ ಮಹಾಯುದ್ಧ ಆಗಿದ್ಮೇಲೆ ಅವ್ರಿಗೆ ಏನಾಯ್ತು ಅಹ್ ಸ್ವಲ್ಪ ಸಮಾಧಾನ ಸಿಕ್ತು ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಯಹುದ್ಯರ ಕಾಲ ಇತ್ತು ಮುಗೀತು ತೀರಿತು ಯಾವಾಗ ಯಹುದ್ಯರ ಕಾಲ ತೀರಿತೋ ಅನ್ಯ ಜನ ಅಲ್ಲಿ ಕಾಲ ಶುರು ಆಯ್ತು ಅಲ್ಲಿವರೆಗೂ ಅನ್ಯ ಜನರಿಗೆ ಏನಿಲ್ಲ ಕೃಪೆ ಇರ್ಲಿಲ್ಲ ಅದಕ್ಕೆ ಹೇಳಿದ ಅಪೋಸ್ಲಿ ಪೋರ್ ಹದ್ಮೂರು ನಲ್ವತ್ತಾರಲ್ಲಿ ಅಪೋಸ್ಲಿ ಕೃತಿಗಳಲ್ಲಿ ನೀವು ಅಪಾತ್ರ ಆಗಿ ನಾವು ನಾವ್ ಯಾಕಡೆ ತಿರುಗ್ತೀರಿ ಅನ್ಯ ಜನ ಕೂಡ ಏನ್ ಮಾಡ್ತೀರಿ ನಾವು ತಿರುಗ್ತೀರಿ ಅಂತ ಅಲ್ಲರಾ ಅದಕ್ಕೆ ಏನ್ ಕೇಳ್ತಾನೆ ಏನ್ರಿ ಐಶ್ವರ್ಯಮ ಆಯ್ತು ಸರ್ ಪರವಾಗಿಲ್ಲ ಹಾ ಅಲ್ರ ಆಮೇಲೆ ಅಬ್ರಾಮ ಏನ್ ಹೇಳ್ತಾರೆ ಇಲ್ಲಪ್ಪಾ ಆ ಕಡೆ ಒಬ್ರು ಈ ಕಡೆ ಬರಕಲ್ಲ ಈ ಕಡೆಯಿಂದ ಒಬ್ರು ಬರಕ್ ಆಗಲ್ಲ ಯಾಕೆ ಸೆಂಟ್ರಲ್ ಇಂದ ದೊಡ್ಡ ಟಂಗೂರ ಇದೆ ಯಾವಾಗ ನೋಡಿಸ್ತಾನ ವಾಕ್ಯ ಏನಿದೆ ಎಫ್ ಬಂದಂತ ಪತ್ರಿಕೆಯಲ್ಲಿ ನಾವು ದೇವರಿಂದ ದೂರವಾಗಿದ್ದೆವು ಇವಾಗ ಏನಾಗಿದೀವಿ ಸಮೀಪವಾಗಿದೆ ಹಂಗೆ ಕ್ರಿಸ್ತನಿಂದ ಇವತ್ತು ಯಹೂದಿಯವರು ಕ್ರಿಸ್ತನ್ ನಂಬ್ತಾರಾ ಇವತ್ತು ಕ್ರಿಸ್ತನ ನಂಬದೇ ರೀ ನೀವ್ ಯಾರು ಯಹೂದಿನ ಹೋಗಿ ಭೇಟಿ ಮಾಡ್ಬಿಟ್ಟು ನೀವು ಕ್ರಿಸ್ತನ್ ಬಗ್ಗೆ ಹೇಳಿರ್ತೀನಿ ಅವ್ರು ನಮಗೆ ಟೀಚ್ ಮಾಡ್ಬಿಡಿ ನಮ್ಮ ಬೈಬಲ್ ಅಂತ ಅವ್ರ ಬೈಬಲ್ಲೇ ನಂಬಲ್ಲ ಅವ್ರು ಬರೀ ನಂಬೋದು ಐದು ಫಸ್ಟ್ ಬುಕ್ಸ್ ಆಫ್ ತೋರ ಅದರ ಆಮೇಲೆ ಹಳೆ ಹೊಡೆ ಸ್ವಲ್ಪ ಪೋರ್ಷನ್ಸ್ ಮಾಡ್ತಾರೆ ನಂಬ್ತಾರೆ ಅದರ ವಾತಾವರಣ ಬೇಕಲ್ಲ ಅವ್ರು ನಂಬೋದೇ ಇಲ್ಲ ಯಾಕೆಂದರೆ ಅವ್ರು ಇವತ್ತಿಗೂ ಕೂಡ ಮಸಿಯಾನ ಇದ್ರು ನೋಡ್ತಾವ್ರೆ ಇಸ್ರೇಲ್ಗೆ ಹೋದ್ರೆ ದ ವೇಲಿಂಗ್ ವಾಲ್ ಇದೆ ಅದರ ಆ ಟೆಂಪಲ್ ಟೆಂಪಲ್ಗಿರೋಂಥ ಒಂದೇ ಒಂದು ಗೋಡೆ ಆ ಗೋಡೆಗೆ ಕಣ್ಣಿಗೆ ಇಟ್ಬಿಟ್ಟು ಏನು ಮಾಡ್ತಾರೆ ಪ್ರೇರ್ ಮಾಡ್ಕೊತಾರೆ ಅಯ್ಯೋ ದೇವ್ರೇ ದೇವ್ರೇ ದೇವ್ರೆ ನಮ್ಗೆ ಏನು ಮಾಡೋ ಮಸಿ ಅನ್ನ ಅಂತ ಯಾಕೆ ಏಸು ಕ್ರಿಸ್ತನ್ ಇವತ್ತು ಕೂಡ ಮಸಿ ಅಂತ ನಂಬಿಲ್ಲ ಏಸು ಕ್ರಿಸ್ತನ್ ನಂಬುದರೇ ಇದ್ರೆ ಆ ಒಂದು ಬ್ಯಾಕ್ ಗ್ಯಾಪ್ ಆ ಒಂದು ಬಿರುಕು ಏನಾಗಿದೆ ಹಂಗೆ ಇದೆ ದೇವರ ಹತ್ರಕ್ಕೆ ಬರೋಕ್ಕೆ ಸಾಧ್ಯ ರೀ ಏಸು ಕ್ರಿಸ್ತನ ಅಲ್ದಿರ ಯಾರೋ ದೇವತೆಗೆ ಬರೋಕೆ ಸಾಧ್ಯನೇ ಇಲ್ಲ ರೀ ಅದಕ್ಕೆ ನೋಡ್ಬೇಕಾರೆ ಧರ್ಮಶಾಸ್ತ್ರಲಿ ಅವ್ರ ನಂಬಿಕೆ ಇದೆ ಧರ್ಮಶಾಸ್ತ್ರ ಇರೋದ್ರಿಂದ ಯಾರೋ ಏಸು ಕ್ರಿಸ್ತ ಬರೋಕೆ ಸಾಧ್ಯ ಇಲ್ಲ ಅದಕ್ಕೆ ಹೇಳ್ತಾರಲ್ಲ ಧರ್ಮಶಾಸ್ತ್ರದ ನೀತಿವಂತರ ಅದಕ್ಕೆ ಯಾರು ಸಾಧ್ಯ ಇಲ್ಲ ಧರ್ಮಶಾಸ್ತ್ರ ಯಾರೋ ನೀತಿವಂತರ ಹಂಗಿದ್ದರೆ ಏನ್ರಿ ಏಸು ಕ್ರಿಸ್ತ ಅವಶ್ಯಕತೆನೇ ಇಲ್ಲ ಅದಕ್ಕೆ ಗ್ಯಾಪ್ ಇನ್ನ ಇವತ್ತಿದೆ ಒಬ್ಬ ಯಹುದೇನೋ ದೇವತೆಗೆ ಇವತ್ತು ಬರೋಕೆ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ಬರಬೇಕು ಅಂದ್ರೆ ಕ್ರಿಸ್ತನ ಮುಖಾಂತರ ಬರಬೇಕು ದೇವ್ರಿಗು ಮನುಷ್ಯರಿಗೂ ಮಧ್ಯಸ್ಥರು ಒಬ್ಬರೇ ಯಾರು ಮನುಷ್ಯನಾಗಿರಂತ ಯೇಸು ಕ್ರಿಸ್ ಅಂತ ಹೇಳ್ತಾರೆ ಏಸು ಕ್ರಿಸ್ತನ ನಂಬಲ್ಲ ಅಂತಂದ್ರೆ ಹೇಗ್ ಬರಕ್ ಸಾಧ್ಯ ಅದಕ್ಕೆ ಏನ್ ಕೇಳ್ಕೊಂತಾರೆ ಆಯ್ತು ನಮ್ಮ ಮನೆಗೆ ಏನ್ ಮಾಡಿ ಹ ಕಳಿಸಿ ಐದು ಜನ ಸಹೋದರ ಇದ್ರ ಅಂತ ಹೇಳ್ತಾರೆ ಇದ್ಯಾರು ಐದು ಜನ ಸಹೋದರು ಇದ್ಯಾರಪ್ಪ ಐದು ಜನ ಸಹೋದರು ಅಂದ್ರೆ ಕರ್ತಂದಿ ಪ್ರೀತಿ ಅಂತ ಸಹೋದರುಗಳೇ ಇಸ್ರೇಲ್ ಇಸ್ರೇಲಲ್ಲಿ ಗೋತ್ರ ಆಯ್ತು ಎಷ್ಟು ಗೋತ್ರ ಇತ್ತು ಇಸ್ರೇಲಲ್ಲಿ ಎಷ್ಟು ಗೋತ್ರ ಇತ್ತು ಟೋಟಲ್

ಅಲ್ವರ ಅಂಗ್ರೆ ಏನಪ್ಪಾ ಅರ್ಥ ಅಂತಂದ್ರೆ ಇನ್ನ ಐದ್ ಜನ ಅಂತಂದ್ರೆ ಇನ್ನ ಮಿಕ್ಕಿದ್ಯಹುದಿಯರು ಎಲ್ಲಾ ಕಡೆ ಲೋಕದಲ್ಲಿ ಏನಾಗವ್ರೆ ಇದಾರೆ ಅವ್ರಿಗೆ ಹೋಗ್ಬಿಟ್ರ ದಯವಿಟ್ಟು ಏನ್ ಮಾಡಿ ನೀವು ಹಾ ನೀವು ಏನ್ ಮಾಡಿ ದಾಸು ರಸ್ನ ಕಳ್ಸಿಕೊಟ್ಟು ಅವನ್ಗ್ ಏನ್ ಮಾಡಿ ಅವ್ರಿಗೆ ಹೇಳಿ ಸುವಾರ್ತೆ ಹೇಳಿ ಅಂತಂದ್ರೆ ಅವ್ರು ಕೇಳ್ತಾರ ಕೇಳಲ್ಲ ರೀ ಯಹುದಿಯರ್ ಮಾತೇ ಕೇಳಲ್ಲ ಬೈಬಲಲ್ಲಿ ನೋಡಿ ಅಂತೀನಿ ಓದ್ರಿ ಓಕೆನಾ ಹೇಳ್ತಾರೆ ಯೇಸು ಕ್ರಿಸ್ತು ಅದಕ್ಕೇನಂತ ಉತ್ತರ ಕೊಟ್ರ ಅಬ್ರಾಹಮ್ನು ಹಾ ಅವ್ರಿಗೆ ಮೋಸೆ ಧರ್ಮಶಾಸ್ತ್ರ ಇದೆ ಅವ್ರ ಮಾತನ್ನ ಏನ್ ಮಾಡ್ಲಿ ಕೇಳಲಿ ಅವರು ಮಾತನ್ನೇ ಕೇಳ್ದಿರೋರು ಈ ಮಾತನ್ನ ಕೇಳ್ತಾರ ಕೇಳಲ್ಲ ಅಂತ ಹೇಳ್ತಾರ ನೋಡಿ ಹೋದನಾ ಐದು ನಲ್ವತ್ತಾರು ಮತ್ತೆ ಏಳು ಆದ್ದರಿಂದ ನೀವು ಮೋಶೆಯ ಮಾತನ್ನು ನಂಬುವವರಾಗಿದ್ದರೆ ನನ್ನ ಮಾತನ್ನು ನಂಬುತ್ತಿದ್ದೀರಿ ಅವನು ಬರೆದ ಮಾತುಗಳನ್ನು ನೀವು ನಂಬದಿದ್ದರೆ ನಾನು ಹೇಳುವ ಮಾತುಗಳನ್ನು ಹೇಗೆ ನಂಬೀರಿ ಅಂದ ನೋಡ್ರ ಎಷ್ಟು ಕ್ಲಿಯರ್ ಹೇಳ್ತಾರೆ ನೋಡಪ್ಪ ಮೋಸ ಮಾತನ್ನ ನಂಬ್ರಿ ಅವರೆಲ್ಲ ಬರೆದ್ ನನ್ ಬಗ್ಗೆನೇ ಬರ್ತಾರೆ ಅದನ್ನೇ ನಂಬಲ್ಲ ನನ್ನ ಮಾತೇನ್ ನಂಬತ್ತೀರಾ ಇದೇ ಸೇಮ್ ಮಾತು ಏನ್ ಮಾಡಿದ ಅಬ್ರಾಹ್ಮ ಉತ್ತರ ಕೊಟ್ಟಿದ್ದ ದೇವರು ಇದನ್ನೇ ಹೇಳಿದ್ರಿ ಸತ್ಯವೇದ ಮುಖಾಂತರ ಯಹುದಿಯವರು ಸತ್ಯವೇದ ವಾಕ್ಯನೇ ಕೇಳಲ್ಲ ಅಂತಂದ್ರೆ ಇನ್ ಯಾರು ಹೇಳೋದ್ ಕೇಳಲ್ಲ ಅಂತ ಅರ್ಥ ಅದಕ್ಕೇನ್ ಕೇಳ್ತಾರೆ ಅಯ್ಯೋ ಸತ್ತೋರೊಳಗೊಬ್ರಿಗೆ ಹೇಳಿ ಕೇಳ್ಬಿಡ್ತಾರೆ ಅಂತ ಏನು ಏನ್ ಸತ್ತೋರೊಳಗೊಬ್ರು ಯಾರ ಸತ್ತೋಗಿರೋರು ಯಾರೋ ಸತ್ತೋಗಿರೋ ಆತ್ಮ ಹೋಗಿ ಹೇಳುದು ಕೇಳ್ತಾರ ಅರೇ ಸತ್ತೋಗಿರೋ ಅಂದ್ ಯಾರು ಗೊತ್ತಾ ನಾವೆಲ್ಲಾ ಕ್ರೈಸ್ತರು ಸತ್ತಿದ್ದೀರಿ ಯಾರಿಗೆ ಸತ್ತಿದ್ದೀರಿ ಗೊತ್ತಾ ನಾವೆಲ್ಲ ಲೋಕದ ಲೋಕೋತ್ಪಾಲಿಗೆ ಸತ್ತಿದೀರಿ ನಾವೆಲ್ಲ ಕ್ರಿಸ್ತನಲ್ಲಿ ಊಳಲ್ಪಟ್ಟಿದ್ದೀವಿ ಕರೆಕ್ಟಾ ಹೌದಾ ಇಲ್ವಾ ಹೇ ಜನ ಗೊತ್ತ ವಾಕ್ಯ ನೋಡಿ ಓದಂತೀನಿ ನೋಡಂತೀನಿ ನಾವೆಲ್ಲ ಪಾಪ ಸತ್ತಿದ್ರಿ ಲೋಕ ಸತ್ತಿದ್ರಿ ನಾವು ದೇವ್ರಿಗೆ ಮಾತ್ರ ಜೀವಂತವಾಗಿರೋದು ನಾ ಹೋಗ್ಬಿಟ್ಟು ಯಹುದ್ಯರಿಗೆ ಅವ್ರ ಬೈಬಲ್ ಇಟ್ಕೊಂಡು ಹೇಳ್ತಾರ ಕೇಳ್ತಾರ ಕೇಳಲ್ಲ ರೀ ನೋಡಿ ಹೇಳ್ತಾರ ಎಷ್ಟು ವಾಕ್ಯ ಇದೆ ಓದ ನೋಡಿದ್ರಿ ಎಪಿಎಸ್ಆರ್ ಬಂದಂತ ಪತ್ರಿಕೆ ಎರಡನೇ ಅಧ್ಯಾಯ ಒಂದನೇ ವಾಕ್ಯ ಕೊಲೋಸರ್ ಬಂದಂತ ಪತ್ರಿಕೆ ಮೂರನೇ ಅಧ್ಯಾಯ ಮೂರನೇ ವಾಕ್ಯ ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು ನೋಡ್ರ ಎನ್ ಪಾಪಗಳ ಅಪರಾಧ ನಿಮಿತ್ತ ಸತ್ತವರಾಗಿರೋ ನಮ್ಮನ್ನೇ ಮಾಡ ದೇವರು ಪಾಪಗಳಿಗೆ ಸತ್ತಿದಿರಿ ಕ್ರಿಸ್ತನಲ್ಲಿ ಜೀವಂತವಾಗಿದ್ದೀರಿ ನಾವು ಆಮೇಲೆ ನೋಡಿ ಬದರ್ ಕೊಲ ಮೂರು ಮೂರು ಬದಾರ ಯಾಕಂದ್ರೆ ನೀವು ಸತ್ತಿರಲ್ಲ ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿ ನೋಡ್ರ ಸತ್ತಿರಲ್ಲ ನಮಗೆ ನೋಡ್ರ ಕ್ರಿಸ್ತಲ್ಲಿ ಸತ್ತಿರಲ್ಲ ನೀವು ದೇವರಲ್ಲಿ ಮರೆಯಾಗಿದೆ ಇಂಥ ಏನ್ರಿ ಸತ್ತಿರಂತ ಕ್ರೈಸ್ತವರು ಲೋಕಕ್ಕೆ ಸತ್ತಿರ ಕ್ರೈಸ್ತವರು ಕ್ರಿಸ್ತಲ್ಲಿ ಮರೆಯಾಗಿರಂತ ಕ್ರೈಸ್ತವರು ಹೋಗ್ಬಿಟ್ಟು ಅನ್ಯ ಜನಾಂಗದ್ರು ಹೋಗ್ಬಿಟ್ಟು ಯಹುದ್ಯನ್ ಕೇಳದ್ರಿ ಯಹುದ್ಯ ಕೇಳ್ತಾನ ಖಂಡಿತವಾಗೋ ಕೇಳದರಿ ಅದನ್ನ ಕರ್ತಂಗ್ ಪ್ರೀತಿ ಅಂತ ಸೋದರ ಸೋದರಿಗಳೇ ಇಲ್ಲಿ ಹೇಳ್ತಾರದು ಸಾಮ್ಯಾರಿ ಇದು ನೇರವಾಗಿರೋ ಭಾಷೆನೇ ಅಲ್ಲ ಎಲ್ಲಾ ಸ್ವಾಮಿಗಳಲ್ಲಿ ಏಸು ಕಸ ಕಂಪಾರಿಸನ್ ಕೊಡ್ತಾ ಇದ್ರು ಅಂತಂದ್ರೆ ಯಾವಾಗೂ ಅವ್ರು ಎರಡು ವಿಚಾರಗಳಿಗೆ ಕಂಪಾರಿಸನ್ ಕೊಡ್ತಾ ಇರೋದು ಅದರ ಅದೇ ಕಂಪಾರಿಸನ್ ಇಲ್ಲೂ ಕೂಡ ಕೊಡ್ತಾ ಇದಾರೆ ಯಹುದಿಯರಿಗೂ ಅನ್ಯ ಕಾಲದ ಬಗ್ಗೆ ಏನ್ ಮಾಡ್ತಾ ಇರೋದು ಹೇಳ್ತಾ ಇರೋದು ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸಗಳೇ ಇದು ಆತ್ಮ ಸಾಯಲ್ಲ ಆತ್ಮ ಸತ್ತಿದ ತಕ್ಷಣ ಅಲ್ಲೋಗ್ತಾರೆ ಇಲ್ಲೋಗ್ತಾರೆ ಅಂತ ಒಂದು ಈ ದೃಷ್ಟಾಂತ ತಗೊಂಡು ನಾವು ನಿಜವಾದ ಘಟನೆ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಸತ್ಯ ವೇದದಲ್ಲಿ ಒಂದು ಕಡೆಗೆ ಆತ್ಮ ಸಾಯ್ತದೆ ಸತ್ತ ಮೇಲೆ ಏನೂ ಇಲ್ಲ ಅಂತ ಹೇಳಿಬಿಟ್ಟು ಇನ್ನೊಂದು ಕಡೆಗೆ ಏನೋ ಇಲ್ಲದ ರೀತಿಯಲ್ಲಿ ಏನೋ ಒಂದು ಪಿಕ್ಚರ್ ಕೊಡೋಕೆ ಸಾಧ್ಯನೇ ಇಲ್ಲ ನಾವು ಇಡೀ ವಾಕ್ಯನ ತೆಗೆದು ಹೋದ್ರೆ ನಮ್ಗೆ ಬಹು ಸ್ಪಷ್ಟವಾಗಿ ಅರ್ಥ ಆಗ್ತದೆ ಅದನ್ನೇ ನಾವು ಏನ್ ಮಾಡಿದಿರಿ ಕಳು ಕಳೆದ ಒಂದು ತಿಂಗಳಿಂದ ನಾವ್ ಮಾಡಿದ್ರಿ ಈ ಸ್ಟಡಿನೇ ನಾವ್ ಏನ್ ಮಾಡಿರೋದು ಅಲ್ವರಾ ಸರಿ ಇವಾಗ ಏನಪ್ಪಾ ಅಂದ್ರೆ ಇನ್ನ ಕೆಲವು ಜನಕ್ಕೆ ಒಂದು ಪ್ರಶ್ನೆ ಇರ್ತಾರೆ ಬದ್ರ ಹಂಗ ನರಕ ಅಂದೇನು ನರ್ಕಕ್ಕೆ ಏನು ಹೋಯ್ತದೆ ನರ್ಕಕ್ಕೆ ಯಾರು ಹೋಗ್ತಾರೆ ಅನ್ಬಿಟ್ಟು ಅಲ್ಲರ ಅದನ್ನ ನಾವೇನ್ ಮಾಡೋಣ ಮುಂದೆ ಬರಂತ ವಾರಗಳಲ್ಲಿ ನಾವು ನರ್ಕದ ಬಗ್ಗೆ ಏನು ಮಾಡೋಣ ನಾವು ಏನ್ರಿ ನೋಡ್ಕೊಂಡು ಬರೋಣ ನರ್ಕದ ಬಗ್ಗೆ ಏನಂತ ಸತ್ಯವಿದ ಮುಖಾಂತರ ಓದೋಣ ಅರ್ಥ ಮಾಡ್ಕೊಡೋಣ ಅದಕ್ಕೆ ನೀವೆಲ್ಲ ಏನು ಮಾಡಿ ನಿಮ್ಮ ಗಂಟು ಮುಟ್ಟೆ ಎಲ್ಲ ಕಟ್ಕೊಳ್ಳಿ ನರ್ಕಕ್ಕೆ ಹೋಗಿ ವಿಸಿಟ್ ಮಾಡ್ಕೊಂಡೇ ಬಂದ್ಬಿಡಣ ಒಂದು ಟೂರ್ ಓಡ್ಕೊಂಡು ಬಂದ್ಬಿಡೋಣ ಓಕೆನ್ರ ಸರಿ ಇವಾಗ ಅದಕ್ಕಿಂತ ಮುಂಚೆ ಏನ್ರಿ ಯಾರ್ಗಾರೋ ಏನಾರೋ ಪ್ರಶ್ನೆ ಇತ್ತು ಅಂದ್ರೆ ಯಾರಿಗಾರ ಕೇಳಬೇಕು ಅಂತಂದ್ರೆ ಕೇಳ್ರಿ ಇಲ್ಲ ಅಂತಂದ್ರೆ ನೆಕ್ಸ್ಟ್ ವೀಕಲ್ಲಿ ಬರೀ ಕ್ವಶನ್ಸ್ಗೆ ಅಂತಲೇ ಒಂದು ಸೆಷನ್ ಇಟ್ಕೊಳ್ಳೋಣ ನೆಕ್ಸ್ಟ್ ವೀಕು ಬರೀ ಪ್ರಶ್ನೆಗಳಿರ್ತಾರೆ ಅದರ ಅವಾಗ ಕೂಡ ಕೇಳ್ಬೋದು ಅದರ ಇವಾಗೇ ಕೇಳಂಗಿರೋ ಕೇಳ್ಬೋದು ಇಲ್ಲ ಅವಾಗ ಕೇಳ್ತಾನೆ ಕೂಡ ಕೇಳ್ಬೋದು ಏನೋ ಅಭ್ಯಂತರ ಇಲ್ಲ ಸ್ಟಡಿ ಮಾಡೋಕ್ಕೆ ಟೈಮ್ ತೊಗೊತೀನಿ ಅಂದರೆ ದಾಳವಾಗಿ ಸ್ಟಡಿ ಮಾಡಕ್ಕೆ ಟೈಮ್ ತೊಳಿ ಯೂಟ್ಯೂಬ್ ಲಿಂಕ್ ಕಳಿಸ್ತೀನಿ ನಿಧಾನವಾಗಿ ಪು ಪೂರ್ತಿ ಪಾಠ ನೀವು ಮಾಡಿ ಇನ್ನೊಂದ್ಸರ್ತಿ ಕೇಳಿ ಮೇಲೆ ಕೂಡ ಇನ್ನೂ ಸಂದೇಹ ಇತ್ತು ಅಂದರೆ ನೆಕ್ಸ್ಟ್ ವೀಕು ಕೂತ್ಕೊಂಡು ಬರೀ ನಿಮ್ಮ ಪ್ರಶ್ನೆಗಳಿಗೆ ಇದುವರೆಗೂ ಏನು ಪಾಠ ಆಗಿದ್ಯೋ ಸ್ಟಾರ್ಟಿಂಗಿಂದ ಹಿಡ್ದು ಇವತ್ತರೆಗೂ ನಿಮ್ಗೇನೆಲ್ಲ ಪಾಠ ಆಗಿದ್ಯೋ ಈ ಪಾಠಗಳಲ್ಲಿ ಏನೇ ಪ್ರಶ್ನೆ ಇದ್ರು ನೀವು ದಯವಿಟ್ಟು ನೀವು ಸಂಕೋಚ ಪಡ್ತೀರ ಕೇಳಿ ಇದಿಗೆಲ್ಲ ಸತ್ಯವೇದ ಮುಖಾಂತರ ನಾವೇ ಮಾಡೋಣ ಉತ್ತರ ನೋಡೋಣ ಓಕೆನಾ ಕ್ಲಿಯರಾ ಯಾರಿಗಾರ ಏನಾರ ಸಂದೇಹಗಳಿದ್ಯಾ ಕ್ಲಿಯರಾ ನೆಕ್ಸ್ಟ್ ವೀಕ್ ನಾವು ಡಿಸ್ಕಶನ್ ಮಾಡೋಣ ಪರ ಇಲ್ವಾ ಓಕೆ 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 ದೆನ್ ಹಂಗಾರೆ ಒಂದು ಪ್ರಾರ್ಥನೆ ಮಾಡಿ ನಾವೇನು ಎಂಡ್ ಮಾಡೋಣ ಪರ ಇಲ್ವಾ ಓಕೆ ಸರಿ ಓಕೆ ಕೊನೆಯದಾಗಿ ನಮ್ಮ ಪ್ರಾರ್ಥನೆ ನಡ್ಸ್ಕೊಡ್ಬೇಕಾಗಿ ನಮ್ಮ ಸಹೋದರಿ ಅಂತ ಲತಾ ಅವರು ಕೇಳ್ಕೊತೀನಿ ಲತಾ ಅಷ್ಟರ್ ಪ್ರೇರಮಾಣಾಕ್ ಆಗ್ತಾರ ಅಷ್ಟರ್